ಎಲ್ಲರಿಗೆ ನಮಸ್ಕಾರ ನಿನ್ನೆಯಿಂದ ಹಬ್ಬ ಹರಿದಿನಗಳ ಎರಡನೇ ಕಂತನ್ನು ಆರಂಭ ಮಾಡಿದ್ವಿ ನಿನ್ನೆ ದಿವಸ ಜ್ಯೇಷ್ಠ ಮಾಸದ ಕೆಲವೊಂದು ಪರ್ವಗಳನ್ನು ಕುರಿತು ಆಲೋಚನೆ ಮಾಡ್ತಾ ಆಷಾಢಕ್ಕೆ ಬಂದು ಆಷಾಢದ ಕೆಲವೊಂದು ಪರ್ವ ವಿಶೇಷಗಳನ್ನು ಗಮನಿಸಿದ್ವಿ ಮುಖ್ಯವಾಗಿ ಅಲ್ಲಿ ಬರುವಂತಹ ವಿಶಿಷ್ಟವಾದ ರಥಯಾತ್ರ ಅದನ್ನು ಗಮನಿಸಿದ್ವಿ ಮತ್ತು ಪ್ರಥಮ ಏಕಾದಶಿ ದೇವಶೈನಿ ಏಕಾದಶಿ ಅನ್ನುವಂಥದ್ದನ್ನು ಗಮನಿಸಿದ್ದಾಯಿತು ಆಷಾಢ ಮಾಸ ನಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯಾದ ಉತ್ಸವಗಳಿಗೆ ಮದುವೆ ಮುಂಜಿ ಗೃಹ ಪ್ರವೇಶ ಈ ರೀತಿಯಾದ ಇಷ್ಟಕಾಮ್ಯ ಗೃಹ್ಯ ಕರ್ಮಗಳಿಗೆ ಪ್ರಶಸ್ತವಲ್ಲ ಅನ್ನುವ ಭಾವ ಒಂದುಂಟು ಆದರೆ ಪ್ರಾಚೀನರಲ್ಲಿ ಅಂಥದ್ದೇನೂ ಇರಲಿಲ್ಲ ಮುಖ್ಯವಾಗಿ ಇಂಥದ್ದು ನಮ್ಮ ಪರಂಪರೆಯಲ್ಲಿ ಹೀಗೆ ಬಂದದ್ದು ವಾಯುಗುಣ ಹವಾಮಾನ ಇದರ ವೈಪರೀತ್ಯ ಅದಕ್ಕೆ ಸಂಬಂಧಪಟ್ಟಂತದ್ದಾಗಿದೆ ಯಾಕೆಂದರೆ ಆಷಾಢ ಮಾಸದಲ್ಲಿ ತುಂಬಾ ತೀವ್ರವಾದ ಆ ದಕ್ಷಿಣದಿಂದ ಬರತಕ್ಕಂಥ ಗಾಳಿ ಇರುತ್ತದೆ ಯಾವುದನ್ನು ನಾವು ಮಾನ್ಸೂನ್ ಅಂತ ಹೇಳ್ತೀವಿ ವರ್ಷಾಕಾಲ ಮುಂಗಾರು ಮುಂಗಾರಿನ ತೀವ್ರವಾದ ಗಾಳಿ ಒಂದು ಶ್ಲೋಕವೇ ಇದೆಯಲ್ಲ ಆಷಾಢವಾತೆ ಚರತಿ ದ್ವಿಪೇಂದ್ರೆ ಚಕ್ರೀವತೋ ವಾರಿಧಿರೇವ ಕಾಷ್ಠ ಅಂತ ಆಷಾಢ ಮಾಸಕ್ಕೆ ಆನೇನೆ ಅಲ್ಲಾಡ್ತಾ ಇದ್ರೆ ಪಾಪ ಕತ್ತೆ ಗತಿ ಏನೋ ಅದು ಸಮುದ್ರದವರೆಗೂ ಹೋಗಿ ಬೀಳಬೇಕು ಅಂತ ಈ ರೀತಿ ಆಷಾಢ ಮಾಸದ ಗಾಳಿ ತುಂಬ ಪ್ರಸಿದ್ಧವಾದದ್ದು ಆಷಾಢ ಮಾಸದಲ್ಲಿ ಎಲ್ಲಿಲ್ಲದ ಗಾಳಿಯ ಕಾರಣದಿಂದಲೇ ಯಾವುದೇ ಕೆಲಸಗಳಿಗೆ ತೊಂದರೆ ಇರುತ್ತದೆ ಚಪ್ಪರ ಮೊದಲಾದವನ್ನು ಹಾಕಿದರೆ ಹಾರಿಕೊಂಡು ಹೋಗಿಬಿಡುತ್ತೆ ಈ ಥರದ್ದು ಎಷ್ಟೆಷ್ಟೋ ವಾಸ್ತವಿಕವಾದ ಅಂಶಗಳನ್ನು ಗಮನಿಸಿಕೊಂಡು ಮತ್ತೆ ಮಳೆ ಮೊದಲ ಮಳೆ ಅಂತಂದರೆ ತುಂಬ ತೀವ್ರವಾಗಿರುತ್ತದೆ ಆ ಮಳೆಯಲ್ಲಿ ಬಗ್ಗಡ ಜಾಸ್ತಿ ಕೆಸರು ಜಾಸ್ತಿ ಧೂಳಿದ್ದಿರುತ್ತೆ ಈ ಥರ ತೊಂದರೆ ಇರೋದು ಅಂತ ಒಂದು ಕಾರಣ ಇಟ್ಟುಕೊಂಡೇ ಎಷ್ಟೋ ಬಾರಿ ಶುಭ ಕಾರ್ಯಗಳು ಅನ್ನುವುದನ್ನು ಕಾಮ್ಯ ಕಾರ್ಯಗಳನ್ನ ಮಾಡುವುದಕ್ಕೆ ಇಷ್ಟಪಡೋದಿಲ್ಲ ಅದೇ ಸಂದರ್ಭದಲ್ಲಿ ಅದಕ್ಕಾದ ಸೊಗಸು ಇದ್ದೇ ಇರುತ್ತದೆ ಆಷಾಢ ಮಾಸದ ಮೋಡಗಳ ಗಾಳಿಯ ಸೌಂದರ್ಯ ಮೊದಲ ಮಳೆಯ ಸೊಗಸು ಅತಿಶಯವಾದದ್ದು ತಮಿಳುನಾಡಿಗೆ ಕೇರಳಕ್ಕೆ ಅಂದರೆ ಚೋಳ ಶೇರ ಪಾಂಡ್ಯ ದೇಶಗಳಿಗೆ ಮೊದಲು ಈ ಆಷಾಢ ಮಾಸದ ದಾಳಿ ಆಗುತ್ತದಲ್ಲ ಆ ಪ್ರಾಂತ್ಯದಲ್ಲೆಲ್ಲ ಆಷಾಢದ ತಿಂಗಳಿಗೆ ಇಲ್ಲಿಲ್ಲದ ಗೌರವ ಉಂಟು ಜೀವನಾಧಾರ ಮಳೆ ಅಂತ ಒಂದು ಮತ್ತೆ ಅಲ್ಲಿಯ ಶುಕ್ರವಾರವನ್ನು ಆಡಿ ವೆಳ್ಳಿಕಳಮೆ ಅಂತ ಬಹಳ ವಿಶೇಷವಾಗಿ ಮಾಡ್ತಾರೆ ವೆಳ್ಳಿ ಅಂದರೆ ಬೆಳ್ಳಿ ಶುಕ್ರ ಗ್ರಹ ಬೆಳ್ಳಿ ಫಳಫಳ ಹೊಳೆಯುತ್ತೆ ಹಾಗಾಗಿ ಕಳಮೆ ಅಂತಂದರೆ ದಿವಸ ಅಂತ ತಿಥಿ ವಾರ ಆ ಒಂದು ಶುಕ್ರವಾರ ವಿಶಿಷ್ಟವಾದದ್ದು ಅದರೊಳಗೂ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಂತೂ ಆಡಿ ವೆಳ್ಳಿ ಕಳಮೆ ಅಂತ ಬಹಳ ವಿಶೇಷವಾಗಿ ಮಾಡ್ತಾರೆ ಆ ದೇವಸ್ಥಾನದ ಒಂದು ಪ್ರಾಕಾರದಲ್ಲಿ ಬೇರೆ ಬೇರೆ ರಸ್ತೆಗಳು ಬರ್ತವೆ ಆ ದೇವಸ್ಥಾನದ ಇಡೀ ಸಮುಚ್ಚಯದ ಸುತ್ತಲೂ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಹೆದ್ದಾರಿಗಳಿವೆ ಸಾಮಾನ್ಯ ನಮ್ಮ ಪ್ರಾಚೀನ ದೇವಾಲಯ ಆಶ್ರಿತವಾದಂತಹ ನಗರಗಳಲ್ಲೆಲ್ಲ ನಗರ ಕೇಂದ್ರಿತವಾದಂಥ ದೇವಸ್ಥಾನ ಅದರ ನಾಲ್ಕು ದಿಕ್ಕಿನಲ್ಲಿ ವೀಥಿ ಅಂತ ನಾವು ಏನು ಹೇಳ್ತೀವಿ ರಥವೀತಿ ರಥ ಪರಿಕ್ರಮದ ಮಾರ್ಗಗಳು ಇರುತ್ತವೆ ಆ ಮಾರ್ಗದ ಆಚೆ ಈಚೆಗೆ ಬೇರೆ ಸಣ್ಣ ಪುಟ್ಟ ರಸ್ತೆಗಳು ಕೂಡ ಇರ್ತವೆ ಅಲ್ಲಿ ಒಂದೊಂದು ರಸ್ತೆಗೆ ಒಂದೊಂದು ವಾರದ ಹೆಸರಿದೆ ಅದು ವೇಳಿಕಳಮೆ ವೀಧಿ ಆ ಮತ್ತೆಗ ವ್ಯಾಳ ಕಳಮೆ ಬೀದಿ ತಿಂಗ ಕಳಮೆ ವೀಧಿ ಜೊತೆಗೆ ಆಡಿ ವಿಧಿ ಪಂಗುನಿ ವಿಧಿ ತೈ ವೀಧಿ ಚಿತ್ತರೆ ವಿಧಿ ಅಂತ ಆಯಾ ತಿಂಗಳಿಗೆ ರಸ್ತೆಗಳು ಉಂಟು ಆ ಉತ್ಸವ ಆ ರಸ್ತೆಯಲ್ಲಿ ಆ ಕಾಲದಲ್ಲಿಯೇ ಬರುತ್ತದೆ ಅಂದರೆ ಆಡಿ ವಿಧಿ ಅಂತ ಏನಿದೆ ಅದರೊಳಗೆ ಆಷಾಢ ಮಾಸದ ಉತ್ಸವಗಳಲ್ಲಿ ಅಲ್ಲಿ ಓಡಾಡುತ್ತವೆ ಅಂತ ಈ ಒಂದು ಸ್ಪೆಸಿಫಿಕೇಶನ ಒಂದು ಸೌಂದರ್ಯ ಇಲ್ಲಿ ಏನು ಮಹಾ ಅಂದರೆ ಅದೊಂದು ವೆರೈಟಿ ಇಟ್ಸ್ ಎ ಸ್ಮಾಲ್ ವೆರೈಟಿ ಅದೊಂದು ಸ್ವಾರಸ್ಯ ಅದನ್ನು ತುಂಬ ಕೆದಕಿದ್ರೆ ಅಲ್ಲಿ ಏನೂ ಇರೋಲ್ಲ ಆದರೆ ಅದರೊಳಗೆ ಒಂದು ಸೊಗಸು ಇರುತ್ತದೆ ಈ ಬೀದಿನಲ್ಲಿ ಬರುತ್ತದೆ ಆ ಬೀದಿಯ ಜನಕ್ಕೆ ಒಂದು ಉತ್ಸಾಹ ಒಂದು ಸಂತೋಷ ನಮಗೂ ಒಂದು ಕನ್ಸಿಡರೇಷನ್ಸ್ ಇವೆ ಅನ್ನುವಂಥ ಭಾವಗಳು ಇವನ್ನೆಲ್ಲ ನಾವು ಕಾಣಬಹುದು ಆಷಾಢದಂಥ ತಿಂಗಳಲ್ಲಿ ಅದನ್ನು ನೋಡ್ತೀವಿ ನಮ್ಮ ಪರಂಪರೆಯಲ್ಲಿ ಈ ವಿಶೇಷವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಇಲ್ಲೆಲ್ಲ ಆಷಾಢ ಮಾಸದಲ್ಲಿ ಹೊಸದಾಗಿ ಬಂದ ಸೊಸೆ ಅತ್ತೆ ಜೊತೆ ಇರಬಾರ್ದು ತವ್ರ ಮನೆಗೆ ಹೋಗಬೇಕು ಅಂತ ಮದುವೆ ಮೊದಲಾದವೆಲ್ಲ ಸಾಮಾನ್ಯವಾಗಿ ಜ್ಯೇಷ್ಠ ಮಾಸಕ್ಕೆ ಮುಗಿದು ಹೋಗ್ಬಿಡ್ತವೆ ಮಾಘಾದಿ ಪಂಚಕದಲ್ಲಿ ಮಾಘ ಪಾಲ್ಗುನ ಚೈತ್ರ ವೈಶಾಖ ಜ್ಯೇಷ್ಠ ಈ ಐದು ತಿಂಗಳಲ್ಲಿ ಅಖಂಡವಾಗಿ ಮದುವೆ ಮುಂಜಿ ಇತ್ಯಾದಿಗಳ ಉಂಟು ಆಗ ಮದುವೆ ಆಗುತ್ತದೆ ಮಳೆ ಇರುವುದಿಲ್ಲ ಮಳೆಗಾಲದ ಆ ಹೊತ್ತಿಗೆ ಅತ್ತೆ ಮನೆಗೆ ಬಂದಂಥ ಹೆಣ್ಣಿಗೆ ತವರು ಮನೆಯ ಅಪೇಕ್ಷೆ ಇರ್ತದಲ್ಲ ಮತ್ತೆ ಅಲ್ಲಿ ಹೇಳ್ಕೊಳ್ಬೇಕಾಗಿರುತ್ತೆ ಅತ್ತೆ ಮನೆಯಲ್ಲಿ ಪಟ್ಟಂಥ ಏನಿವೆ ಅದಕ್ಕೆ ಪ್ರತಿಯಾದ ತಂತ್ರಯುಕ್ತಿಗಳನ್ನು ಏನು ಕೂಡಬೇಕು ಇವನ್ನೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ತವರು ಮನೆಯಲ್ಲಿ ಇನ್ನೂ ಟೈಲರ್ಡ್ ಆಗಿ ಕಸ್ಟಮೈಸ್ಡ್ ಆದ ಸೊಲ್ಯೂಷನ್ಸ್ ಕೊಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಬರಬೇಕು ಹಳೆಯ ಸ್ನೇಹಿತರನ್ನು ನೋಡಬೇಕು ಒಂದು ಹೋಮ್ ಸಿಕ್ನೆಸ್ ಇರುತ್ತಲ್ಲ ಅದಕ್ಕಾಗಿ ತವರಿಗೆ ಹೋಗಿ ಬರುವಂಥದ್ದು ಅಂತ ಒಂದು ಉಂಟು ಅಂದರೆ ಇವನ್ನ ಶಾಸ್ತ್ರಾಂತ ಮಾಡಿದ್ರೆ ಆ ಭಯಕ್ಕಾದರೂ ಜನ ಒಪ್ಪಿಕೊಂಡು ನಡೆಸ್ತಾರೆ ಎಷ್ಟನ್ನು ಸ್ವಾತಂತ್ರ್ಯಕ್ಕೆ ಸ್ವಚ್ಛಂದತೆಗೆ ಬಿಟ್ಟರೆ ಜನಕ್ಕೆ ಅದನ್ನು ಸ್ವೀಕರಿಸೋಕ್ಕೆ ಗೊತ್ತಾಗೋಲ್ಲ ತದೇಕಂ ವಧನಿಶ್ಚಿತ್ಯ ಇದು ಬೇಕಾಗಿರುತ್ತೆ ಸಾಮಾನ್ಯ ಜನಕ್ಕೆ ಈಗ ಒಂದು ಐದು ನಿಮಿಷಕ್ಕೆ ಮುಂಚೆ ನನ್ನ ಸ್ನೇಹಿತರ ಜೊತೆಗೆ ಇದೇ ಹೇಳ್ತಾ ಇದ್ದೆ ಎಷ್ಟು ಬುದ್ಧಿವಂತರಾದರೂ ನಮ್ಮ ಜನಕ್ಕೆ ತದೇಕಂ ವಧನಿಶ್ಚಿತ್ಯ ಅದು ಒಂದು ಸೊಲ್ಯೂಷನ್ ಒಂದು ಫಾರ್ಮುಲಾ ಕೊಟ್ಟುಬಿಡಿ ಅನ್ನುವುದಿರುತ್ತದೆ ಆ ಎಲ್ಲ ದೃಷ್ಟಿಯಿಂದ ಶಾಸ್ತ್ರ ಸಾಮಾನ್ಯರಿಗೆ ಇರುವುದು ಕಾನೂನು ಶಿಸ್ತು ವ್ಯವಸ್ಥೆಗಳೆಲ್ಲ ಲೋಕ ಸಾಮಾನ್ಯಕ್ಕೆ ಬೇಕಾದದ್ದು ಆ ಥರದ್ದು ಆಷಾಢದ ಸ್ವಾರಸ್ಯ ಅನ್ನುವುದನ್ನು ಗಮನಿಸಬೇಕು ಇನ್ನು ನಾವು ನೋಡುವಂಥದ್ದು ಆಷಾಢದ ದ್ವಾದಶಿ ಅದು ಆಷಾಢದ ದ್ವಾದಶಿಯನ್ನು ಶಾಖಾರಂಭ ಶಾಖವ್ರತಾರಂಭ ದ್ವಾದಶಿ ಅಂತ ನಾವು ಹೇಳ್ತೀವಿ ಈ ನಾಲ್ಕು ಬಗೆಯ ವ್ರತಗಳು ಉಂಟು ಚಾತುರ್ಮಾಸ್ಯದಲ್ಲಿ ಅಂತ ನಾನು ಹೇಳಿದೆ ಆಷಾಢದಲ್ಲಿ ಮೊದಲಿಗೆ ಶಾಖವ್ರತ ಶ್ರಾವಣದಲ್ಲಿ ದಧಿವ್ರತ ಆಮೇಲೆ ಭಾದ್ರಪದದಲ್ಲಿ ಅಂತಂದರೆ ಆಷಾಢದಿಂದ ಶ್ರಾವಣ ಶ್ರಾವಣದಿಂದ ಭಾದ್ರಪದ ಭಾದ್ರಪದಕ್ಕೆ ಬಂದಾಗ ಪಯೋವ್ರತ ಕಟ್ಟ ಕಡೆಯಲ್ಲಿ ಆಶ್ವಯುಜದಲ್ಲಿ ಧಾನ್ಯವ್ರತ ದ್ವಿದಳ ಧಾನ್ಯ ವ್ರತ ಅಂತ ಮಾಡ್ತಾರೆ ಅದನ್ನೆನ್ನೆಯೂ ನಾನು ತಿಳಿಸಿದ್ದೆ ಅದು ಮೊದಲಿಗೆ ಈ ದಧಿವ್ರತ ಆರಂಭವಾಗುವಂಥ ದಿವಸ ಅದಕ್ಕೆ ವೈಜ್ಞಾನಿಕವಾದ ಕಾರಣ ಇರಬೇಕು ಅಂತ ಕೆಲವರೆಲ್ಲ ಹೇಳ್ತಾರೆ ಎಲ್ಲದರೊಳಗೂ ನಾವು ವಿಜ್ಞಾನವನ್ನು ಚಿಟ್ಟಿ ಹಿಡಿದು ಹುಡುಕಬೇಕಾಗಿಲ್ಲ ಆಗ ಹಾಲು ಹೈನು ತೊಂದರೆ ಇರುತ್ತದೆ ಅದರಿಂದಾಗಿ ಒಂದು ಕಷ್ಟ ಬರುತ್ತದೆ ಮಳೆ ತುಂಬ ಇದ್ದಾಗ ಹಸುಗಳಿಗೆ ಒಳ್ಳೆಯ ಹಸುರು ಹುಲ್ಲು ಸಿಗೋದಿಲ್ಲ ಮೇವು ಸಿಗೋದಿಲ್ಲ ಕರಾವು ಸರಿಯಾಗಿ ಆಗೋದಿಲ್ಲ ಈ ಎಲ್ಲ ಕಾರಣದಿಂದ ಈ ಮಳೆಗಾಲದ ಈ ಚಾತುರ್ಮಾಸ್ಯ ದಿವಸಗಳಲ್ಲಿ ಹಾಲು ಹೈನಿನ ಕೊರತೆ ಇರುವುದರಿಂದ ಅದನ್ನು ಒಂದನ್ನು ಬಿಡೋಣ ಅಂತ ಸಂಭವನೀಯತೆಯೂ ಹೌದು ಇದ್ದಿರಬಹುದು ನಮ್ಮ ಕಾವ್ಯಾದಿಗಳಲ್ಲಿ ವಿಶೇಷವಾಗಿ ಶರತ್ಕಾಲದಲ್ಲಿ ಗೋ ಸಮೃದ್ಧಿ ಗವ್ಯ ಸಮೃದ್ಧಿ ಎಲ್ಲ ಉಂಟು ಅಂತ ಹಾಲು ಹೈನಿಗೆ ವಿಶೇಷ ಶರತ್ಕಾಲದಲ್ಲಿ ಭಾರವಿ ಮೊದಲಾದವರ ಕಾವ್ಯ ನೋಡಿದ್ರೆ ಒಂದು ಸಂತೃಪ್ತವಾದ ಗೋವುಗಳ ಮಂದೆ ಯಾವ ಥರ ಇರ್ತದೆ ಆ ಗೋವುಗಳ ವೃಷಭ ರಾಜ ನಾಯಕ ಹೇಗಿರ್ತಾನೆ ನಮ್ಮ ಕನ್ನಡದ ಲೀಲಾವತಿ ಕಾವ್ಯದಲ್ಲಿ ನೇಮಿಚಂದ್ರನ ಕಾವ್ಯದಲ್ಲಿ ವಿಸ್ತಾರವಾಗಿ ಹತ್ತಾರು ಗುಚ್ಛಗುಚ್ಛವಾದ ಪದ್ಯಗಳಲ್ಲಿ ಆ ಗೋವಿನ ಹಟ್ಟಿಯ ವರ್ಣನೆ ಗೋಪಾಲಕರ ವರ್ಡನೆ ತೃಪ್ತವಾದ ಹಸುಗಳ ವರ್ಣನೆ ಬರುತ್ತದೆ ಭಾರವಿಯಿಂದ ಮೊದಲುಗೊಂಡು ಅನೇಕರಲ್ಲಿ ಕಾಣಿಸುತ್ತದೆ ಭಾರವಿಯ ಕಿರಾತಾರ್ಚುರ್ಯದ ನಾಲ್ಕನೇ ಸರ್ಗದಲ್ಲಿ ನೋಡಿದರೆ ಆ ಶರತ್ಕಾಲದ ವೈಭವ ಏನು ಅಂತ ಅನ್ನೋದನ್ನು ನಾವು ತಿಳಿತೀವಿ ಹೀಗೆ ಆ ಒಂದು ಶರತ್ಕಾಲ ಬರುವವರೆಗೂ ಮಳೆಗಾಲದಲ್ಲಿ ತಿಳಿಯಾದ ನೀರಿರೋಲ್ಲ ಹಸುಗಳಿಗೆ ಬಗ್ಗಡವಾದ ನೀರನ್ನು ಕುಡಿಯೋಕ್ಕಾಗೋಲ್ಲ ಎಮ್ಮೆಗಳು ಕೆಸರನ್ನು ಇಷ್ಟಪಡುವಂತೆ ಹಸು ಇಷ್ಟಪಡೋದಿಲ್ಲ ಹಸು ಮಳೆಯಲ್ಲಿ ನೆನೆಯೋಕ್ಕೂ ಇಷ್ಟಪಡೋಲ್ಲ ಎಮ್ಮೆಗಳು ಹಾಯಾಗಿ ನೆನೆಕೊಂಡು ಬರುತ್ತೆ ಹೀಗಾಗಿ ಹಾಲು ಹೈನಿಗೆ ಕೊರತೆ ಉಂಟು ಅಷ್ಟು ಮಾತ್ರವಲ್ಲದೆ ತರಕಾರಿಗೆ ಕೂಡ ಒಂದಿಷ್ಟು ಕೊರತೆ ಇರುತ್ತದೆ ನಮ್ಮ ಮಲೆನಾಡನ್ನ ಕಂಡವರಿಗೆ ಗೊತ್ತು ಮಳೆಗಾಲದಲ್ಲಿ ತರಕಾರಿಗಳಿಗೆ ಎಷ್ಟು ತೊಂದರೆ ಇರುತ್ತದೆ ಅಂತ ಹಾಗಿರುವುದರಿಂದಲೇ ಅವರು ಎಂದು ಉಳಿಯತಕ್ಕಂಥ ಕೆಲವು ಬಗೆಯ ತರಕಾರಿಗಳನ್ನು ಕುಂಬಳದ ಕೆಲವು ಬಗ್ಗೆ ಗೋರ್ಡ್ಸ್ ಅಂತ ಹೇಳ್ತೀವಿ ವೆರೈಟಿ ಆಫ್ ಗೋರ್ಡ್ಸ್ ಅಂತ ಕುಂಬಳ ಇರ್ಬೋದು ಮಗೆಕಾಯಿ ಅಂತ ಇರ್ಬೋದು ಸೋರೆ ಇರ್ಬೋದು ಈ ರೀತಿಯಾದ ಬೇರೆ ಬೇರೆ ಕಾಯಿಗಳನ್ನು ಹೆಚ್ಚು ದೀರ್ಘಕಾಲ ಬರತಕ್ಕಂಥ ಮತ್ತೆ ಈ ಚಪ್ಪರದ ಬಳ್ಳಿಯಲ್ಲಿ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ತೊಂಡೆ ಇರ್ಬೋದು ಈ ಥರದ್ದನ್ನು ಹಾಗಲಕಾಯಿ ಆ ಬಗೆಯದಾದದ್ದನ್ನು ಮತ್ತೆ ಎಷ್ಟೋ ಸೊಪ್ಪುಗಳು ತನ್ಮೂಲಕವಾಗಿ ಆಗ್ತಕ್ಕಂಥ ಸರಳವಾಗಿ ತಂಬುಳಿ ಮೊದಲಾದಂಥ ಪದಾರ್ಥಗಳು ತಂಪು ಹುಳಿ ತಂಬುಳಿ ಆ ರೀತಿಯಾದದ್ದು ಮತ್ತೆ ಮಳೆಗಾಲದಲ್ಲಿ ಬಿದಿರು ಮೊಳೆಯುತ್ತದೆ ಆ ಬಿದಿರಿನ ಕಳಲೆ ಆ ಮೊಳೆತ ಎಳೆಯ ಬಿದಿರು ಇತ್ಯಾದಿಗಳನ್ನು ಬಳಸ್ತಾ ಇರುವಂಥದ್ದು ತಾವರೆಯ ದಂಟುಗಳನ್ನು ಬಳಸೋದು ಹಾಗಲ್ಲದೆ ಬೇಸಿಗೆಯಲ್ಲಿ ಮಾಡ್ಕೊಂಡು ಬಂದಂಥ ಹಪ್ಪಳ ಮತ್ತು ಉಪ್ಪಿನಕಾಯಿ ಬೇರೆ ಬೇರೆ ರೀತಿಯಾದ ಆ ಒಂದು ಬೇಸಿಗೆಯ ಪದಾರ್ಥಗಳನ್ನು ಬಳಸಿಕೊಳ್ತಕ್ಕಂಥದ್ದನ್ನು ಮಾಡ್ತಿದ್ರು ಈಗಿರುವಷ್ಟು ಸುಲಭವಾಗಿ ಸಮೃದ್ಧವಾಗಿ ಇಷ್ಟು ವೈವ ವೈವಿಧ್ಯ ಇರತಕ್ಕಂಥ ತರಕಾರಿಗಳು ಹಿಂದೆ ಇರಲಿಲ್ಲ ನಮ್ಮ ದೇಶದಲ್ಲಿ ಮುನ್ನೂರು ನಾನ್ನೂರು ವರ್ಷಗಳ ಕೆಳಗೆ ಎಷ್ಟು ಫಲ ಶಾಖ ಸಮೃದ್ಧಿ ಇರಲಿಲ್ಲ ಇತ್ತು ಒಂದಷ್ಟು ಆಯುರ್ವೇದದ ಗ್ರಂಥಗಳು ನೋಡಿದ್ರೆ ಅವರು ಎಂಫಸಿಸ್ ಜಾಸ್ತಿ ಹಾಕ್ತಕ್ಕಂಥದ್ದು ಬೇಳೆಕಾಳುಗಳಿಗೆ ನಮ್ಮಲ್ಲಿ ಅದರ ವೆರೈಟಿ ಸಾಕಷ್ಟು ಇತ್ತು ಹೊರಗಿನಿಂದ ಬಂದಂಥ ಬೇಳೆ ನಮ್ಮ ದೇಶಕ್ಕೆ ಪ್ರಧಾನವಾಗಿ ಸೇರಿಕೊಂಡಿದ್ದು ಅಂತಂದರೆ ಎರಡು ಅಂತನೇ ಬೇಕು ಒಂದು ತೊಗರಿ ಮತ್ತೊಂದು ಕಡಲೆ ಆದರೆ ಅವು ಕೂಡ ಸಾಕಷ್ಟು ಪ್ರಾಚೀನವೇ ಆಗಿವೆ ಇನ್ನು ಉಳಿದಂತೆ ಹೆಸರು ಹಿರಿ ಹೆಸರು ಉದ್ದು ಮತ್ತೆ ಇದು ಹುರುಳಿ ಇವೆಲ್ಲ ಕೂಡ ಸಾಕಷ್ಟು ಇದ್ದಂಥವೇ ಆಗಿತ್ತು ಅದರಿಂದ ಈ ಪ್ರೋಟೀನ್ಸ್ ಅಂತ ಏನು ಹೇಳ್ತೀವಿ ಅವುಗಳನ್ನು ದ್ವಿದಳ ಧಾನ್ಯಗಳ ಮೂಲಕವೇ ಹೆಚ್ಚು ಪಡ್ಕೊಳ್ತಾ ಇದ್ರು ಮತ್ತು ಸೊಪ್ಪಿನ ಬೇರೆ ಬೇರೆ ವೈವಿಧ್ಯಗಳು ವೆರೈಟೀಸ್ ಆಫ್ ಗ್ರೀನ್ಸ್ ಅಂತ ನಾವು ಏನು ಹೇಳ್ತೀವಿ ಅವು ತುಂಬ ಇದ್ದವು ಅವನ್ನು ಈಗಲೂ ಹಳ್ಳಿಯ ಜನ ಬಳಸ್ತಾ ಇರ್ತಾರೆ ಇಲ್ಲ ದೃಷ್ಟಿಯಿಂದ ಸಾಮಾನ್ಯ ಸಿಗುವ ತರಕಾರಿಗಳಿಗೆ ಕುತ್ತು ಬರ್ತಾ ಇದ್ದಿದ್ದರಿಂದ ಈ ಶಾಖವ್ರತ ಇತ್ಯಾದಿಗಳು ಬೆಳೆಯಿತು ಅಂತಲೂ ಹೇಳ್ತಾರೆ ಮತ್ತೆ ಎಲ್ಲದಕ್ಕಿಂತ ಒಂದು ಹತೋಟಿ ನಾಲಿಗೆಯ ಮೇಲೆ ಬರಬೇಕು ನಿನ್ನೆಯೇ ನಾನು ಹೇಳಿದ್ದೆ ಹತೋಟಿಯ ಜೊತೆಗೆ ಬೇರೆ ಬೇರೆ ನ್ಯೂಯರ್ ಆ್ಯಂಡ್ ನ್ಯೂಯರ್ ಕ್ಯೂಸಿನ್ಸ್ ಹೊಸ ಹೊಸ ರುಚಿಗಳನ್ನು ವೈವಿಧ್ಯಗಳನ್ನು ಪ್ರಯೋಗ ಮಾಡೋದಕ್ಕೂ ಕಾರಣವಾಗುತ್ತದೆ ನೆಸೆಸಿಟಿ ದಿ ಮದರ್ ಆಫ್ ಇನ್ವೆನ್ಷನ್ಸ್ ಅಂತಿವಲ್ಲ ಎಷ್ಟೋ ಬಾರಿ ಈ ನಿರ್ಬಂಧಗಳಿಂದಲೇ ಹೊಸ ಹೊಸ ರೀತಿಯಾದಂಥ ಶಾಖಪಾಕಗಳು ಹುಟ್ಟುತ್ತವೆ ಕೂಡ ಆ ಥರದ್ದು ಎಷ್ಟೋ ನಡೆದಿವೆ ನಾನು ನಿನ್ನೆ ಅದಕ್ಕೆ ಉಡುಪಿಯ ಮಹಾನಸ ಪಾಕಶಾಲೆಯ ಉದಾಹರಣೆ ಕೊಟ್ಟೆ ಉಡುಪಿಯಲ್ಲಿ ಆ ಶ್ರೀಕೃಷ್ಣ ಮಠದಲ್ಲಿ ಪಾಕಶಾಲೆಯ ಮಹಾಧ್ಯಕ್ಷ ಪ್ರಾಣದೇವರು ಪ್ರಾಣದೇವರು ಅಂತಂದರೆ ವಾಯು ವಾಯುವಿನ ಎರಡನೇ ಅವತಾರ ಅಂತ ಹೇಳೋದಿದ್ದರೆ ಹನುಮಂತನ ಬಳಿಕ ಭೀಮ ಭೀಮ ಪಾಕ ಬಹಳ ಪ್ರಸಿದ್ಧವಾದದ್ದು ಅವನ ಕೈಯಡಿಗೆ ಅಂತಕ್ಕಂಥದ್ದು ಹೀಗಾಗಿ ಅಂಥ ಜಾಗಗಳಲ್ಲಿ ವಿಶೇಷವಾಗಿ ಉಂಟು ಇಂದು ಮಾಧ್ವ ಸಂಪ್ರದಾಯದಲ್ಲಿ ಚಾತುರ್ಮಾಸಿ ವ್ರತ ತುಂಬ ಚೆನ್ನಾಗಿ ಉಳ್ಕೊಂಡಿದೆ ಮಿಕ್ಕ ಕಡೆಗಳಲ್ಲಿ ಅಷ್ಟಾಗಿ ಉಳಿದಿಲ್ಲ ಆದರೆ ಎಲ್ಲರೂ ಮೊದಲು ಮಾಡ್ತಾ ಇದ್ರು ಆದರೆ ಇದು ಮಧ್ಯಕಾಲದ್ದು ಅಂತ ಗೊತ್ತಾಗುತ್ತದೆ ನಾಲಿಗೆಯ ಮೇಲೆ ಒಂದು ಹತೋಟಿ ಕೂಡ ಬೇಕು ಒಂದು ಪದಾರ್ಥ ಇಲ್ಲದೆ ಬಾಳಬಲ್ಲೆವು ಅನ್ನುವುದು ನಮಗೆ ತಿಳ್ಕೊಳ್ಳೋ ಅವಕಾಶವಾಗುತ್ತದೆ ಅಂತ ಮತ್ತೆ ಅದು ಒಂದು ಆಹಾರದ ವ್ರತಕ್ಕೆ ಸಂಬಂಧಪಟ್ಟದ್ದು ನಾನು ವೇದಗಳಲ್ಲಿರ್ತಕ್ಕಂಥ ಚಾತುರ್ಮಾಸಿಯಷ್ಟಿ ಇತ್ಯಾದಿಗಳನ್ನು ಕೂಡ ಹೇಳಿದ್ದೇನೆ ಆಮೇಲೆ ಮತ್ತೊಂದು ಆಯಾಮ ಇದೆ ಅದು ಚಾತುರ್ಮಾಸ್ಯ ಯತಿಗಳಿಗೆ ಮಾಡತಕ್ಕಂಥದ್ದು ಯತಿಗಳು ಚಾತುರ್ಮಾಸ್ಯ ವ್ರತವನ್ನು ಹಿಡಿಯತಕ್ಕಂಥದ್ದು ಆ ಚಾತುರ್ಮಾಸಿ ವ್ರತವನ್ನು ಅವರು ಆಷಾಢ ಪೂರ್ಣಿಮೆಯಿಂದ ಮಾಡ್ತಾರೆ ಯತಿಗಳಿಗೆ ಮುಂಡನ ಇರುವಂಥದ್ದು ಪೂರ್ಣಿಮೆಯ ದಿವಸ ತಿಂಗಳಿಗೂ ಒಮ್ಮೆ ಮಾಸಿ ಮಾಸಿ ಗೃಹಸ್ಥಾನಾಂ ಅಂತ ಗೃಹಸ್ಥರಿಗೂ ತಿಂಗಳಿಗೊಮ್ಮೆ ಅಂತ ಉಂಟು ಅರೆ ಯತಿಗಳಿಗೆ ತಿಂಗಳಿಗೆ ಅಂತ ಇಂದು ಉಳಿದಿದೆ ಪೂರ್ಣಿಮೆಯ ದಿವಸ ಅವರು ಶಿರೋ ಮುಂಡನ ಮುಖ ಮುಂಡನ ಇವನ್ನೆಲ್ಲ ಮಾಡಿಕೊಳ್ಳೋದು ವಸತಾ ಯತಿ ನಿಯಮಗಳಲ್ಲಿ ಬರುತ್ತದೆ ಅವರೇ ಮಾಡಿಕೊಳ್ಳಬೇಕು ಯಾವುದಕ್ಕೂ ಆಶ್ರಯಿಸಬಾರದು ಅಂತ ಅದಕ್ಕೆ ಸನ್ಯಾಸಿಗಳಿಗೆ ಆಯುಷ್ಕರ್ಮ ಅಂತ ಇಲ್ಲ ಮುಂಡನ ಅಂತಂತಾರೆ ಆಯುಷನ್ನು ಹೆಚ್ಚು ಮಾಡೋದಕ್ಕೆ ಒಂದು ಅಂಗ ಕ್ಷೌರ ಇತ್ಯಾದಿಗಳೆಲ್ಲ ಕ್ಷೌರಂತೂ ಭದ್ರಾಕರಣಂ ಅಂತ ಅವರ ಕೋಶ ಹೇಳ್ತದೆ ಮಂಗಲ ಕಾರ್ಯ ಅದು ಅಂತ ತೆಲುಗಿನಲ್ಲಿ ಅದಕ್ಕೆ ಮಂಗಲಿವಾಡು ಅಂತಲೇ ಹೇಳ್ತಾರೆ ಕ್ಷೌರಿಕನನ್ನ ಅಂದರೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟದ್ದು ಅದೊಂದು ಮಂಗಳಕರಣ ಚೆನ್ನಾಗಿದೆ ಅಂದ ಹೆಚ್ಚಿಸುತ್ತೆ ಅಂತ ಅಂದರೆ ಸನ್ಯಾಸಿಗಳಿಗೆ ಅಂದ ಅಲಂಕಾರ ನಿಷಿದ್ಧವಲ್ಲವೇ ಅದರಿಂದ ಅವರದನ್ನು ಮುಂಡನ ಎಲ್ಲವನ್ನ ಬೋಳಿಸಿಕೊಳ್ಳೋದು ಯಾವುದೇ ಅಲಂಕಾರವನ್ನು ಉಳಿಸಿಕೊಳ್ಳದೇ ಇರತಕ್ಕಂಥದ್ದು ದಗ್ಧ ಬೀಜಗಳಾಗುವುದು ಅನ್ನುವ ದೃಷ್ಟಿ ಅವರು ಆಗ ಕ್ಷೌರ ಮಾಡುವನ ಕೈಯಿಂದ ಕತ್ತಿ ತಗೊಂಡು ಸಾಂಕೇತಿಕವಾಗಿ ಒಂದು ಮೂರು ಗೆರೆ ತಲೆ ಮೇಲೆ ಎಳ್ಕೊತಾರೆ ಅರೆ ಅದು ಸ್ವಯಂ ತಾವು ಮಾಡಿಕೊಳ್ಬೇಕಾದ್ದು ಸನ್ಯಾಸಿ ಬೇರೊಬ್ಬರ ಮೇಲೆ ಅವಲಂಬನೆ ಒಳಗ ಆಗಬಾರದು ಕೇವಲ ಪಿಂಡಪಾತ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಹೋಗುವ ಕಾಲಕ್ಕೆ ಮಾತ್ರ ಭಿಕ್ಷಾನ್ನಕ್ಕೆ ಬೇರೆಯವರನ್ನ ಆಶ್ರಯಿಸಬೇಕು ಅಷ್ಟೇ ಅಂತ ಅವರು ಎಲ್ಲ ಕಡೆ ಸಂಚಾರ ಮಾಡುವುದನ್ನು ನಿಲ್ಲಿಸಿ ಒಂದು ಕಡೆ ನಿಲ್ಲುವಂಥದ್ದು ಚಾತುರ್ಮಾಸ್ಯ ವ್ರತ ಗೊತ್ತೇ ಇದೆ ನಿಮಗೆ ಅದು ನಾಲ್ಕು ತಿಂಗಳಿಗೆ ಬದಲಾಗಿ ನಾಲ್ಕು ಪಕ್ಷಗಳಿಗೆ ಇಳಿದಿದೆ ಯಾಕೆ ಇಳಿದಿದೆ ಅಂದರೆ ಸನ್ಯಾಸಿಗಳ ಚಾತುರ್ಮಾಸ್ಯ ವ್ರತ ಒಂದು ವೈಭವದ ಮೋಜು ಮೇಜವಾನಿ ಮಟ್ಟಕ್ಕೆ ಬಂದ್ಬಿಡ್ತಾ ಇದೆ ಹಾಗಾಗಿ ಅವರನ್ನು ಒಂದು ಊರಿನವರು ನಾಲ್ಕು ತಿಂಗಳ ಕಾಲ ಉಳಿಸಿಕೊಂಡು ಬಾಳಿಸುವುದು ಅಂದರೆ ಊರೇ ದಿವಾಳಿ ಆಗುವಂತ ಸ್ಥಿತಿ ಅಂತ ಬಡವನ ಮನೆಗೆ ಆನೆ ಹೊಕ್ಕಂತೆ ಆಗಿಬಿಡುತ್ತೆ ಹಿಂದೆ ಎಲ್ಲ ಮಹಾರಾಜರು ಅವರ ಕುಟುಂಬ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಬಳಿಗೆ ಹೋಗುವಂತಾದರೆ ಅದೆಷ್ಟು ಕಷ್ಟ ಆಗುತ್ತಾ ಇತ್ತು ನವರತ್ನ ರಾಮರಾಯರು ನೆನಪುಗಳು ಅಂತ ಒಂದು ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ಅಲ್ಲೆಲ್ಲ ಹೇಳ್ತಾರೆ ಮಹಾರಾಜರು ವಾಣಿ ವಿಲಾಸ್ ಸನ್ನಿಧಾನ ಮಹಾರಾಣಿ ಮಾತೃಶ್ರೀ ನಾಲ್ಬುಡಿ ಕೃಷ್ಣಾಜ ಒಡೆಯರ ತಾಯಿ ಇವರೆಲ್ಲ ಬರೋದು ಅಂತಂದರೆ ಒಂದು ಹಳ್ಳಿಗೆ ಬಂದರೆ ಅವ್ರಿಗೆ ಹಾಲು ಹೈನು ಒದಗಿಸೋದು ಹೇಗೆ ಆ ಪರಿವಾರಕ್ಕೆ ಊಟ ಉಪಚಾರ ಮಾಡುವುದು ಹೇಗೆ ವಸತಿ ಇತ್ಯಾದಿಗಳು ಹೇಗೆ ಅವರಿಗೆ ವಿವಿಧ ವಿನೋದ ಹಾವಳಿ ಮಾಡಿಸಬೇಕಲ್ಲ ಅದು ಹೇಗೆ ಬಹಳ ಸ್ವಾರಸ್ಯವಾಗಿದೆ ಅದನ್ನು ಓದಿ ನೀವು ಗೊತ್ತಾಗುತ್ತದೆ ಹೀಗಾಗಿ ತುಂಬ ಕಷ್ಟ ಅವರ ಮೇಲೆ ಪ್ರೀತಿ ಗೌರವ ಇರುತ್ತದೆ ಯತಿಗಳು ಬಂದರೆ ಅವ್ರ ದೊಡ್ಡ ಪರಿವಾರ ಮತ್ತು ಭಿಕ್ಷಾ ಬಂಧನ ಈ ಕೋಲಾಹಲ ಎಲ್ಲ ಕಷ್ಟ ಆದರೆ ಮುಂಚೆ ಈ ರೀತಿಯಾದ ಕೋಲಾಹಲದಲ್ಲಿ ಇರ್ತಾ ಇರಲಿಲ್ಲ ಅವರು ಶಾಂತರಾಗಿ ದಾಂತರಾಗಿ ವಿವಿಕ್ತರಾಗಿ ಒಂದು ಕಡೆ ಕೂತ್ಕೋತಾ ಇದ್ರು ಅವರ ಬಳಿ ವಿದ್ಯಾರ್ಥಿಗಳು ಬಂದು ವಿಶಿಷ್ಟವಾಗಿ ಗಂಭೀರವಾದ ಶಾಸ್ತ್ರಾಭ್ಯಾಸ ಮಾಡೋದು ಇಲ್ಲ ಅವರೇ ಗ್ರಂಥ ರಚನೆಯನ್ನೋ ಅಥವಾ ಸ್ವಬೋಧ ಪರಿಶುದ್ಧಿಗಾಗಿ ಯಾವುದೋ ವ್ಯಾಸಂಗವನ್ನು ಮಾಡ್ತಾ ಇದ್ರು ಅದನ್ನು ವರ್ಷಾವಾಸ ಅಂತ ಪ್ರಾಚೀನ ಬೌದ್ಧ ಗ್ರಂಥಗಳಲ್ಲಿ ನಾವು ಕೇಳ್ತೀವಿ ಬುದ್ಧ ಚಾತುರ್ಮಾಸ್ಯಗಳನ್ನು ಎಲ್ಲೆಲ್ಲಿ ಮಾಡಿದ್ದಾನೋ ಡೀಟೇಲ್ಸ್ ಕೂಡ ನಮಗೆ ಸಿಗುತ್ತವೆ ಅದು ಜೈನರಲ್ಲಿಯೂ ಇತ್ತು ಆದರೆ ಎಲ್ಲರೂ ಕೂಡ ಅದು ಮಳೆಗಾಲದ ಅನಿವಾರ್ಯತೆಯಿಂದ ಎಲ್ಲ ಕಡೆ ಓಡಾಡುವಂತೆ ಇರಲಿಲ್ಲ ಹಾದಿ ಅಂತ ಯಾವುದಿದೆ ಅದೇನು ಟಾರ್ ರೋಡ್ ಹಾಕಿರುವಂಥದ್ದ ಆಸ್ವಾಲ್ಟೆಡ್ ಕಾಂಕ್ರೀಟು ಇತ್ಯಾದಿಗಳು ಅಲ್ಲವಲ್ಲ ಮಣ್ಣಿನ ರಸ್ತೆಗಳು ಹಾಗೆಯೇ ಅವುಗಳು ಮತ್ತೆ ಏರು ತಗ್ಗು ಎಲ್ಲ ಇರುತ್ತವೆ ಅಂಥ ನೈವಾದ ಮಾರ್ಗಗಳು ಎಲ್ಲ ಕಡೆಗೂ ಇರುವುದಿಲ್ಲ ಕಾಡಿನ ಮೇಡಿನ ದಾರಿಗಳನ್ನು ಕತ್ತರಿಸಿಕೊಂಡು ಹೋಗಬೇಕಾಗಿರುತ್ತದೆ ಮಳೆಗಾಲದಲ್ಲಿ ಅವು ಚಿಗುತು ಬೆಳೆದು ಬಿಡುತ್ತವೆ ಕೂಡ ಜರಿಗಳು ತೊರೆಗಳು ಅಡ್ಡ ಇರುತ್ತವೆ ನ್ಯಾಚುರಲ್ ಅಬ್ಸ್ಟ್ರಗಲ್ಸ್ ಅಂತೀವಲ್ಲ ನೈಸರ್ಗಿಕವಾದ ನಿರೋಧಗಳು ತುಂಬ ಇರುವಾಗ ಒಂದು ಕಡೆ ನಿಲ್ಲಬೇಕು ಜೊತೆಗೆ ಈ ಮಳೆಗಾಲದಲ್ಲಿ ಪ್ರಾಣಿಗಳ ಪಕ್ಷಿಗಳ ಮತ್ತು ಕ್ರಿಮಿಕೀಟಗಳ ಸರ್ಪ ಅಂದರೆ ಸಂಚಾರ ಮಾಡ್ತಕ್ಕಂಥ ಕ್ರಾಲಿಂಗ್ ಕ್ರೀಚರ್ಸ್ ಅಂತೀವಲ್ಲ ಆ ರೀತಿ ತವಳತಕ್ಕಂಥ ಹುಳ ಹುಪ್ಪಟೆಗಳ ಹಾವಳಿ ಹೆಚ್ಚಿರುತ್ತೆ ಅವುಗಳಿಗೂ ತೊಂದರೆ ಇವರಿಗೂ ತೊಂದರೆ ಆಗುತ್ತದೆ ಇಲ್ಲ ಕಾರಣದಿಂದ ಹನ್ನೆರಡು ತಿಂಗಳ ವರ್ಷದಲ್ಲಿ ನಾಲ್ಕು ತಿಂಗಳು ಒಂದು ಕಡೆ ಸ್ವಸ್ಥವಾಗಿ ಕುಳಿತುಕೊಳ್ಳೋದು ಅಂತ ಮತ್ತೆ ನಮ್ಮಲ್ಲಿ ಆಗೆಲ್ಲ ಪ್ರಾಚೀನ ಕಾಲದಲ್ಲಿ ಇಂಥ ದೊಡ್ಡ ದೊಡ್ಡ ಮಠದ ವ್ಯವಸ್ಥೆ ಎಲ್ಲ ಇರಲಿಲ್ಲ ಅಮರಕೋಶದಲ್ಲಿ ಮಠಸ್ತು ಛಾತ್ರ ನಿಲಯ ಅಂತಲೇ ಇದೆ ಮಠ ಅಂದ್ರೆ ಹಾಸ್ಟೆಲ್ ಅನ್ನುವ ಅರ್ಥದಲ್ಲಿ ಉಂಟು ಹಾಗಾಗಿ ಅವರು ಕೆಲವೊಂದು ವಿದ್ಯಾರ್ಥಿಗಳನ್ನು ಆಸಕ್ತರಾದ ಶಿಷ್ಯರನ್ನ ಇಟ್ಟುಕೊಂಡು ತಯಾರಿ ಮಾಡುವುದು ಅಥವಾ ಸ್ವಬೋಧ ಪರಿಶುದ್ಧಿಯನ್ನು ಮಾಡಿಕೊಳ್ಳೋದು ಇಂಥದ್ದು ನಡೀತಾ ಇತ್ತು ಆ ಕಾರಣದಿಂದ ಅದಕ್ಕೂ ಕೂಡ ಚಾತುರ್ಮಾಸ್ಯ ಒಂದು ವಿಶಿಷ್ಟವಾದ ಹೆದ್ದಾರಿ ಮಹಾದ್ವಾರ ಆಗ್ತಾ ಇತ್ತು ಅಲ್ಲಿ ಶ್ರಾವಣ ಶ್ರಾವಣ ಅಂತೀನಿ ಈ ಆಷಾಢದ ಪೂರ್ಣಿಮೆಗೆ ನಾವು ಬರ್ತೀವಿ ಆಷಾಢ ದ್ವಾದಶಿ ಪರಮಾತ್ಮ ನಿದ್ರೆ ಮಾಡುವ ಹೊತ್ತು ಅಂತಂದಿದ್ದೆ ಆಷಾಢ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಅಂತ ನಾವು ಹೇಳ್ತೀವಿ ಗುರುಪೂರ್ಣಿಮಾ ಅಂತ ಕೂಡ ಆಗಿದೆ ಅಂದೇ ಬುದ್ಧ ಪ್ರಥಮೋಪದೇಶವನ್ನು ಮೃಗದಾವ ಅಂತ ಹೇಳ್ತಕ್ಕಂಥ ಆ ಇಶು ಪತನ ಅಂದರೆ ರಾಜಕುಮಾರರು ಮೊದಲಾದವರು ತಾವು ಭೇಟಿಯಾಡುವುದನ್ನು ಅಥವಾ ಅಸಾಧ್ಯ ಲಕ್ಷ್ಯ ಭೇದನ ದೂರ ಲಕ್ಷ್ಯ ಭೇದನ ಚಲಲಕ್ಷ್ಯ ಭೇದನ ಈ ರೀತಿಯಾಗಿ ಗುರಿಯನ್ನು ಸಾಧಿಸಿ ಬಾಣ ಹೂಡತಕ್ಕಂಥ ಜಾಗ ಅದಾಗಿತ್ತು ಅಂಥದ್ದು ಕಾಶಿಯ ಹೊರವಲಯದ ಒಂದು ವಿಸ್ತೀರ್ಣ ಎಕ್ಸ್ಟೆನ್ಷನ್ ಆಫ್ ವಾರಣಾಸಿ ಅಲ್ಲಿ ಆತ ಉಪದೇಶ ಮಾಡಿದ್ದು ಮೃಗಧಾವ್ ಧಾವ್ ಧಾವ ಅಂದರೆ ಜಿಂಕೆಗಳು ಓಡತಕ್ಕಂಥ ಜಾಗ ಅಂತ ಡಿಯರ್ ಪಾರ್ಕ್ ಅಂತ ಇಂಗ್ಲೀಷ್ನಲ್ಲಿ ಅನುವಾದ ಮಾಡ್ತಾರೆ ಆ ಜಿಂಕೆಗಳು ಓಡಾಡುವ ಜಾಗದಲ್ಲಿ ಬೇಟೆಗಾರರು ಇರ್ತಾ ಇದ್ರು ಅಂತ ಅಥವಾ ಈ ಬಿಲ್ವಿದ್ಯೆಯ ಧನುರ್ವಿದ್ಯೆಯ ಕೌಶಲವನ್ನು ಅಭ್ಯಾಸ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಅಲ್ಲಿ ಆತ ತಪಸ್ಸು ಮಾಡಿದ್ದ ನಾಲ್ವರು ಅವರ ಜೊತೆಗೆ ಸೇರಿಕೊಂಡಿದ್ರು ಯಾರೊಬ್ಬರಿಗೆ ಜ್ಞಾನೋದಯ ಮೊದಲಾಗುತ್ತೋ ಆತ ಮಿಕ್ಕವರಿಗೆ ಅದನ್ನು ವಿದ್ಯಾಶಾಠ್ಯ ಮಾಡದೆ ತಿಳಿಸಬೇಕು ಅಂತ ನಿರ್ಬಂಧ ಸಮಯ ಅಗ್ರಿಮೆಂಟ್ ಆಗಿತ್ತು ಇದು ತುಂಬಾ ಸುಂದರವಾದದ್ದು ವಿದ್ಯಾಶಾಠ್ಯ ವಿದ್ಯಾಲೋಭ ಮಾಡಬಾರದು ಅಂತ ತನಗೆ ತಿಳಿದದ್ದನ್ನು ಮತ್ತೊಬ್ಬರಿಗೆ ಮುಚ್ಚು ಮರೆಯಿಲ್ಲದೆ ಹೇಳಿಕೊಡಬೇಕು ಅದು ಯೋಗ್ಯರಾಗಿರಬೇಕು ಅದೇ ಮುಕ್ತತೆಯಿಂದ ಹೇಳಿಕೊಡಬೇಕು ಅಂತ ಹಾಗಾಗಿ ಬುದ್ಧ ಅವನು ಗಯಾದಲ್ಲಿ ಬುದ್ಧಗಯಲ್ಲಿ ಜ್ಞಾನೋದಯ ಮಾಡಿಕೊಂಡ ಮೇಲೆ ಇದನ್ನು ಮೊದಲು ಇವರುಗಳಿಗೆ ಹೇಳಬೇಕು ಅಂತ ಅಂದುಕೊಂಡ ಅವರೆಲ್ಲ ಇವನಿಗೆ ತುಂಬಾ ಅಪರಿಚಿತರೇನೂ ಅಲ್ಲ ಇವನ ಯಾವ ಕಪಿಲ ವಸ್ತುವಿನಲ್ಲಿದ್ದಂತ ಕೆಲವರು ಶ್ರೇಷ್ಠರಾದ ಬ್ರಾಹ್ಮಣರು ಯಾರಿದ್ರು ಅವರ ಮಕ್ಕಳೇ ಆಗಿದ್ರು ಇವನ ಕುಲುಗರುಗಳ ವಂಶದವರೇ ಆಗಿದ್ರು ಅಂಥವರೆಲ್ಲ ಅಲ್ಲಿ ತಪಸ್ಸು ಮಾಡ್ತಾ ಇದ್ರು ಅವರು ಕಠೋರ ವ್ರತಿಗಳಾಗಿದ್ದರು ಅವರೆಲ್ಲ ತುಂಬ ಆಹಾರಾದಿಗಳನ್ನು ನಿಯಮ ಮಾಡಿಕೊಂಡು ದೇಹವನ್ನು ಶುಷ್ಕಿಸಿ ಬಿಟ್ಟಾಗ ಬುದ್ಧ ಈ ರೀತಿ ಸುಮ್ಮನೆ ದೇಹವನ್ನು ಶೋಷಣೆ ಮಾಡಿಕೊಂಡು ಪ್ರಯೋಜನವಿಲ್ಲ ಅಂತ ಬಿಟ್ಟು ಆಹಾರ ಸೇವನೆ ಮಾಡ್ತಾನೆ ಅದರಿಂದ ಇವನು ವ್ರತಭಂಗ ಮಾಡಿದ ಪತಿತನಾಗಿದ್ದಾನೆ ಆರೂಢ ಪತಿತ ಅಂತ ಇವನು ಉಪೇಕ್ಷೆ ಮಾಡಿರ್ತಾರೆ ಆಗ ಅವನು ಬುದ್ಧಗಯಕ್ಕೆ ಬಂದು ಏನೇ ಆಗಲಿ ಈ ದೇಹ ಬಿದ್ದೋದ್ರೂ ಪರವಾಗಿಲ್ಲ ಮೂಳೆಗಳು ಇಲ್ಲಿಯೇ ಕೊಳತು ಕರಗೋದ್ರೂ ಪರವಾಗಿಲ್ಲ ನಾನು ಜ್ಞಾನೋದಯವಾಗುವವರೆಗೂ ಹೇಳಲ್ಲ ಅಂತ ಸಂಕಲ್ಪ ಮಾಡಿ ಆ ಬೋಧಿ ವೃಕ್ಷ ಪಿಪ್ಪಲ ಕೆಳಗೆ ಕೂತವನು ಆ ಸಂಜೆಯೇ ಜ್ಞಾನೋದಯ ಆಗಿಬಿಡುತ್ತೆ ಪೂರ್ಣಿಮೆ ದಿವಸ ಆಮೇಲೆ ಆ ಜ್ಞಾನೋದಯದ ಆನಂದವನ್ನು ಅನುಭವಿಸ್ತಾ ಸುಮಾರು ನಲವತ್ತೈದು ದಿವಸ ಅಲ್ಲಿರ್ತಾನೆ ಅದು ಆಗಿದ್ದು ವೈಶಾಖ ಪೂರ್ಣಿಮೆ ದಿವಸ ವೈಶಾಖ ಪೂರ್ಣಿಮೆಯಿಂದ ಜ್ಯೇಷ್ಠ ಆಷಾಢ ಅಂದರೆ ಎರಡು ತಿಂಗಳು ಎರಡು ತಿಂಗಳಾದ ಮೇಲೆ ಅವನು ಕಾಶಿಗೆ ಬರ್ತಾನೆ ಅಲ್ಲಿ ಸಾರನಾಥ ಅಂತ ಮುಂದೆ ಆ ಸ್ಥಳ ಆಗುತ್ತದೆ ಅಲ್ಲಿ ಬಂದು ಪ್ರಥಮೋಪದೇಶವನ್ನು ಮಾಡಿದ ಅದು ಗುರುಪೂರ್ಣಿಮಾ ಅಂತ ವ್ಯಾಸ ಪೂರ್ಣಿಮೆ ದಿವಸ ನನಗನ್ಸೋದದೆ ಇದು ಬುದ್ಧನಿಗಿಂತ ಪೂರ್ವದಲ್ಲಿ ಇದ್ದಂಥ ವ್ಯವಸ್ಥೆ ಆಗಿತ್ತು ಈ ಪೂರ್ಣಿಮೆಗೆ ವಿಶಿಷ್ಟವಾದಂಥ ಸ್ಥಾನ ಇತ್ತು ವ್ಯಾಸರ ಜನ್ಮ ದಿವಸ ಅಂತ ನಾವು ಅದನ್ನು ಗೌರವಿಸ್ತೀವಿ ಆ ದಿವಸವನ್ನೇ ಬುದ್ಧ ತನ್ನ ಮಹೋಪದೇಶಕ್ಕೆ ಆಯ್ದುಕೊಂಡಿದ್ದಾನೆ ಅದು ತುಂಬ ಮೆಚ್ಚಬೇಕಾದದ್ದು ಬುದ್ಧನ ಒಂದು ಸನಾತನ ಧರ್ಮ ಸಂಪ್ರದಾಯದ ರೀತಿ ಏನು ಅನ್ನೋದನ್ನು ಇದರಿಂದ ಕಂಡುಕೊಳ್ಳಬಹುದು ಬುದ್ಧನಗಿಂತ ಮುಂಚೆಯೇ ವ್ಯಾಸರಿದ್ದದ್ದು ಅನ್ನೋದನ್ನು ಯಾರೂ ಕೂಡ ಚಾಲೆಂಜ್ ಮಾಡೋಕ್ಕಾಗೋಲ್ಲ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ನಮಗೆ ಗೊತ್ತೇ ಇದೆ ಮಹಾಭಾರತ ಎಷ್ಟು ಪ್ರಾಚೀನ ಅಂತ ವ್ಯಾಸ ಪರಂಪರೆ ಇಷ್ಟು ಪ್ರಸಿದ್ಧ ಅನ್ನುವುದು ನಮಗೆ ಗೊತ್ತಿದೆ ಹೀಗಾಗಿ ಪಾಣಿನಿ ಮೊದಲಾದವರೇ ಅದನ್ನೆಲ್ಲ ಉಟ್ಟಂಕಿಸಿದ್ದಾರೆ ವ್ಯಾಸರ ಜನ್ಮ ಆ ರೀತಿಯಾದದ್ದು ವ್ಯಾಸರನ್ನು ಕುರಿತು ನಾನು ಹಿಂದಿಯೇ ಮಹಾಭಾರತದ ಪಾತ್ರಗಳನ್ನು ಕುರಿತು ಹೇಳುವಾಗ ತುಂಬ ವಿಸ್ತರಿಸಿ ಹೇಳಿದ್ದರಿಂದ ಮತ್ತೆ ಅದನ್ನು ಏನು ಹೇಳಬೇಕಿಲ್ಲ ಆದರೆ ಇಷ್ಟನ್ನು ತಿಳಿಸಬಹುದು ಇಡೀ ಭಾರತೀಯ ವಿದ್ವತ್ ಪರಂಪರೆ ಯತಿಪರಂಪರೆ ಪ್ರವೃತ್ತಿ ನಿವೃತ್ತಿ ಮಾರ್ಗಗಳ ಎಲ್ಲ ಜ್ಞಾನೋಪಾಸಕರ ಪರಂಪರೆಯು ಇದನ್ನು ತುಂಬ ದೊಡ್ಡ ದಿವಸ ಅಂತ ಭಾವಿಸಿದೆ ದಟ್ ಈಸ್ ದ ರಿಯಲ್ ಟೀಚರ್ಸ್ ಡೇ ಆಫ್ ಅವರ್ ಟ್ರೆಡಿಷನ್ ನನಗೆ ತುಂಬ ಬಾರಿ ಅನಿಸಿದೆ ರಾಧಾಕೃಷ್ಣನ್ ಅವರ ಜನ್ಮ ದಿವಸ ಅವರು ದೊಡ್ಡವರೇ ಇರಬಹುದು ಆದರೆ ವ್ಯಾಸರಿಗೆ ಎಂದೂ ಹೋಲಿಕೆ ಅಲ್ಲ ನಾವು ಇದರೊಳಗೆಲ್ಲ ನಮ್ಮ ಪ್ರಾಚೀನ ಪರಂಪರೆಯನ್ನು ಉಳಿಸಿಕೊಳ್ಳೋಣ ಅಂತ ವ್ಯಾಸರಿಗೆ ಇರುವ ಏಕಮೇವ ದ್ವಿತೀಯವಾದ ಸ್ಮಾರಕ ವ್ಯಾಸಪೀಠ ಅಂತಲೂ ಹಿಂದೆ ಹೇಳಿದ್ದೀನಿ ಆ ವ್ಯಾಸಪೀಠದ ಮೇಲೆ ಇರುವುದೆಲ್ಲ ಮುಕ್ಕಾಲು ಮೂರು ವಯಸೆ ವ್ಯಾಸರ ಗ್ರಂಥಗಳೇನೆ ನಮ್ಮ ಜ್ಞಾನ ಮಾರ್ಗವನ್ನು ಒಂದು ಕಡೆ ಪಾರಂಪರಿಕವಾದ ಅಪೌರುಷಯ್ಯ ಅಂತ ಭಾವಿಸಿದ ವೇದಗಳಲ್ಲಿ ಪೌರುಷಯ್ಯ ಅಂತ ಭಾವಿಸಿದ ಶಾಸ್ತ್ರಗಳಲ್ಲಿ ಸ್ತ್ರೀ ಶೂದ್ರ ಬಂಧು ಮೊದಲಾದ ಸಮಸ್ತ ಜನತೆಗೆ ಸಾರ್ವವರ್ಣಿಕವಾಗಿ ಕೊಟ್ಟಿರುವ ಪುರಾಣ ವಾಂಗ್ಮಯದಲ್ಲಿ ಸಾಧಕ ಸೋಪಾನವಾದಂಥ ಯೋಗವಿದ್ಯೆ ಯೋಗಶಾಸ್ತ್ರಕ್ಕೆ ವ್ಯಾಸಭಾಷ್ಯ ಅಂತ ಇದೆ ಮತ್ತೆ ಕರ್ಮಿಷ್ಠ ಸೋಪಾನವಾದಂಥ ಕರ್ಮವಿದ್ಯೆ ಜೈಮಿನಿ ವ್ಯಾಸರ ಶಿಷ್ಯ ಅಂತ ಅದು ಸ್ವಯಂ ಬ್ರಹ್ಮತತ್ವದ್ದು ನಿವೃತ್ತಿ ಮಾರ್ಗದ್ದು ಅನ್ನುವಂಥ ಯಾವುದನ್ನು ನಾವು ಬಾದರಾಯಣ ಸೂತ್ರ ಅಂತೀವಿ ಅದು ಇವೆಲ್ಲ ವ್ಯಾಸ ನಿರ್ಮಿತ ಅಂತ ನಮ್ಮ ಪರಂಪರೆಯ ನಂಬಿಕೆ ಆಧುನಿಕ ವಿದ್ವಾಂಸರು ಎಲ್ಲ ವ್ಯಾಸರು ಬೇರೆ ಅಂತಾರೆ ಏನೇ ಇದ್ದರೂ ವ್ಯಾಸ ಅನ್ನುವ ಹೋಲ್ಡ್ ಆಲಲ್ಲಿ ಇದೆಲ್ಲ ಸೇರಿದೆ ಮತ್ತೆಲ್ಲಕ್ಕಿಂತ ದೊಡ್ಡದಾಗಿ ಪಂಚಮ ವೇದ ಅಂತ ಮಹಾಭಾರತ ಅದು ವೇದ ಅಂದ್ರೆ ವೇದ ಶಾಸ್ತ್ರ ಅಂದರೆ ಶಾಸ್ತ್ರ ದರ್ಶನ ಅಂದರೆ ದರ್ಶನ ಇತಿಹಾಸ ಅಂದರೆ ಇತಿಹಾಸ ಕಾವ್ಯಕ್ಕೆ ಗುರು ಕುಮಾರವ್ಯಾಸ ಹೇಳಿದಂತೆ ಹೀಗಾಗಿ ಆ ಸಾರ್ವಭಣಿಕವಾದ ಮಹಾಭಾರತ ಪಂಚಮ ವೇದದ ದೃಷ್ಟಾರ ಆತ ವ್ಯಾಸ ವೇದವನ್ನು ಸಂಪಾದಿಸಿದರು ಚೀಫ್ ಎಡಿಟರ್ ಆಫ್ ದಿ ವೇದಾಸ್ ಬಟ್ ಹ್ಯಾಸ್ ನಾಟ್ ರಿವೀಲ್ಡ್ ಎನಿ ವೇದ ಮಂತ್ರ ಒಂದೇ ಒಂದು ವೇದ ಮಂತ್ರವು ವ್ಯಾಸರ ಹೆಸರಲ್ಲಿ ಇಲ್ಲ ವಾಲ್ಮೀಕಿ ಹೆಸರಲ್ಲೂ ಇಲ್ಲ ಬೃಹತ್ ದೇವತಾ ಅನುಕ್ರಮಣಿ ಇತ್ಯಾದಿಗಳಲ್ಲಿ ನೋಡಿದ್ರೆ ವೇದ ದ್ರಷ್ಟಾರರ ಹೆಸರ ಪಂಕ್ತಿಯಲ್ಲಿ ವ್ಯಾಸರು ವಾಲ್ಮೀಕಿ ಇಲ್ಲ ಆದರೆ ಇವರೇ ಸ್ವತಂತ್ರವಾಗಿ ಪ್ರಾಚೇತಸ ವೇದವನ್ನ ಬಾದರಾಯಣ ವೇದವನ್ನ ಅಂದರೆ ಯಾವುದು ನಮಗೆ ಪಾರಾಶರ್ಯ ವೇದ ಪಾರಾಶರ್ಯ ವೇದ ಇದೆ ಅದನ್ನೇ ಕಂಡುಕೊಂಡಿದ್ದಾರೆ ಆ ವೇದಗಳಿಗಿಂತ ದೊಡ್ಡ ಪ್ರಭಾವ ರಾಮಾಯಣ ಮಹಾಭಾರತಗಳಿಂದ ಆಗಿದೆ ಅದು ಒಂದು ದೊಡ್ಡ ಗೌರವಾರ್ಹವಾದ ಸ್ಥಾನ ವ್ಯಾಸರದು ಅದರಿಂದಲೇ ನಮ್ಮ ಪರಂಪರೆಯಲ್ಲಿ ಅನೇಕ ಜನ ವ್ಯಾಸರು ಇದ್ದಾರೆ ಅಂತ ವ್ಯಾಸರ ಚಿರಂಜೀವಿಗಳು ಅಂತ ಹೀಗೆ ಅವರನ್ನು ಗೌರವಿಸ್ತೀವಿ ಅಂದರೆ ಇಡೀ ವಿದ್ಯಾವಂಶವನ್ನು ಗೌರವಿಸ್ತೀವಿ ವಿದ್ಯಾ ಪರಂಪರೆಯನ್ನ ನಾವು ಆಧರಿಸ್ತೀವಿ ಅದಕ್ಕೆ ಪ್ರತಿಯೊಬ್ಬರೂ ಗೌರವ ಸಲ್ಲಿಸಬೇಕು ವಿಶೇಷವಾಗಿ ಜ್ಞಾನ ಮಾರ್ಗದ ನಿವೃತ್ತಿ ಮಾರ್ಗದ ಪರಮಾಚಾರ್ಯರಾದ ಯತಿಗಳೆಲ್ಲ ಗೌರವ ಸಲ್ಲಿಸಬೇಕು ಅಂತ ಚಾತುರ್ಮಾಸ್ಯ ಆ ಚಾತುರ್ಮಾಸ್ಯದಂದು ಅವರು ಆ ಒಂದು ಮುಂಡನ ಮಾಡಿಕೊಂಡು ದೀಕ್ಷಾ ಸ್ನಾನವನ್ನು ಮಾಡಿಕೊಂಡು ದೀಕ್ಷಾ ವಸ್ತ್ರವನ್ನು ಮುಟ್ಟುಕೊಂಡು ಸಂಕಲ್ಪ ಪುರಸ್ಸರವಾಗಿ ಸಪ್ತರ್ಷಿಗಳನ್ನು ಆವಾಹನೆ ಮಾಡಿ ಮತ್ತು ವಂಶರ್ಷಿಗಳು ಕಾಂಡರ್ಷಿಗಳು ಆಮೇಲೆ ಆ ವಿದ್ಯಾ ಪರಂಪರೆ ಯಾವುದುಂಟು ನಾರಾಯಣಂ ಪದ್ಮಭವಂ ಅಂತ ಯಾವುದೆಲ್ಲ ಬರುತ್ತದೆ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಹೀಗೆ ಒಬ್ಬೊಬ್ಬರು ಒಂದೊಂದು ಪರಂಪರೆ ಹೇಳ್ಕೊಳ್ತಾರೆ ಯಾವುದೇ ಇರಲಿ ಆ ಪರಂಪರೆ ಅವೆಲ್ಲವೂ ವ್ಯಾಸರಿಂದ ಪಾವಿತವಾಗಿವೆ ಮುಂದೆಲ್ಲ ಒಂದು ಕಡೆ ವ್ಯಾಸರು ಬರ್ತಾರೆ ವ್ಯಾಸರ ಪೂರ್ವಜರಾದಂಥ ವಶಿಷ್ಠ ಶಕ್ತಿ ಪರಾಶರ ಮುಂದೆ ಶುಕ ಗೌಡಪಾದ ಇತ್ಯಾದಿಗಳೆಲ್ಲ ಇದ್ದಾರೆ ಅಂತ ಆ ಇಡೀ ಪರಂಪರೆಯನ್ನು ಗೌರವಿಸುವಂಥದ್ದಾಗಿದೆ ಸಂಕಲ್ಪ ಮಾಡಿ ಅವರಿಗೆ ದಂಡ ತರ್ಪಣಾದಿಗಳನ್ನು ಕೊಟ್ಟು ಅವರು ಇನ್ನ ನಾಲ್ಕು ತಿಂಗಳು ತಾವು ಅವರ ಧ್ಯಾನದಲ್ಲಿದ್ದು ಆ ಮಾರ್ಗದಲ್ಲಿ ವ್ಯಾಸ ಮಾರ್ಗದಲ್ಲಿ ಅಂದರೆ ವ್ಯಾಸಮಾರ್ಗ ಅಂದರೆ ವಿಸ್ತಾರ ಅಂತಲೂ ಒಂದು ಅರ್ಥ ಇದೆ ಇನ್ಕ್ಲೂಸಿವ್ ಅಂತ ಒಂದು ವಿಶೇಷವಾದ ಅರ್ಥ ಸಮಗ್ರತೆಯ ಸ್ವೀಕಾರ ಮಾರ್ಗದಲ್ಲಿ ತತ್ವವನ್ನು ಚಿಂತನೆ ಮಾಡಬೇಕು ತತ್ವ ಪ್ರಬೋಧನೆ ಮಾಡಬೇಕು ಪ್ರಸಾರ ಮಾಡಬೇಕು ಅನ್ನುವುದು ಆ ಒಂದು ಆಷಾಢ ಪೂರ್ಣಿಮೆಯ ವಿಶಿಷ್ಟವಾದ ಲಕ್ಷಣ ಅದು ಗುರುಪೂರ್ಣಿಮೆ ಅಂದು ಗುರುಗಳಿಗೆ ಗೌರವ ಸಲ್ಲಿಸಬೇಕು ಗುರುವಂದನೆ ಮಾಡಬೇಕು ಅಂತ ನಮ್ಮಲ್ಲಿ ಎರಡು ಕಡೆ ಉಂಟು ಒಂದು ವಿಜಯದಶಮಿ ದಿವಸ ಮಾಡುವುದಿದೆ ಗುರುವಿಗೆ ಗುರುದಕ್ಷಿಣೆ ಸಲ್ಲಿಸುವುದು ಅಂತ ಮತ್ತೊಂದು ವ್ಯಾಸ ಪೂರ್ಣಿಮೆ ದಿವಸ ವ್ಯಾಸ ದಿವಸ ನಿವೃತ್ತಿ ಮಾರ್ಗದ ಆಚಾರ್ಯರಿಗೆ ಯತಿಗಳಿಗೆ ಸಲ್ಲಿಸುವುದು ಅಂತ ವಿಜಯದಶಮಿ ದಿವಸ ಪ್ರವೃತ್ತಿ ಮಾರ್ಗದ ಗುರುಗಳಿಗೆ ಅಂತ ಮಾಡಿಕೊಂಡಿದ್ದಾರೆ ಎರಡು ಚೆನ್ನಾಗಿರ್ತಕ್ಕಂಥದ್ದು ಆದರೆ ನಿಜವಾದ ಗುರು ದಿವಸ ಟೀಚರ್ಸ್ ಡೇ ಮಾಸ್ಟರ್ಸ್ ಡೇ ಅಂತ ಅನ್ನೋದಿದ್ರೆ ಪೂರ್ಣಿಮಾ ಅಂತಲೇ ನಾವು ನೋಡಬಹುದು ನಮ್ಮಲ್ಲಿ ಹಲವು ಬಾರಿ ಇದನ್ನು ಹೇಳಿಯೂ ಇದ್ದೀನಿ ಯಾವುದೋ ವ್ಯಾಲೆಂಟೈನ್ಸ್ ಡೇ ಇನ್ಯಾವುದೋ ಫಾದರ್ಸ್ ಡೇ ಮದರ್ಸ್ ಡೇ ಗ್ರೀಟಿಂಗ್ ಕಾರ್ಡ್ಸನ್ನು ವಿರೋಧ ಮಾಡೋದಕ್ಕೆ ಕೋಲಾಹಲಿಸೋದಕ್ಕೆ ಬದಲಾಗಿ ಅದಕ್ಕಿಂತ ಚೆನ್ನಾಗಿರುವ ಒಂದು ಆಲ್ಟರ್ನೇಟಿವ್ಸನ್ನು ತೋರಿಸ್ಕೊಡ್ಬೇಕು ಹಾಗೆ ಮಾಡುವುದಿದ್ದರೆ ಈ ಟೀಚರ್ಸ್ ಡೇ ಅನ್ನುವುದು ವ್ಯಾಸ ಜನ್ಮದಿವಸ ವ್ಯಾಸ ಪೂರ್ಣಿಮೆ ಆಗಲಿ ಚಿಲ್ಡ್ರನ್ಸ್ ಡೇ ಅನ್ನುವುದಕ್ಕೆ ಇನ್ನು ಇವತ್ತೇ ಅದು ಇದೆಯಲ್ಲ ಆಯೋಗ್ಯನ ಹೆಸರಿನಲ್ಲಿ ಮಕ್ಕಳ ದಿನಾಚರಣೆ ಮಾಡಿದ್ರೆ ಮಕ್ಕಳೆಲ್ಲ ಪೋಲಿ ಅಪ ಪೋಲಿ ಆರಾಮರೇ ಆಗ್ತಾರೆ ಅಂತ ನಂಗೆ ಅನಿಸುತ್ತೆ ಅದಕ್ಕೆ ಬದಲಾಗಿ ನಾವು ಶ್ರಾವಣದ ಕೃಷ್ಣದಲ್ಲಿ ಬರತಕ್ಕಂಥ ಕೃಷ್ಣ ಪಕ್ಷದ ಅಷ್ಟಮಿಯ ಜನ್ಮಾಷ್ಟಮಿ ಅದನ್ನು ಚಿಲ್ಡ್ರನ್ಸ್ ಡೇ ಅಂತ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೃಷ್ಣನಿಗಿಂತ ಒಳ್ಳೆಯ ಚೈಲ್ಡ್ ಯಾವುದಿದೆ ಇಡೀ ಸನಾತನ ಧರ್ಮದಲ್ಲಿ ಜಗತ್ ಸಾಹಿತ್ಯದಲ್ಲಿ ಈ ರೀತಿಯಾದ ಮಗುವನ್ನು ಇನ್ನೆಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತದೆ ಕ್ರಿಸ್ತನ ನಮಗೆ ಎಲ್ಲಿದೆ ಪೈಗಂಬರನ ಬಾಲಲೀಲ ಎಲ್ಲಿದೆ ಯಾರ ಎಲ್ಲಿದೆ ಜ್ಯೂಸಿನದಾಗಲಿ ಅಪೋಲದಾಗಲಿ ಎಷ್ಟು ಮಟ್ಟಿಗೆ ಇದೆ ತುಂಡು ತುಣುಕು ಎಲ್ಲ ಅದನ್ನು ದೊಡ್ಡದಾಗಿ ವಿಸ್ತರಿಸಿದ ಕವಿಗಳೂ ಇಲ್ಲ ಕೃಷ್ಣನ ಬಾಲಲೀಲೆಯನ್ನು ಎಷ್ಟು ಜನ ವಿಸ್ತರಿಸಿದ್ದಾರೆ ಒಬ್ಬ ನಮ್ಮ ಆಳ್ವಾರಗಳಿರ್ಬೋದು ಅಥವಾ ನಮ್ಮ ಹರಿದಾಸರ ಪರಂಪರೆ ಇರ್ಬೋದು ಲೀಲಾಶುಕ ಮೊದಲಾದಂಥವರಿರ್ಬೋದು ಕೌಡಿಯ ವಿಷ್ಣುವ ಪರಂಪರೆಯ ಎಷ್ಟೋ ಜನ ಕವಿಗಳಿರ್ಬೋದು ಹೀಗೆ ಅಸಂಖ್ಯ ಜನ ಇದ್ದಾರೆ ಸೂರಸಾಗರ ಬರೆದಂಥ ಸೂರದಾಸರಿರ್ಬಹುದು ಹೀಗೆ ತುಂಬಾ ತುಂಬ ಜನ ಪ್ರತಿ ಭಾಷೆಯಲ್ಲೂ ಬರೆದಿದ್ದಾರೆ ಈಗಲೂ ಮತ್ತೆ ಬೇಕಾದಷ್ಟು ಜನ ನಿರ್ಮಾಣ ಮಾಡಬಹುದು ಕೃಷ್ಣ ಇಸ್ ನೆವರ್ ಎಕ್ಸಾಸ್ಟೆಡ್ ಆ ದೃಷ್ಟಿಯಿಂದ ಕಂಡಾಗ ಅಂಥವನ್ನು ನಾವು ಪ್ರತ್ಯಾಮ್ನಾಯವಾಗಿ ಕೊಡುವುದು ಒಳ್ಳೆಯದು ಅಂತ ನನಗನ್ನಿಸುತ್ತದೆ ಸುಮ್ಮನೆ ಒಂದನ್ನು ತಪ್ಪು ತಪ್ಪು ಅಂತ ಕೂಗಾಡೋದಕ್ಕಿಂತ ಇನ್ನೂ ಸರಿಯಾಗಿರೋದು ಸರಿ ತರವಾಗಿರತಕ್ಕಂಥದ್ದನ್ನು ತೋರಿಸಬೇಕು ಅಂತ ಅನಿಸುತ್ತೆ ಆ ದೃಷ್ಟಿಯಿಂದ ಆಷಾಢ ಪೂರ್ಣಿಮೆಯ ಮಹತ್ವ ತುಂಬ ದೊಡ್ಡದಾದದ್ದು ಆಮೇಲೆ ನಾವು ನೋಡತಕ್ಕಂಥದ್ದು ಆಷಾಢ ಮಾಸ ಮುಗಿಯುವುದು ಅಮಾವಾಸ್ಯೆಯಿಂದ ಆ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತ ನಾವು ಹೇಳ್ತೀವಿ ಭೀಮೇಶ್ವರ ಅಮಾವಾಸ್ಯ ಭೀಮೇಶ್ವರ ದರ್ಶ ಅಂತ ಗಂಡನ ಪೂಜೆ ಅಂತನ್ನುವ ಹೆಸರಿನಲ್ಲಿ ಬಹಳ ಪ್ರಸಿದ್ಧವಾಗಿ ನಮ್ಮಲ್ಲಿ ಉಳಿದಿರ್ತಕ್ಕಂಥದ್ದು ಅದು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಪ್ರಚಲಿತವಾಗಿದೆ ಉತ್ತರ ಭಾರತದಲ್ಲಿ ಆ ರೀತಿ ಇಲ್ಲ ಅದು ಚೌತ್ ಇತ್ಯಾದಿ ಬೇರೆ ರೂಪವನ್ನು ತೆಗೆದುಕೊಂಡಿದೆ ಒಟ್ಟಲ್ಲಿ ಗಂಡಸಿಗೂ ಒಂದು ದಿವಸ ಹೆಂಗಸಿಗೂ ಒಂದು ದಿವಸ ಕತ್ತೆಗೂ ಒಂದು ದಿವಸ ಅತ್ತೆಗೂ ಒಂದು ದಿವಸ ಎಲ್ಲ ದಿವಸಗಳು ಇವೆ ಕತ್ತೆಗೂ ಒಂದು ದಿವಸ ಇದೆ ಅಂತ ಗೇಲಿಗೆ ಹೇಳಿದ್ದಲ್ಲ ಉಂಟು ಕತ್ತೆಯನ್ನು ಪೂಜೆ ಮಾಡ್ತಕ್ಕಂಥ ಶೀತಾಲ ದೇವಿಯ ಪೂಜೆ ಬಂಗಾಳದಲ್ಲಿ ಮಾಡ್ತಾರೆ ಕತ್ತೆನೇ ಶೀತಾಲ ದೇವಿ ವಾಹನ ಶೀತಾಲಾ ಅಂತಂದ್ರೆ ಶೀತಾಳೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ ಒಂದು ಬಗೆಯ ಸ್ಮಾಲ್ ಪಾಕ್ಸ್ ಒಂದು ಬಗೆಯ ಸಿಡುಬು ಅಮ್ಮ ಅಂತ ನಮ್ಮಲ್ಲಿ ದಡಾರಮ್ಮ ಪ್ಲೇಗಮ್ಮ ಅಮ್ಮ ದೊಡ್ಡಮ್ಮ ಅಂತೆಲ್ಲ ಹೇಳ್ತೀವಲ್ಲ ಆ ರೀತಿಯಾದ ದೇವತೆ ಆಕೆ ವಾಹನ ಕತ್ತೆ ಅಂದು ಕತ್ತೆಗೆ ಪೂಜೆ ಮಾಡಿ ಸಿಹಿ ಭಕ್ಷ್ಯ ಎಲ್ಲ ತಿನ್ನಿಸಬೇಕು ಅಂತ ಉಂಟು ಬಂಗಾಳದಲ್ಲಿ ಆ ಇಡಿಯ ಒಂದು ಈಶಾನ್ಯ ಭಾರತದಲ್ಲಿ ಆ ಹಬ್ಬ ನಡೆಯುತ್ತದೆ ಆದರೆ ಕೆಲವು ಕೆಲವು ಪ್ರಾಂತದಲ್ಲಿ ಕೆಲವು ಕೆಲವು ಹಬ್ಬ ಇದ್ದರೂ ತತ್ವ ಮಾತ್ರ ಒಂದೇ ಆಗಿದೆ ಎನ್ನುವುದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ತಿಳಿಸಿದ್ದೀನಿ ಈ ಪರ್ವ ಸಮೀಕರಣದಲ್ಲಿ ಅಂಥದ್ದು ಒಂದು ಈ ಆಷಾಢದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಹೆಸರಾಗಿದೆ ನನಗೆ ಯಾರೂ ಎಲ್ಲಿಯೂ ಇದನ್ನು ಸ್ಪಷ್ಟವಾಗಿ ಗ್ರಂಥಗತ ಮಾಡಿದಂತೆ ಕಾಣೋಲ್ಲ ಆದರೆ ನನ್ನ ಮಹಾಭಾರತ ಅಧ್ಯಯನದಿಂದ ಈ ಹಬ್ಬದ ರೀತಿಯಿಂದ ಅನಿಸಿರುವುದೇನೆಂದರೆ ಅಂದೇ ಕೀಚಕನನ್ನ ಭೀಮ ಸಂಹಾರ ಮಾಡಿದ್ದು ಅಂತ ಕಾರಣ ಇಷ್ಟೇ ಪಾಂಡವರು ಹೊರಗೆ ಬಂದದ್ದು ವಿಜಯದಶಮಿ ಎಂದು ಮತ್ತೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಕೀಚಕನ ಪ್ರಕರಣ ಬಂದಾಗ ನಮಗೆ ಇನ್ನ ಒಂದು ಎರಡು ತಿಂಗಳಿದೆ ಅಷ್ಟರೊಳಗೆ ಹೇಗೆ ಅಂತ ಅಂದರೆ ಶ್ರಾವಣ ಮಾಸ ಮತ್ತೆ ಭಾದ್ರಪದ ಮಾಸ ಅದೆರಡು ಆದ ಮೇಲಿಂದ ನಮಗೆ ಅಜ್ಞಾತವಾಸದ ಅವಧಿ ಮುಗಿಯುತ್ತದೆ ಅಂತ ಅಜ್ಞಾತವಾಸ ಮುಗಿದು ಹತ್ತು ದಿವಸ ಆಗಿದೆ ನಾನೀಗ ಹೊರಬರ್ತೀನಿ ಅಂತ ಅರ್ಜುನ ಹೊರಬರ್ತಾನೆ ಅಂದರೆ ದಶಮಿ ದಿವಸ ಅಶ್ವೇಜ ದಶಮಿ ದಿವಸ ಅಂದರೆ ಸರಿಯಾಗಿ ನಮಗೆ ಗೊತ್ತಾಗುತ್ತದೆ ಈ ಅಮಾವಾಸ್ಯ ದಿವಸವೇನೆ ಕೀಚಕ ಸಂಹಾರ ಆಗಿದ್ದಿರಬೇಕು ಅಂತ ರಾತ್ರಿ ಹೊತ್ತು ಮತ್ತು ಕತ್ತಲಲ್ಲಿ ಅಮಾವಾಸ್ಯನಲ್ಲಿ ಯಾವುದೇ ರೀತಿಯಾದ ತೊಂದರೆ ಇರುವುದಿಲ್ಲ ಬೇರೆಯವರು ಯಾರಿಗೂ ಗೊತ್ತಾಗುವುದಿಲ್ಲ ಸೂಚನೆಯೂ ಇರುವುದಿಲ್ಲ ಅದಕ್ಕೆ ಪ್ರೇಕ್ಷಾಗ್ರಹ ನರ್ತನ ಶಾಲೆಗೆ ಬಂದು ಆ ಕೀಚಕನನ್ನು ಬರಮಾಡಿಕೊಂಡು ದ್ರೌಪದಿ ಭೀಮನ ಮೂಲಕವಾಗಿ ಕೊಲ್ಲಿಸುವುದು ಅಂತ ಇದ್ದಿರಬೇಕು ಅಂತ ಹಾಗೆ ಕಂಡಾಗ ಗಂಡನ ಪೂಜೆಗೆ ಕಾರಣ ಭೀಮ ತನ್ನ ದಾಂಪತ್ಯ ದೀಕ್ಷೆಗೆ ತನ್ನ ಪಾತಿವೃತ್ತಕ್ಕೆ ಚ್ಯುತಿಯಾಗುವಂತೆ ಮಾನ ಪ್ರಾಣಗಳಿಗೆ ಎರವಾಗಿರುವಂತ ನೀಚ ಕೀಚಕನ ಸಂಹಾರಕ್ಕೆ ಕಾರಣವಾದ ದಿವಸ ಇರಬೇಕು ಅದರಿಂದಲೇ ಅದು ಹಾಗೆ ಬಂದಿದೆ ಅಂತ ನನಗನ್ನಿಸುತ್ತದೆ ಅದಕ್ಕೆ ನಾನು ಯಾವುದೇ ಶಾಸ್ತ್ರಗ್ರಂಥಗಳಲ್ಲಿ ಆಧಾರವನ್ನು ಕಂಡಿಲ್ಲ ಇದು ಇದ್ದಿರಬೇಕು ಅಂತ ಭೀಮೇಶ್ವರನ ಪೂಜೆ ಗಂಡ ಭೀಮ ಹೇಗೆ ಕಾಪಾಡ್ತಾನೋ ಆ ರೀತಿ ಶಿವನಿಗೆ ಇರುವ ಎಂಟು ಹೆಸರುಗಳಲ್ಲಿ ಶತ ಬ್ರಾಹ್ಮಣದಲ್ಲಿಯೇ ಬರುತ್ತದೆ ಭೀಮ ಅನ್ನುವುದು ಒಂದು ವಸ್ತುತಃ ಭೀಮ ಶಿವಾಂಶ ಸಂಭೂತ ಅಂತ ಕೂಡ ಕೆಲವು ಪುರಾಣಗಳಲ್ಲಿ ಬರುತ್ತದೆ ಅದನ್ನು ವೈಷ್ಣವ ಸಂಪ್ರದಾಯದಲ್ಲಿ ಒಪ್ಪಲ್ಲ ಆದರೆ ಶೈವ ಸಂಪ್ರದಾಯದಲ್ಲಿ ಮತ್ತು ಸಾರ್ವತ್ರಿಕವಾದಂಥ ಪುರಾಣದಲ್ಲಿ ಹನುಮಂತ ಶಿವಾಂಶ ಸಂಭೂತ ರುದ್ರಾಂಶ ಸಂಭೂತ ಭೀಮ ಕೂಡ ರುದ್ರಾಂಶ ಸಂಭೂತ ಅಂತೆಲ್ಲ ಉಂಟು ತಾತ್ಪರಿತಃ ಹೇಳುವುದಿದ್ದರೆ ಆ ಭೀಮ ಭಯಂಕರ ಅನ್ನುವುದು ಶಂಕರನಿಗಿರುವ ಮತ್ತೊಂದು ಹೆಸರು ಅವನು ಶಂಕರನೂ ಹೌದು ಭಯಂಕರನೂ ಹೌದು ಉಗ್ರನೂ ಹೌದು ಮಯಸ್ಕರನೂ ಹೌದು ಮಯಸ್ಕರ ಅಂದರೆ ಹ್ಯಾಂಡ್ಸಮ್ ಬ್ಯೂಟಿಫುಲ್ ಅನ್ನುವುದು ತಾತ್ಪರ್ಯ ವೇದದ ಶಬ್ದ ಅದು ಹಾಗೆ ಆ ಭೀಮ ಭಯಂಕರನಾದಂಥವನು ಯಾರಿಗೆ ಶತ್ರುಗಳ ಪಾಲಿಗೆ ಅದರಿಂದಾಗಿ ಗಂಡನ ಪೂಜೆ ನೆನ್ನೆ ನಾನು ವಟಸಾವಿತ್ರಿ ವ್ರತವನ್ನು ಕುರಿತು ಹೇಳಿದೆ ಅಲ್ಲಿ ಮೃತ್ಯುವಿನ ಬಾಯಿಗೆ ಸಿಕ್ಕ ಗಂಡನನ್ನು ಬಿಡಿಸಿಕೊಂಡು ಬರುವಂಥ ಸಾಧ್ವಿ ಅವಳು ಹೆಣ್ಣು ಅವಳಿಗೆ ಗೌರವ ಅದು ಡೇ ಅಂತ ಆವತ್ತು ಗಂಡಸರೆಲ್ಲ ಹೆಂಗಸರಿಗೆ ಗೌರವ ಸಲ್ಲಿಸಬೇಕು ಆ ಆಚರಣೆಯಲ್ಲ ಇಲ್ಲವಾದರೂ ನಾ ಹೇಳೋದು ಇಷ್ಟೇ ವಟಸಾವಿತ್ರಿ ವ್ರತದಲ್ಲಿ ತಮ್ಮ ಹೆಂಡತಿಯರಿಗೆ ಗಂಡಂದ್ರೆ ಗೌರವ ಸಲ್ಲಿಸಬೇಕು ಇಷ್ಟಾರ್ಥ ಸಿದ್ಧಿ ಮಾಡಬೇಕು ಅವ್ರಿಗೇನು ಬೇಕು ಒಂದು ಹುಡುಗರಿಯೋ ಮತ್ತೊಂದು ಮಗದೊಂದು ಸಲ್ಲಿಸಬೇಕು ಹಾಗೆ ಇಲ್ಲಿ ಗಂಡನ ಎಂದು ಗಂಡ ತನ್ನ ಮಾನವನ ಮಾನ ಪ್ರಾಣ ಎರಡೂ ಬಹಳ ಮುಖ್ಯ ಮಾನವಿಲ್ಲದ ಪ್ರಾಣ ತ್ರಿಯಂಗ ಮಾತ್ರವಾದದ್ದು ಪ್ರಾಣವಿಲ್ಲದ ಮಾನ ಊಹಾಕೀತವಾದದ್ದು ಹೀಗಾಗಿ ಎರಡೂ ಬೇಕಾಗುತ್ತದೆ ಆ ದೃಷ್ಟಿಯಿಂದ ಮಾನ ಪ್ರಾಣಗಳಿಗೆ ಸಂಬಂಧಪಟ್ಟಂತೆ ದಾಂಪತ್ಯ ಧರ್ಮದ್ದು ಈ ಭೀಮೇಶ್ವರ ಪೂಜೆ ಈ ವ್ರತಾಂಗವೆಲ್ಲ ತುಂಬ ಸರಳವಾದದ್ದು ಸಾಮಾನ್ಯವಾಗಿ ಅವನ್ನ ನಕ್ತ ಅಂತ ಹೇಳ್ತಾರೆ ಬೆಳಗಿನಿಂದ ಸಂಜೆವರೆಗೂ ಉಪವಾಸ ಇರತಕ್ಕಂಥದ್ದು ಸಂಜೆಯ ಮೇಲೆ ಪಾರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಪಂಚೋಪಚಾರವೋ ಷೋಡಶೋಪಚಾರವೋ ಈ ರೀತಿಯಾದಂಥ ಪೂಜೆ ಈ ಭೀಮೇಶ್ವರನ ಪೂಜೆಯನ್ನು ಮಣ್ಣಿನಲ್ಲಿ ಭೀಮೇಶ್ವರನ ಮಾತೃಕೆಗಳನ್ನು ಮಾಡಿ ತಂಬಿಟ್ಟು ಇತ್ಯಾದಿಗಳನ್ನು ಮಾಡ್ತಾರೆ ತಂಪಾದ ಹಿಟ್ಟು ತಂಬಿಟ್ಟು ಅಂತ ಅದನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಅದರೊಳಗೆ ದೀಪ ಬೆಳಗಿಸ್ತಕ್ಕಂಥದ್ದು ಹೀಗೆಲ್ಲ ಉಂಟು ದೇಶಾಚಾರ ಲೋಕಾಚಾರದಂತೆ ಅದು ಭಿನ್ನಯಿಸಬಹುದು ತಾತ್ಪರ್ಯವಿಷ್ಟೇ ಧೂಪ ದೀಪ ಗಂಧ ಪುಷ್ಪ ನೈವೇದ್ಯ ಈ ಪಂಚೋಪಚಾರಗಳು ಅಥವಾ ಆವಾಹನೆಯಿಂದ ವಿಸರ್ಜನೆವರೆಗೆ ಇರತಕ್ಕಂಥ ಷೋಡಶೋಪಚಾರ ಇವನ್ನು ಮಾಡುವುದು ಮತ್ತು ಇವೆಲ್ಲ ಹೆಂಗಸರೇ ಮಾಡ್ತಾ ಇದ್ರು ಹೆಂಗಸರಿಗೆ ಅದಕ್ಕೆ ಬೇಕಾದ ಮಂತ್ರಗಳೆಲ್ಲ ಇರ್ತಾ ಇದ್ವು ಬಾಯಿಗೆ ಬರ್ತಾ ಇದ್ವು ವೇದೋಗ್ತವೋ ಪುರಾಣೋಕ್ತವೋ ಕಲ್ಪೋಗ್ತವೋ ಕಡೆಗೆ ದೇಶಭಾಷೆಗಳ ಹಾಡುಗಳಲ್ಲಿಯೋ ಹೇಗೂ ಮಾಡಬಹುದು ಅದು ಅವರವರ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು ಅವರ ಶಕ್ತಿಗೆ ಸಂಬಂಧಪಟ್ಟಿದ್ದು ಅನ್ನುವುದು ಗೊತ್ತಾಗುತ್ತದೆ ಒಟ್ಟಿನಲ್ಲಿ ಆ ಮೌಲ್ಯಗಳನ್ನು ಸಾಮಾನ್ಯರ ಸ್ತರಕ್ಕೆ ಕೂಡ ಮುಟ್ಟಿಸುವಂಥದ್ದು ಇಲ್ಲಿಯ ಮಹತ್ವವಾದಂಥ ಸಂಗತಿ ಅಂತ ನಾವು ಕಾಣ್ತೀವಿ ಆಮೇಲೆ ನಾವು ಕಾಣುವಂಥದ್ದು ಅಲ್ಲಿ ಗಂಡನ ಪೂಜೆ ಅಂತ ಗಂಡನ ಪಾದಗಳಿಗೆ ಗಂಧ ಪುಷ್ಪಾದಿಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಅಂತ ಇದು ಈ ರೀತಿಯಾದ ದಾಸ್ಯ ಮತ್ತೊಂದು ಮಗದೊಂದು ಬೇಕಾ ಅಂತ ಪ್ರಶ್ನೆ ಬರಬಹುದು ಇದೊಂದು ಸಾಂಕೇತಿಕವಾದ ಪ್ರೀತಿ ವ್ಯಕ್ತೀಕರಣ ಪ್ರೀತಿ ಇದ್ದಲ್ಲಿ ಯಾವ ಪೂಜೆಗೂ ಯಾವುದಕ್ಕೂ ಸಂಕೋಚವಾಗೋದಿಲ್ಲ ಪ್ರೀತಿ ಇಲ್ಲದೇ ಇದ್ದಾಗ ಈ ರೀತಿಯಾದ ಸಂಕೋಚಗಳು ಪ್ರಶ್ನೆಗಳು ಎಲ್ಲ ಬರುತ್ತವೆ ಪ್ರೀತಿ ಇದ್ದಲ್ಲಿ ಎಲ್ಲವೂ ಸರಿ ಮತ್ತು ಆ ಒಂದು ದಿವಸ ಒಂದು ಫಾರ್ಮಲ್ ಆದಂತದ್ದು ಅನ್ನೋದು ಒಂದು ನಾವೀನ್ಯ ವೈವಿಧ್ಯವನ್ನು ತರುತ್ತದೆ ಹೆಂಡತಿಗೂ ಗಂಡ ಪೂಜೆ ಮಾಡಬಹುದು ಯಾವ ದೋಷವೂ ಇಲ್ಲ ವಸ್ತುಸ್ಥಿತಿನಲ್ಲಿ ಬಾಲ ತ್ರಿಪುರ ಸುಂದರಿಯಾಗಿ ಪೂಜೆ ಮಾಡ್ತೀವಲ್ಲ ಹೆಣ್ಣು ಮಕ್ಕಳನ್ನು ಲಲಿತಾರೂಪದಲ್ಲಿ ಇಟ್ಟುಕೊಂಡು ಸುಮಂಗಲಿ ಪ್ರಾರ್ಥನೆ ಮಾಡುವಾಗ ಅವಳ ಗಂಡನೇ ಅವಳ ಪಾದಕ್ಕೆ ಪೂಜೆ ಮಾಡಬೇಕು ಅದು ಶಾಸ್ತ್ರವಿಹಿತವೇ ಆದಂಥದ್ದು ಸಂಪ್ರದಾಯದಲ್ಲಿ ಬಂದೂ ಇರತಕ್ಕಂಥದ್ದು ಮತ್ತು ನೋಡಿ ನಮ್ಮ ಪರಂಪರೆಯಲ್ಲಿ ಮಾನವರಲ್ಲಿ ದೇವತೆಯನ್ನು ಕಂಡು ಪೂಜೆ ಮಾಡುವಂಥದ್ದು ಉಂಟು ಬೇರೆ ಕಡೆ ಎಲ್ಲ ದೇವರನ್ನು ಎಲ್ಲೂ ಆವಾಹನೆ ಮಾಡೋಕ್ಕಾಗಲ್ಲ ಅವನು ಎಲ್ಲೋ ಒಂದೇ ಕಡೆ ಇರ್ತೇನೆ ಬೇರೆ ಕಡೆ ಬರೋಕ್ಕಾಗೋಲ್ಲ ನಮ್ಮಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಅಭಿಮತಕ್ಕೆ ತಕ್ಕ ತಕ್ಕಂತೆ ಅಭಿಪ್ಸೆಗೆ ತಕ್ಕಂತೆ ಎಲ್ಲಿಯೂ ನಾವು ಆವಾಹನೆ ಮಾಡ್ತೀವಿ ಅಂತ ಹೀಗೆ ಮಾಡುವ ಮೂಲಕ ನಾವು ಎಲ್ಲಿಯೂ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲಿವಿ ಎನ್ನುವುದೇ ಒಂದು ದೊಡ್ಡ ಸೌಲಭ್ಯ ಮತ್ತೆ ಇದಕ್ಕೆ ಮೀಡಿಯೇಟರ್ಸ್ ಇಲ್ಲ ನಾವೇ ಮಾಡಬಲ್ಲಿವಿ ಅಂತ ಎಲ್ಲ ಕಾರಣದಿಂದ ಎಷ್ಟು ಎಷ್ಟು ಸ್ವಯಂಪೂರ್ಣವಾಗಿ ಸ್ವತಂತ್ರವಾಗಿ ಆಗುತ್ತದೆಯೋ ಆ ಮಟ್ಟಕ್ಕೆ ಸನಾತನ ಧರ್ಮವನ್ನು ಮಾಡಿದ್ದಾರೆ ಅನ್ನುವುದನ್ನು ನಾವು ಗಮನಿಸಬೇಕು ಗಂಡನ ಪೂಜೆ ವಿಶಿಷ್ಟತೆ ಅದಾದ ಮೇಲೆ ನಾವು ಶ್ರಾವಣ ಮಾಸಕ್ಕೆ ನೇರವಾಗಿ ಬರ್ತೀವಿ ಆ ಶ್ರಾವಣ ಮಾಸದಲ್ಲಿ ಬರ್ತಿದ್ದಂತೆ ಮೊತ್ತ ಮೊದಲಿಗೆ ಸಿಗತಕ್ಕಂಥ ಪರ್ವವೇ ನಾಗರ ಪಂಚಮಿ ಅಥವಾ ನಾಗರ ಚೌತಿ ಆಮೇಲೆ ಗರುಡ ಪಂಚಮಿ ಅಂತ ಹೇಳ್ತಾರೆ ಅದಕ್ಕೂ ಮುನ್ನ ಪ್ರತಿ ತಿಂಗಳಲ್ಲಿಯೂ ಕೆಲವು ಕೆಲವು ವಾರಗಳಿಗೆ ಒಂದೊಂದು ವಿಶಿಷ್ಟತೆ ಅಂತ ಇರುತ್ತದೆ ಆಷಾಢ ಶುಕ್ರವಾರವನ್ನು ಹೇಳಿದ್ದಾಯ್ತಲ್ಲ ಹಾಗೆ ಕಾರ್ತಿಕ ಸೋಮವಾರ ಬಹಳ ಪ್ರಶಸ್ತವಾದದ್ದು ಈ ರೀತಿಯಲ್ಲಿಯೇ ಶ್ರಾವಣದಲ್ಲಿ ಸುಮಾರು ಮೂರು ವಾರಗಳಿಗೆ ಪ್ರಾಶಸ್ತ್ಯ ಬಂದಿದೆ ಒಂದು ಮಂಗಳವಾರ ಮತ್ತೊಂದು ಶುಕ್ರವಾರ ಇನ್ನೊಂದು ಶನಿವಾರ ಇವೆಲ್ಲ ವಾರಗಳ ಲೆಕ್ಕ ಬಂದ ಮೇಲೆ ಬಂದದ್ದು ವರಾಹಮೇರಾದಿಗಳ ಬಳಿಕ ಬಂದದ್ದು ಒಂದು ಸಾವಿರದ ಐನೂರು ವರ್ಷ ಸಾವಿರದ ನಾನ್ನೂರು ವರ್ಷಗಳ ಈಚಿಂದು ಅಂತ ಅನ್ನಬಹುದು ಆದರೂ ಬಂದಿದೆಯಲ್ಲ ಆಚರಣೆ ಅದು ಮದುವೆಯಾದಂಥ ವಧುವಿಗೆ ಈ ಶ್ರಾವಣ ಗೌರಿಯ ಪೂಜೆಯನ್ನು ಮಂಗಳವಾರ ನಾಲ್ಕು ಮಂಗಳವಾರಗಳಲ್ಲಿಯೂ ಪೂಜೆ ಮಾಡಿಸುವುದು ಮಂಗಳ ಗೌರಿ ವ್ರತ ಅಂತ ಆ ಮಂಗಳಗೌರಿ ಸೌಮಾಂಗಲ್ಯವನ್ನು ಕೊಡ್ತಾಳೆ ಆಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮುತ್ತೈದೆಯರನ್ನ ಕನ್ನಿಕೆಯರನ್ನ ಕರೆದುಕೊಂಡು ಬಂದು ಪಾನಕ ಪನಿವಾರ ತಾಂಬೂಲ ಇತ್ಯಾದಿಗಳನ್ನು ಸಪ್ಚಂದನಾದಿಗಳ ವಿನಿಯೋಗ ಮಾಡುವಂಥದ್ದುಂಟು ಇದೆಲ್ಲ ಎಷ್ಟು ಸಹಜವಾಗಿ ಬೆಳಕೊಂಡು ಬಂದಿದೆ ಅಂದರೆ ಯಾವುದೋ ಬೇರೆ ಹಳ್ಳಿಯಿಂದ ಈ ತವರಿಂದ ಈ ಕಡೆಗೆ ಗಂಡನ ಮನೆಗೆ ಬಂದಂಥ ಹುಡುಗಿಗೆ ಅವಳು ಅಲ್ಲಿಯ ಜನಗಳನ್ನು ಪರಿಚಯ ಮಾಡಿಕೊಡ್ಬೇಕಲ್ಲ ಒಂದು ವಿಧಿವತ್ತಾದ ಫಾರ್ಮಲ್ ಇಂಟ್ರಡಕ್ಷನ್ ಆಗ್ತಕ್ಕಂಥದ್ದು ಒಂದು ಫಾರ್ಮಲ್ ಗೆಟ್ ಟುಗೆದರ್ ಆಗ್ತಕ್ಕಂಥದ್ದು ಇದು ಈ ಸಂದರ್ಭದಲ್ಲಿ ಆಗುತ್ತದೆ ಪಾಪ ಹಿಂದೆ ಎಲ್ಲ ಹೆಣ್ಣು ಮಕ್ಕಳಿಗೆ ಸೋಷಿಯಲಿಸಿಂಗ್ ಅಂದ್ರೆ ಏನು ಪಾರ್ಟಿಂಗ್ ಅಂದ್ರೆ ಯಾವುದು ನಮ್ಮ ಸುಮಂಗ್ಲಿ ಪ್ರಾರ್ಥನೆ ಮುತ್ತೈದೆಯರು ಹೂವೀಳಿಕ್ಕಿಂತ ದೊಡ್ಡ ಪಾರ್ಟಿ ಕಿಟಿ ಪಾರ್ಟಿ ತರ ಇನ್ಯಾವುದೂ ಇರಲಿಲ್ಲ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಜೊತೆ ಎಲ್ಲ ಕಡೆಗೂ ಅರ್ಶನಕ್ಕೆ ಹೋಗ್ತಾ ಇದ್ದೆ ನೀನು ಯಾಕೋ ಅಂತವ್ರು ಇಲ್ಲ ನಾನು ಬರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಅವ್ರ ಮಾತುಗಳು ಅವರ ನಡವಳಿಕೆ ಅದನ್ನೆಲ್ಲ ನೋಡ್ತಾ ಇದ್ದೆ ಯಾರೋ ಒಂದು ಹಾಡು ಹೇಳೋರು ಮತ್ತಿನ್ಯಾರೋ ಒಂದು ಕಷ್ಟ ಹೇಳ್ಕೊಳ್ಳೋರು ಅಂದರೆ ಎಷ್ಟು ದೊಡ್ಡ ಸ್ಟ್ರೆಸ್ ರಿಲ್ಯಾಕ್ಸೇಷನು ಇವೆಲ್ಲ ಆಗ್ತಾ ಇತ್ತು ಅನ್ನೋದನ್ನು ಕಂಡಾಗ ಆ ಸ್ವಾರಸ್ಯ ಅದಕ್ಕೆ ಇದ್ದದ್ದು ಇವತ್ತು ಅದು ಬೇಡ ಅಂತ ಬೇಕಾದ್ರೆ ಹೇಳಿ ಅರೆ ಆಗ ಅದು ಮಾಡಿದ್ದು ತಪ್ಪು ಅಂತ ಮಾತ್ರ ಅನ್ನಬಾರದು ಅದು ತುಂಬ ಪಾತಕ ಆಗುತ್ತದೆ ಅವರು ಸಂತೋಷ ಕಂಡಿದ್ದರು ಅದನ್ನು ನಾವು ಯಾರು ಅಲ್ಲಗಳೆಯೋದಕ್ಕೆ ಮತ್ತು ಇಂದಿಗೂ ಕೂಡ ಈ ರೀತಿಯಾದದ್ದು ಕೆಲವೊಂದು ಇದ್ದರೆ ಯಾಂತ್ರಿಕವಾದ ಜೀವನದಲ್ಲಿ ವೈವಿಧ್ಯ ಬರುತ್ತದೆ ಸಂತೋಷ ಉಂಟಾಗುತ್ತದೆ ಮತ್ತು ಒಂದನ್ನು ಇನ್ನೊಬ್ಬರಿಗೆ ಹಂಚಿಕೊಂಡು ಕೊಟ್ಟು ತಾನು ಅನುಭವಿಸುವುದು ಅನ್ನೋದು ಯಾವಾಗ ಯಾವುದೋ ಒಂದು ಕ್ರಮದಲ್ಲಿ ತಾನೇ ಆಗುವಂಥದ್ದು ಮತ್ತು ಇವನ್ನು ಅವಲಂಬಿಸಿ ಎಷ್ಟೊಂದು ವ್ಯವಸ್ಥೆ ಬೆಳೆದಿದೆ ಆ ಎಲ್ಲ ವ್ಯವಸ್ಥೆ ಬದುಕೋದು ಬೇಡವ ಎಷ್ಟು ಕಾಟೇಜ್ ಇಂಡಸ್ಟ್ರಿ ಪ್ಯಾರಲ್ ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಎಷ್ಟೊಂದು ಉಂಟು ಆ ವ್ಯವಸ್ಥೆ ನೋಡಿದಾಗ ಒಂದು ಅರ್ಥಶಾಸ್ತ್ರೀಯ ವ್ಯವಸ್ಥೆ ಒಂದು ಧರ್ಮಶಾಸ್ತ್ರೀಯ ವ್ಯವಸ್ಥೆ ಒಂದು ಭಾವಶಾಸ್ತ್ರೀಯವಾದ ವ್ಯವಸ್ಥೆ ಇವೆಲ್ಲ ಅಲ್ಲಿ ಇದೆ ಅದು ಕೂಡ ಈ ಶ್ರಾವಣ ಮಂಗಳಗೌರಿ ವ್ರತದಲ್ಲಿ ಶ್ರಾವಣ ಶುಕ್ರವಾರದ ವ್ರತದಲ್ಲಿ ಮತ್ತೆ ಶ್ರಾವಣ ಶನಿವಾರದ್ದು ಈ ಎರಡು ಹೆಣ್ಮಕ್ಕಳಿಗೆ ಸಂಬಂಧಪಟ್ಟದ್ದು ಆಯಿತು ಇನ್ನು ಮೂರನೇದು ಶನಿವಾರದ್ದು ಗಂಡು ಮಕ್ಕಳಿಗೆ ಸಂಬಂಧಪಟ್ಟದ್ದು ಆ ತಿರುಪತಿ ದೇವರ ಒಕ್ಕಲಿನವರು ಹಾಗೆ ಅಲ್ಲದೇ ಇದ್ದವರು ಕೂಡ ಎಷ್ಟೋ ಬಾರಿ ಆ ದೇವರ ಹೆಸರು ಹೇಳಿಕೊಂಡು ಶ್ರಾವಣ ಶನಿವಾರ ಯಾವುದನ್ನು ಪುರಾಟಿಕ ಅಂತ ಹೇಳ್ತಾರೆ ಅದನ್ನು ಮುಂಚವೃತ್ತಿ ಅಂತಲೂ ಹೇಳ್ತಾರೆ ಭಿಕ್ಷಾಟನೆ ಮಾಡುವಂಥದ್ದು ಅಂತ ಪುರಾಟಿಕ ಪುರೆ ಅಥವಾ ಪುರಿ ಅಟತಿ ಊರಿನಲ್ಲಿ ಓಡಾಡುವುದು ಹಣೆಗೆ ಶ್ರೀ ವಿಷ್ಣುವ ಅಥವಾ ವೈಷ್ಣವ ಲಾಂಛನವಾದಂಥ ಊರ್ಧ್ವಪುಂಠವನ್ನು ಎಳೆದುಕೊಂಡು ದ್ವಾದಶನಾಮಗಳನ್ನು ಹೇಳಿಕೊಂಡು ಕೈನಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಉಪನೀತರಾದವರು ಇನ್ನೂ ಅನುಪನೀತರಾದ ಹುಡುಗರು ಯಾ ಯಾತ್ರೆ ಮಾಡಬೇಕು ಅಂತ ಅಂದರೆ ಅದೊಂದು ತಿರಸ್ಕಾರ್ಯವಲ್ಲ ಬೇಡುವುದು ತಪ್ಪು ಅಂತ ಅಲ್ಲ ಯಾಚನೆ ಅನ್ನೋದು ಯಾಚನಾಂತಂಹಿ ಗೌರವಂ ಅಂತ ಅಲ್ಲ ಅಂತ ತೋರ್ಪಡಿಸುವಂತೆ ಹೋಗುವುದಿದೆಯಲ್ಲ ಅದು ಒಂದು ಸ್ವಾರಸ್ಯ ಮತ್ತೆ ಬಂದವನು ಸಾಕ್ಷಾತ್ ಪರಮಾತ್ಮನ ಭಕ್ತನಾಗಿ ಬಂದಿದ್ದಾನೆ ಅಂತ ಒಂದು ಹಿಡಿ ಅಕ್ಕಿ ಹಾಕ್ತಕ್ಕಂಥದ್ದು ದಾಸಯಿಗಳು ಅಂತ ನಾವು ಏನು ಹೇಳ್ತೀವಿ ಈ ದಲಿತರು ಅಂತ ಯಾರಿದ್ದಾರೆ ಅವರ ಪುರೋಹಿತ ವರ್ಗದವರು ವೈಷ್ಣವ ಪರಂಪರೆಯ ದಲಿತರಿಗೆ ದಾಸೈಗಳು ಪುರೋಹಿತರಾಗಿರ್ತಾ ಇದ್ರು ಶೈವ ಪರಂಪರೆಯವರಿಗೆ ಜಂಗಮಯಿಗಳು ಪುರೋಹಿತರಾಗಿರ್ತಾ ಇದ್ರು ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದು ಅಂತ ಯಾವುದಿದೆ ಅದಕ್ಕೆ ಈ ರೀತಿಯಾದ ಧಾರ್ಮಿಕವಾದ ಮತೀಯವಾದ ಆಚರಣೆಗಳಿಂದ ಅನುಕೂಲ ಮಾಡಿಕೊಡ್ತಾ ಇದ್ರು ಅದು ತುಂಬ ಮುಖ್ಯ ಸಮಾಧಾನ ಅನ್ನೋದು ಬಹಳ ಬೇಕು ಮನುಷ್ಯರಿಗೆ ವೈಚಾರಿಕವಾದ ಮಾ ವಾದಗಳನ್ನು ಮಾಡಿದ ತಕ್ಷಣ ಸಮಾಧಾನ ಸಿಗುತ್ತದೆ ಅಂತ ಅಲ್ಲ ಅವರು ಕಡೆಗೆ ಎಲ್ಲಿಯೋ ಒಂದು ನೆಮ್ಮದಿ ನೆಲೆ ಬೇಕು ನಮ್ಮ ದೊಡ್ಡ ವೈಚಾರಿಕರು ಅಂತ ಹೇಳಿಕೊಂಡಂಥವರು ಗೊತ್ತಿದೆಯಲ್ವ ಎರಡು ವರ್ಷದ ಕೆಳಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ತಮ್ಮ ಅಂತ್ಯಕ್ರಿಯೆಯನ್ನು ಹೇಗೆ ಮಾಡಿಸ್ಕೊಂಡ್ರು ಅಂತ ಅಂದರೆ ಈ ಅಂಥವ್ರಿಗೂ ಕಾಡು ಬಿಡುತ್ತೆ ಆ ರೀತಿಯಲ್ಲೇ ನಡೆಯಬೇಕು ಆ ಥರದ್ದಂತೆ ಅಲ್ಲ ಅಣ್ಣಾದೊರೈ ತಮಿಳುನಾಡಿನಲ್ಲಿ ಡಿ ಎಂ ಕೆ ಮಹಾ ಪ್ರಳಯಾಂತಕನಾದಂಥ ನಾಯಕ ಆತ ಸಾಯೋವಾಗ ಎಲ್ಲ ದೇವಸ್ಥಾನಗಳಿಂದ ತೀರ್ಥಪ್ರಸಾದ ತರಿಸ್ಕೊಂಡು ತಿಂದು ತೇಗಿ ಸತ್ತಿದ್ದು ಅದನ್ನು ಪ್ರತ್ಯಕ್ಷದರ್ಶಿಗಳೇ ಹೇಳಿದ್ದಾರೆ ನನಗೆ ಅಂದರೆ ಎಲ್ಲಿಯೂ ಯಾವಾಗಲೂ ಕಾಡುತ್ತದೆ ವಿ ಸೀತಾರಾಮಯ್ಯನವರು ತುಂಬ ವಿಚಾರವಾದವನ್ನೆಲ್ಲ ಹೇಳ್ತಾ ಇದ್ರು ಅದನ್ನು ಎಸ್ ಆರ್ ಅವರು ಬಹಳ ಚೆನ್ನಾಗಿ ದೇವಿಟಿಕೆಗಳನ್ನೆಲ್ಲ ಬರೆದಿದ್ದಾರೆ ಒಮ್ಮೆ ಅವ್ರ ಮನೆಗೆ ಹೋದಾಗ ಸ್ವಲ್ಪ ಸಪ್ಪಗಿದ್ರಂತೆ ಯಾಕೆ ಅಂತಂದರೆ ಏನೋಪ್ಪ ಇದಕ್ಕಿಂತ ಏನೋ ಮನಸ್ಸಿನಲ್ಲಿ ಅಳಕು ಎಲ್ಲ ಶುರು ಆಗ್ಬಿಡ್ತು ಮೂವತ್ತು ನಾವು ವೈಚಾರಿಕವಾದ ಅಂತ ಹೇಳ್ಕೊಂಡು ದೇವರು ದೆಂಡ್ರು ಆಕ್ಷೇಪ ಮಾಡ್ತಿರ್ತೀವಿ ಅದಕ್ಕೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಹೇಳ್ಕೊಂಡೆ ಏನೋ ಈಗ ಸ್ವಲ್ಪ ಸಮಾಧಾನ ಸಿಕ್ಕಿದೆ ಅಂದ್ರಂತೆ ತುಂಬಾ ಪ್ರಾಮಾಣಿಕವಾದ ಮಾತು ರಾಮಸ್ವಾಮಿಯವರು ಅದನ್ನ ದಾಖಲೆ ಮಾಡಿ ಉಪಕಾರ ಮಾಡಿದ್ದಾರೆ ಏಕೆಂದರೆ ಎಷ್ಟು ಹೇಳಿದ್ರೂ ಭಾವಕ್ಕೇನೋ ಬೇಕಿರುತ್ತೆ ಆ ಭಾವ ಸಾಮಗ್ರಿಯ ಕೊರತೆಯನ್ನು ಹಿಂಗಿಸುವಂತೆ ಇವು ಬಂದಿರೋದನ್ನ ನಾವು ಉಪೇಕ್ಷೆ ಮಾಡಬಾರದು ಮತ್ತೆ ಮತ್ತೊಬ್ಬರು ನಮಗೆ ನೆಮ್ಮದಿ ಸಿಕ್ಕಿದೆ ಅಂದ್ರೆ ಅಲ್ಲ ಅಂತ ವಾದ ಮಾಡ್ಕೊಂಡು ಹೋಗೋದಿಕ್ಕೆ ನಾವು ಯಾರು ಒಡೆಯದಿರು ತಳಹದಿಯ ಮಂಕುತಿಮ್ಮ ಅದು ಬಹಳ ಮುಖ್ಯ ಈ ದೃಷ್ಟಿಯಿಂದ ಕಂಡಾಗ ಆ ಭಿಕ್ಷಾಟನೆಯಲ್ಲಿ ಒಂದು ಸ್ವಾರಸ್ಯ ಮಾಧುಕರಿಯಲ್ಲಿ ಒಂದು ಮಾಧುರ್ಯ ಇದೆ ಆ ವೆಂಕಟೇಶಾಯ ಶ್ರೀಮದ್ ಶ್ರೀಮದ್ರಮಾರ್ಮಣ ಗೋವಿಂದ ಗೋವಿಂದ ಅಂತ ಹೇಳಿಕೊಂಡು ಎಂಟು ಮನೆಯೋ ನಾಲ್ಕು ಮನೆಯನೋ ಸುತ್ತಾಡ್ಕೊಂಡು ಬರೋದು ಆ ಅಕ್ಕಿನೆಲ್ಲ ಇವರು ಮನೆಯಲ್ಲಿ ಅನ್ನ ಮಾಡ್ಕೊಂಡು ತಿನ್ನೋದು ಅಂತಲ್ಲ ಕೊನೆಯ ಶನಿವಾರದ ದಿವಸ ಪೊಂಗಲ್ ಅಂತಂದರೆ ಹುಗ್ಗಿ ಅಂತೀವಲ್ಲ ಗುಡಾನ್ನ ಮುದ್ಗಾನ್ನ ಅದನ್ನು ಮಾಡಿ ಉದ್ಯಾಪನೆ ಮಾಡಿ ಈ ಪುರಾಟಿಕ ವ್ರತದ ಉದ್ಯಾಪನೆಯನ್ನು ಮಾಡಿ ಹತ್ತು ಜನಕ್ಕೆ ಅದನ್ನು ಹಂಚಬೇಕು ಅಂತ ಹತ್ತು ಮನೇಲಿ ಭಿಕ್ಷೆ ಇತ್ತು ಇವರೇನು ಹಂಚೋದು ಅಂತ ಅಲ್ಲ ಸಂಕೋಚವಿಲ್ಲದೆ ಚೆಂದ ಕೇಳೋದು ಅಭ್ಯಾಸ ಆಗಬೇಕು ಯಾವುದೇ ರೀತಿಯಲ್ಲಿ ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊಳ್ಳದೆ ವಿತರಣೆ ಮಾಡುವಂಥ ಔದಾರ್ಯವು ಬೆಳೀಬೇಕು ಎರಡೂ ಆಗಬೇಕು ಸಾಮಾಜಿಕ ಸಂರಚನೆ ಎನ್ನುವುದು ಸಮಾಜ ಕಾರ್ಯ ಅನ್ನುವುದು ಸುಮ್ಮನೆ ನಮಗೆ ಕೇಳೋದಿಕ್ಕೆ ಸಂಕೋಚ ಆಗುತ್ತೆ ನಾಲಿಗೆನೆ ಹೇಳೋದಿಲ್ಲ ಕತರತ್ ಪುರಹರ ಪರುಷಂ ಹಾಲಾ ಕವಲ ಯಾಚನಾ ವಚಸೋ ಏಕೈವ ತವರಸಜ್ಞ ತದುಭಯ ರಸ ತಾರತಮ್ಯಜ್ಞ ಅಂತೆಲ್ಲ ಶಿವನ್ ಕೇಳದಂತೆ ಶಿವ ಹೇಳು ಭೌತಿ ಭಿಕ್ಷಾಂದೇಹಿ ಅಂತ ಹೇಳೋದು ಕಷ್ಟವಾ ಹಾಲ ಕುಡಿಯೋದು ಕಷ್ಟವಾ ಅದು ಕಹೀನ ಇದಕ್ಕಹೀನ ಎರಡನ್ನೂ ಸವಿದ ನಾಲಿಗೆ ನಿಂದೊಂದೆ ಅಂದರೆ ಯಾಚನೆ ಮಾಡೋದು ಬಹಳ ಕಷ್ಟ ಅಂತ ಈ ರೀತಿಯಾದ ಮಾತುಗಳನ್ನು ಆಡಿಕೊಂಡು ಬಿಂಕ ಮಾಡಿಕೊಂಡು ನಾವು ಸುಮ್ಮನೆ ಇರ್ಬೋದು ಆದರೆ ಒಂದು ಒಳ್ಳೆ ಕೆಲಸಕ್ಕೆ ಸಂಕೋಚವಿಲ್ಲದೆ ಬೇಡುವುದನ್ನು ಕಲಿತಿರಬೇಕು ಐ ಆಮ್ ರೆಡಿ ಟು ಬೇಕ್ ಫಾರ್ ಪಬ್ಲಿಕ್ ಕಾಸ್ ಅನ್ನೋದು ಎಷ್ಟು ಜನಕ್ಕಾಗುತ್ತೆ ಅದೊಂದು ಅಭಿಮಾನವನ್ನು ಪಕ್ಕಕ್ಕಿಟ್ಟು ಮಾಡಬೇಕಲ್ವಾ ಅಭಿಮಾನ ಅಹಂಕಾರಗಳನ್ನು ಬಿಡದೇ ಇದ್ದರೆ ಜೀವ ಸಂಸ್ಕಾರ ಚಿತ್ತ ಸಂಸ್ಕಾರ ಹೇಗಾಗುತ್ತದೆ ಇದನ್ನೆಲ್ಲ ಕಂಡಾಗ ತುಂಬ ದೊಡ್ಡದಾದಂಥ ಮೌಲ್ಯಗಳು ಇಲ್ಲಿವೆ ಅದು ಆಚರಣೆಯಲ್ಲಿ ಎಷ್ಟೋ ಬಾರಿ ಕಾಣದೇ ಇರಬಹುದು ಅನುಭೂತಿಗೆ ತಂದುಕೊಂಡು ಮಾಡಬೇಕು ಅದು ಕಡೆಗೆ ನಮಗೆ ಬಿಟ್ಟದ್ದಲ್ವಾ ತ್ಯಾಗರಾಜರ ಕೃತಿ ಉಂಟು ನಿಧಿ ಚಾಲ ಚಾಲಮ ರಾಮುನಿ ಸನ್ನಿಧಿ ಸೇವ ಸುಖಮ ಅಂತ ಕಲ್ಯಾಣಿ ರಾಗ ಇದೆ ಪ್ರತಿಮಧ್ಯಮ ರಾಗ ಹಿಂಗೆ ಹೇಳಬೇಕು ನಿರ್ಧಿ ನಿಧಿಚಾಲ ಮಿಶ್ರ ಚಾಪು ತಾಳ ಅಂತೆಲ್ಲ ಅನೌನ್ಸರ್ ತರಹ ಲೆಕ್ಕ ಮಾಡಿಕೊಂಡು ನಿಧಿ ಚಾಲ ಸುಖ ಮಾ ಏನೋ ಸಾಕೋ ಸುಖವೇನೋ ನಿಧಿ ಅಂತ ಅನ್ನುವಂತೆ ಅಲ್ಲ ಮನಸ್ಸಿಗೆ ಹೇಳ್ಕೊಳ್ಳೋದು ಆ ಸಂಸ್ಕಾರ ಕೆಲವರಿಗೆ ಬರಬಹುದು ಆದರೆ ಆ ಹಾಡಿನಲ್ಲಿ ಆ ಸಂಸ್ಕಾರ ಕೊಡುವ ಶಕ್ತಿ ಇಲ್ಲ ಅಂತ ನಾವು ಆರೋಪ ಮಾಡುವಂತಿಲ್ಲ ಸ್ವೀಕರಿಸುವ ಶಕ್ತಿ ನಮಗೆ ಎಷ್ಟು ಬೇಕೋ ಹಾಡಿನಲ್ಲಿ ಕೊಡುವ ಶಕ್ತಿ ಒಂದಷ್ಟು ಇರುತ್ತದೆ ಯಾರೋ ಕೆಲವರಿಗೆ ನಿಜವಾಗ್ಲೂ ಅದರ ಭಾವ ಬರಬಹುದು ಎಂ ಎಸ್ ಸುಬ್ಬಲಕ್ಷ್ಮಿ ಅಂತ ಅದನ್ನು ಹಾಡುವಾಗ ಅನ್ಯಾದೃಶವಾದ ಸಮರ್ಪಣ ಭಾವದಿಂದ ಹಾಡ್ತಾ ಇದ್ರು ಆ ನಿಜ ಮೂಗ ನಿಜವಾಗೂ ಹೇಳು ಆಗ ಈಗ ಹೊಯ್ದಾಟ ಮಾಡಿಕೊಂಡು ಹೇಳಬೇಡ ನಿಶ್ಚಯವಾಗಿ ಹೇಳಿಬಿಡು ಅದು ಸುಖವಾ ಇದು ಸುಖವಾ ಅನ್ನೋದಿದೆಯಲ್ಲ ಕೆಲವು ಸಂಗೀತಗಾರರು ನಾನು ಕೇಳಿದ್ದೀನಿ ಇದನ್ನು ಹಾಡೋದಕ್ಕೆ ಅಂಜುತ್ತಾ ಇದ್ರು ನಾವು ನಿಧಿಯೇ ಅಂತ ನಚ್ಕೊಂಡವರು ಈ ಹಾಡನ್ನು ಹೇಳುವ ಯೋಗ್ಯತೆ ಸಂಪಾದಿಸಿಲ್ಲ ಅಂತ ಏಕೆಂದರೆ ನಾವು ಕಚೇರಿ ಮಾಡಿ ದುಡ್ಡು ತಗೋತೀವಿ ಹಾಗಿದ್ದಾಗಿ ಈ ಹಾಡನ್ನ ನಾವು ಸಾರ್ವಜನಿಕವಾಗಿ ಹೇಳುವಂತ ಅರ್ಹತೆಯನ್ನು ಹೊಂದಿಲ್ಲ ಅಂತ ತುಂಬಾ ದೊಡ್ಡದಲ್ವಾ ಅಂದರೆ ಒಂದು ಹಾಡು ನಮ್ಮೊಳಗಿನ ಮೌಲ್ಯ ಪ್ರಜ್ಞೆಯನ್ನು ಎಷ್ಟು ಮಟ್ಟಿಗೆ ಪ್ರೇರಿಸಬಹುದು ಇವನ್ನೆಲ್ಲ ನಮ್ಮ ಸಂಸ್ಕಾರಕ್ಕೆ ಬಿಟ್ಟದ್ದು ಚಿದಾನಂದ ಕಲಾ ವಾಣಿ ಮುಂದೆ ಚಂದ್ರಕಲಾಧರಾಮ್ ನೈರ್ಮಲ್ಯ ತಾರತಮ್ಯನ ಬಿಂಬಿತಾಂ ಚಿತ್ತ ನಮ್ಮ ಅಂತರಂಗದ ನಿರ್ಮಲತೆಗೆ ತಕ್ಕಂತೆ ಅವಳು ಪ್ರತಿಫಲಿಸ್ತಾಳೆ ಈ ದೃಷ್ಟಿಯಿಂದ ಇಲ್ಲಿರುವ ಉಂಚವೃತ್ತಿ ಮಧುಕರಿ ಇತ್ಯಾದಿಗಳು ಅವುಗಳದ್ದೇ ಆದ ಮಹತ್ವವನ್ನು ಹೊಂದಿವೆ ಮತ್ತೆ ಲೋಕಹಿತಕ್ಕಾಗಿ ನಾವು ಒಂದಿಷ್ಟು ನಮ್ಮ ಅಹಂಕಾರವನ್ನು ಅಭಿಮಾನವನ್ನ ನಮದು ಅಂತ ಭಾವಿಸಿಕೊಂಡ ಮಾನವನ್ನ ಪಕ್ಕಕ್ಕೆ ಇಡಬೇಕು ಈ ಮಾನಗರ್ವ ಅನ್ನೋದು ತುಂಬ ಭಯಾನಕವಾದದ್ದು ಆ ಮಾನಗರ್ಭದ ಬಗ್ಗೆನೇ ನಮ್ಮ ಕ್ಷೇಮೇಂದ್ರ ದರ್ಪದಲನಾದಿಗಳಲ್ಲಿ ಬರೆದಿದ್ದಾನೆ ಅದನ್ನು ಹಿಂದೆಯೇ ಹೇಳಿದ ಕಾರಣ ಇಲ್ಲಿ ವಿಸ್ತರಿಸಬೇಕಿಲ್ಲ ಹೀಗೆ ಶ್ರಾವಣ ಮಾಸದ ಕೆಲವೊಂದು ಮಹತ್ವದ ದಿವಸಗಳು ಇವೆ ಅದಲ್ಲದೆ ವಿಶಿಷ್ಟ ವ್ರತಗಳು ಉಂಟು ಆ ವಿಶಿಷ್ಟ ವ್ರತಗಳಲ್ಲಿ ನಾವು ನೋಡಬಹುದಾದದ್ದು ನಾಗರ ಪಂಚಮಿ ಅಥವಾ ನಾಗರ ಚೌತಿ ಅಂತ ಹೇಳಬಹುದು ತುಂಬಾ ವ್ಯಾಪಕವಾದದ್ದು ಈ ಸರ್ಪಾರಾಧನೆ ಎನ್ನುವುದು ತುಂಬ ತುಂಬ ಪ್ರಾಚೀನವಾದದ್ದು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಇರುವಂಥದ್ದು ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ ಆ ಮಟ್ಟದಲ್ಲಿ ಉಂಟು ಈಜಿಪ್ಟ್ನಲ್ಲಿ ಸುಮೇರಿಯಾ ಸೀರಿಯಾ ಬ್ಯಾಬಿಲೋನಿಯಾ ಕ್ರೀಟ್ ಹಿಟೈಟ್ ಏನ್ಷಿಯಂಟ್ ಹಿಟೈಟ್ ಚೈನಾ ಆಂಗ್ಲೋ ಸ್ಯಾಕ್ಸನ್ ಫಿನಿಶ್ ಜರ್ಮನ್ ಮಾಯನ್ ಅಸ್ಟೋಕ್ ಟೋಲ್ಟೆಕ್ ಈ ಥರ ಎಷ್ಟೊಂದು ಸಂಸ್ಕೃತಿಗಳಲ್ಲಿ ನಾಗಾರಾಧನೆ ಉಂಟು ಮಾಯನ್ ಸಂಸ್ಕೃತಿಯಲ್ಲಿ ಈ ರಾಟಿಲ್ ಸ್ನೇಕ್ ಅಂತಿವಲ್ಲ ಬುಡಬುಡಿಕೆ ಹಾವು ಅದನ್ನು ಆರಾಧನೆ ಮಾಡ್ತಾ ಇದ್ರು ಅಷ್ಟೇ ಟೋಲ್ ಟೆಕ್ ಕಲ್ಚರ್ನಲ್ಲಿ ನಲ್ಲಿ ರೆಕ್ಕೆ ಇರತಕ್ಕಂತ ಹಾವನ್ನ ಕುಕಲ್ ಜಾನ್ ಅಂತ ಕ್ವೆಟ್ಸಲ್ ಕೋಟಲ್ ಅಂತ ಈ ರೀತಿಯಾಗೆಲ್ಲ ದೇವತೆಗಳು ಅಂತ ಆರಾಧನೆ ಮಾಡ್ತಾ ಇದ್ರು ನಮ್ಮ ಮಹಂಜದಾರೋದಲ್ಲಿ ಪಶುಪತಿ ಧ್ಯಾನಶೀಲನಾದ ಯೋಗಿ ಅಂತ ಗುರುತಿಸಿರುವ ಒಂದು ಯಾವ ಮುದ್ರಿಕೆ ಇದೆ ಸೀಲ್ ಅದರೊಳಗೆ ಆ ಕಡೆ ಈ ಕಡೆ ಸೊಂಟದ ಮೇಲೆ ಮನುಷ್ಯ ಕೆಳಗೆ ಹಾವಿರತಕ್ಕಂಥ ಮುದ್ರಿಕೆಗಳು ಕಾಣಿಸುತ್ತವೆ ನಮ್ಮ ನಾಗದೇವತೆಗಳು ಎಷ್ಟು ಆ ಲಕ್ಷಣ ಹೊಂದಿರುವಂಥವ್ರು ಈಜಿಪ್ಟ್ನ ಪ್ರಾಚೀನ ಈಜಿಪ್ಟಿನ ಸಸ್ಯ ದೇವತೆ ಕನ್ನ ರನ್ನತ್ ಅಂತ ಭೂದೇವಿ ಸೇವ್ ಅಂತ ಬ್ಯಾಬಿಲೋನಿಯಾದಲ್ಲಿ ನಿನ್ನಿ ಅಂತ ನಾಗಶಿಲೆಗಳು ಇದ್ದದ್ದು ಮತ್ತೆ ಎನ್ಲಿನ್ ಅಂತ ಒಬ್ಬ ದೇವ ಆತನ ಪತ್ನಿ ನಾಗದೇವತೆ ನಿನ್ಲೀಲ್ ಅಂತ ಅವಳ ಶಿಲೆಗಳನ್ನು ನಾಗಶಿಲೆಗಳಂತೆ ಮಾಡಿದ್ದಂಥ ಉದಾಹರಣೆಗಳು ಸಿಗತ್ವೆ ಮತ್ತೆ ಕ್ರೀಟ್ ಮತ್ತೆ ಪ್ರಾಚೀನ ಗ್ರೀಸ್ ದೇಶದಲ್ಲಿ ಯಥೇಷ್ಟವಾಗಿತ್ತು ಅಂತ ಗೊತ್ತಾಗುತ್ತೆ ಸೈಪ್ರಸ್ ದ್ವೀಪದಲ್ಲಿ ಸಫೋಸ್ ದೇವಿಯ ಸ್ತಂಭ ನಾಗಬಂಧನದಿಂದ ಕೂಡಿದ್ದು ಅಂತ ಆ ಶಿಲಾ ಸ್ತಂಭ ನಮಗೆ ಸಿಗುತ್ತೆ ಇನ್ನು ಯಹೂದ್ಯರ ಅರಬ್ರಲ್ಲಂತೂ ಎಲ್ಲ ಜಲಸ್ಥಾನಗಳು ಸರ್ಪಾಧಿಷ್ಠಿತವಾದದ್ದು ಸರ್ಪದೇವತೆಗಳಿರುವುದು ಬೈಬಲ್ನ ಓಲ್ಡ್ ಟೆಸ್ಟ್ ನಾವು ಇದನ್ನು ಕಾಣಬಹುದು ಪ್ರಾಚೀನ ಗ್ರೀಸ್ ಸಂಸ್ಕೃ ಗ್ರೀಕ್ ಸಂಸ್ಕೃತಿಯಲ್ಲಿ ಅಸ್ಕ್ಲಿಪಿಯಸ್ ನಮಗೆ ಗೊತ್ತಿರುವಂತೆ ವೈದ್ಯ ವರೇಣ್ಯ ಆತನ ದಂಡ ಸರ್ಪಾಲಂಕೃತವಾದದ್ದು ಹಾಗಲ್ಲದೆ ವಾಣಿಜ್ಯಕ್ಕೆ ಸಂಕೇತವಾದಂಥದ್ದು ಎರಡು ಹಾವುಗಳು ತಳಕೆ ಹಾಕ್ಕೊಂಡಿದ್ದು ಅದನ್ನು ತಪ್ಪಾಗಿ ಅಸ್ಕ್ಲಿಪಿಯಸ್ ದಂಡ ಅಂತ ಮಾಡಿದ್ದಾರೆ ಅಲ್ಲಿ ರೆಕ್ಕೆ ಇರತಕ್ಕಂಥ ದಂಡ ಹಾರತಾ ಇದೆ ಎರಡು ಯಮಲ ನಾಗ ತಳಕೆ ಹಾಕ್ಕೊಂಡಂಥವು ಪರಸ್ಪರ ತಾವು ಆ ದಂಡಕ್ಕೆ ಗಟ್ಟಿಯಾಗಿ ಹೆಣ್ಕೊಂಡಿದ್ದರೆ ತಾವು ಹಾರ್ತೀವಿ ತಾವು ಜಗಳ ಆಡಿಕೊಂಡ್ರೆ ಬಿದ್ದು ಬಿಡ್ತೀವಿ ದಂಡದಿಂದ ಕೆಳಕ್ಕೆ ಅದರಿಂದ ವ್ಯಾಪಾರದ ವಹಿವಾಟಿನ ಕಾಂಪಿಟೀಷನ್ ಅನ್ನೋದು ಕಟ್ರೋಟ್ ಕಾಂಪಿಟೇಷನ್ ಆಗಿಬಿಟ್ರೆ ಸತ್ತು ಸತ್ತೋಗ್ತೀವಿ ಹೆಲ್ದಿ ಕಾಂಪಿಟೇಷನ್ ಇದ್ರೆ ಇಬ್ಬರು ಬದುಕ್ತೀವಿ ಅನ್ನುವುದರ ಸಂಕೇತವಾಗ ಆ ದಂಡ ಇದೆ ಅಂತ ನಾವು ಕಂಡಿದ್ದೀವಿ ಭೂಮಾತೆ ಗಿಯಾ ಜಾ ಭೂದೇವಿ ಅವಳ ಮಗ ಪೈಥಾನ್ ಅಂತ ಪೈಥಾನ್ ಅಂದರೆ ಹೆಬ್ಬಾವು ಅಂತ ಇಂಗ್ಲೀಷ್ನಲ್ಲಿ ಆಮೇಲೆ ಬಂದದ್ದು ಮತ್ತೆ ಅದನ್ನು ಕೊಂದವನು ಅಪಲ್ಲೋನ್ ಅಂತ ನಮಗೀಗೆಲ್ಲ ಗೊತ್ತಿದೆ ಆಮೇಲೆ ನಾವು ನೋಡುವಂತೆ ಸಿರಿಯಾದಲ್ಲಿ ಕೂಡ ಸರ್ಪಸ್ತಂಭಗಳು ಕಾಣಿಸುತ್ತವೆ ನಾನೇ ನೋಡಿದ್ದು ನೆನಪಾಗುತ್ತದೆ ಪಾಂಪೆಯಲ್ಲಿ ಅದನ್ನ ಐಸಿಎಸ್ ದೇವಾಲಯ ಅಂತ ಕೆಲವರು ಹೇಳ್ತಾರೆ ಆ ದೇವಾಲಯದಲ್ಲಿ ಒಂದು ಶಿವಲಿಂಗದ ಆಕೃತಿಯ ಚಿತ್ರ ಅದಕ್ಕೆ ನಾಗ ಮಂಡಲ ಸುತ್ತಕೊಂಡಿರತಕ್ಕಂಥದ್ದು ಅದನ್ನು ವಿದ್ವಾಂಸರು ಗಮನಿಸಿದ್ದಾರೆ ಅದನ್ನ ಐಸಿ ಎಸ್ ದೇವಾಲಯ ಅಂತ ಗುರುತಿಸಿದ್ದಾರೆ ಹಾಗೆ ನಾವು ಇನ್ನೂ ಬೇರೆ ಬೇರೆ ಪರಂಪರೆಯಲ್ಲಿ ಕಾಣ್ತೀವಿ ಸನಾತನ ಧರ್ಮದಲ್ಲೂ ಯಥೇಷ್ಟವಾಗಿ ಇರುವುದನ್ನ ನಾವು ನೋಡಿದ್ದೀವಿ ವೇದ ಸಾಹಿತ್ಯದಲ್ಲಿ ಕೂಡ ಬರುತ್ತದೆ ಋಗ್ವೇದದಲ್ಲಿ ಸರ್ಪರಾಜ್ಞಿ ಸೂರ್ಯೋವ ಅಂತ ಹೇಳಿ ಸರ್ಪರಾಜ್ಞಿ ಸರ್ಪತಿ ತೆವಳುತ್ತದೆ ಕ್ರಾಲಿಂಗ್ ಅನ್ನುವಂಥದ್ದು ಉಂಟು ಭಯಂಕರವಾದ ಅಮಂಗಳವಾದ ಭೀಕರವಾದ ಲೋಕಕ್ಷೋಭಕವಾದ ಸಂಕೇತವೂ ಹೌದು ವೃತ್ರಾಸುರನ ಅಹಿ ಅಂತಲೇ ಕರೆಯೋದು ಉಂಟು ಆಮೇಲೆ ಸರ್ಪಕ್ಕೆ ಅಹಿ ಅಂತ ಕರೆದಿದ್ದಿದೆ ಅಗ್ರಿಮನ್ ಅಂತ ಅವ್ಯಸ್ತಾದಲ್ಲಿ ಬರತಕ್ಕಂಥದ್ದು ವೃತ್ರಾಸುರ್ನೆ ಅಂತ ಅಲ್ಲಿ ಮತ್ತೆ ಅಹಿಯ ಸಂಕೇತ ಕಾಣಿಸುತ್ತದೆ ಸರ್ಪರೂಪಿಯಾದ ಶತ್ರುವನ್ನು ಕೊಂದದ್ದು ಹಾಗೆಯೇ ಋಗ್ವೇದದಲ್ಲಿ ಆ ಥರ ಬರುತ್ತದೆ ಬಂದದ್ದನ್ನು ಮುಂದೆ ನಾವು ತ್ರಿತ್ರಿಯ ಸಂಹಿತೆಯಲ್ಲಿ ನೋಡಿದಾಗಲೇ ನಕ್ಷತ್ರಿಯಲ್ಲಿ ನಾವು ನೋಡ್ತೀವಿ ಅದು ಆಶ್ಲೇಷ ಸರ್ಪ ಸಂಕೇತವಾಗಿ ಇರತಕ್ಕಂಥದ್ದು ಅಂತೂ ಗೊತ್ತಾಗುತ್ತದೆ ಹಾಗಲ್ಲದೆ ನಾವು ಅಥರ್ವವೇದದಲ್ಲಿ ಅನೇಕ ಸರ್ಪಗಳ ಉಲ್ಲೇಖ ತಕ್ಷಕ ಧೃತರಾಷ್ಟ್ರ ಮೊದಲಾದವುಗಳ ಉಲ್ಲೇಖವನ್ನು ನೋಡ್ತೀವಿ ಕಾಟಕ ಸಂಹಿತೆಯಲ್ಲಿ ಪಿತೃದೇವತೆಗಳು ಗಂಧರ್ವರು ಮೊದಲಾದ ಜೊತೆಗೆ ನಾಗದೇವತೆಗಳನ್ನು ಕೂಡ ಪೂಜೆ ಅಂತ ಮಾಡ್ತಕ್ಕಂಥದ್ದು ನೋಡ್ತೀವಿ ಅಲ್ಲಿ ಪಂಚಜನ ಅನ್ನುವ ವರ್ಗದಲ್ಲಿ ನಾಗರನ್ನು ಸೇರಿಸ್ತಾರೆ ಇನ್ನು ಐತರೆಯ ಬ್ರಾಹ್ಮಣದಲ್ಲಿ ಮತ್ತೆ ಗಂಧರ್ವ ಅಪ್ಸರ ಮನುಷ್ಯ ಮೊದಲಾದ ದಿವ್ಯ ಮಾನುಷ ಯೋನಿಗಳಲ್ಲಿ ನಾಗ ಅನ್ನುವಂತ ದಿವ್ಯ ಯೋನಿಗಳು ಬರ್ತಾರೆ ಮತ್ತೆ ಆಶ್ವಲಾಯನ ಪಾರಸ್ಕರ ಗೃಹಿ ಸೂತ್ರಗಳಲ್ಲಿ ಸರ್ಪ ಬಲಿ ಆಶ್ಲೇಷ ಬಲಿ ಅಂತ ಬರ್ತದೆ ಅದು ಬೋಧಾಯನ ಆಪಸ್ತಂಭ ಆಶ್ವಲಾಯನ ಮೊದಲಾದ ಸೂತ್ರಗಳಲ್ಲಿ ಕೂಡ ನಾವು ನೋಡುವಂಥದ್ದಾಗಿದೆ ಅದಾದ ಮೇಲೆ ಜೈನ ಬೌದ್ಧ ಪರಂಪರೆಯಲ್ಲಿ ಉಂಟು ಜೈನ ಪರಂಪರೆಯಲ್ಲಿ ನಮಗೆ ಪಾರ್ಶ್ವನಾಥ ಸ್ವಾಮಿಯ ಮೇಲೆ ಸದಾ ರಕ್ಷೆಯಂತೆ ಹೆಡೆ ಚಾಚಿಕೊಂಡಿರುವುದು ಏಳು ಹೆಡೆಗಳ ಸರ್ಪ ಅಂತ ಗೊತ್ತಾಗುತ್ತದೆ ಸುಪಾರ್ಶ್ವ ಪಾರ್ಶ್ವನಾಥ ಈ ತೀರ್ಥಂಕರರ ಜೊತೆಗೆ ಸರ್ಪಗಳ ಅವಿನಾಭಾವವಾದ ಸಂಬಂಧ ಇದೆ ಬೌದ್ಧರಲ್ಲಿ ಕೂಡ ಅದು ಉಂಟು ಬುದ್ಧ ಅವನು ಜ್ಞಾನ ಪಡ್ಕೊಂಡ ಮೇಲೆ ಆ ಒಂದು ಬೋಧಿ ಆದ ಮೇಲೆ ಆ ಅಕಾಲದಲ್ಲಿ ಒಂದು ಮಳೆ ಬರುತ್ತದೆ ಮಳೆ ಬಂದಾಗ ಮುಚಲಿಂದ ನಾಗ ಅಂತ ಒಬ್ಬ ನಾಗ ಬಂದು ತನ್ನ ಹೆಡೆಯನ್ನು ಒಂದು ತಲೆ ಮೇಲೆ ಇಟ್ಟು ಕಾಪಾಡದ ಅಂತ ಆ ಬುದ್ಧಗಯಾದಲ್ಲಿ ಈಗಲೂ ಮುಚಲಿಂದ ನಾಗನ ಹೆಡೆಯ ಕೆಳಗೆ ಕುಳಿತಿರ್ತಕ್ಕಂತಹ ಬುದ್ಧನ ವಿಗ್ರಹವನ್ನು ಕೂಡ ನೋಡಬಹುದು ಮತ್ತೆ ನಾಗರಾಜರು ಬೌದ್ಧ ಕಥೆಗಳನ್ನು ಹಾಡ್ತಕ್ಕಂಥವ್ರು ಪಾತಾಳದಿಂದ ಬಂದು ಬುದ್ಧ ಸಂಕೀರ್ತನೆ ಮಾಡಿದ್ರು ಅಂತ ಅನ್ನೋದೆಲ್ಲ ಬೇಕಾದಂತೆ ಬೌದ್ಧ ಭಾಂಗದಲ್ಲಿ ನೋಡ್ತೀವಿ ಅದಲ್ಲದೆ ನಾಗಸೇನ ನಮಗೆ ಗೊತ್ತಿರುವಂತೆ ಬೌದ್ಧ ಪರಂಪರೆಯ ದೊಡ್ಡ ಭಿಕ್ಷು ಅವನು ಮಿಲಿಂದ ಪನ್ನೋ ಅಂತ ಮಿನಾಂದರ್ ಅಂತ ಹೇಳ್ತಕ್ಕಂಥ ಮಿಲಿಂದನಿಗೆ ಉಪದೇಶ ಮಾಡಿದ್ದು ಅಂತ ಕೇಳಿದ್ದೀವಿ ಇಲ್ಲೆಲ್ಲ ನಾಗ ಅನ್ನುವಂತೂ ಅನೇಕ ಸಮುದಾಯ ವಾಚಕವಾದಂಥ ಶಬ್ದವಾಗಿ ಕೂಡ ಬರುವಂಥದ್ದನ್ನು ನಾವು ಕಾಣ್ತೀವಿ ನಮ್ಮಲ್ಲಿ ಎಷ್ಟೋ ಜನ ರಾಜವಂಶಗಳು ಎಲ್ಲ ನಾಗ ಸಂಬಂಧಿ ಉದಾಹರಣೆಗೆ ಕಲ್ಹಣ ರಾಜತರಂಗಿಣಿಯಲ್ಲಿ ಹೇಳ್ತಾನೆ ಕರ್ಕೋಟಕ ಅವನು ಸತಿ ಸರೋವರ ಅಂತ ಒಂದು ಸರೋವರ ಇತ್ತು ಕಾಶ್ಮೀರದಲ್ಲಿ ಅದು ಶರೇಣಾವತ್ ಸಮುದ್ರ ಅಂತ ಕೆಲವರು ಹೇಳ್ತಾರೆ ಅದರ ಆಚೆಗೆ ಬಂದದ್ದು ಆಮೇಲೆ ದಲಸರೋವರ ಅದೇ ದಾಲ್ ಲೇಕ್ ದಾಲ್ ಲೇಕ್ ಅಂತೆಲ್ಲ ಕರೋದು ಅಲ್ಲಿ ಒಳಗಡೆ ಕಾರ್ಕೋಟಕ ನಾಗ ಇದ್ದ ಅವನ ಸಂತತಿಯಾಗಿ ಬಂದದ್ದು ಕಾರ್ಕೋಟಕ ವಂಶವಾಯಿತು ಅಂತ ಹಾಗಲ್ಲದೆ ನಮ್ಮಲ್ಲಿ ಬೇರೆ ಬೇರೆ ಶಿವ ನಾಗರು ಅಂತ ಒಂದು ರಾಜವಂಶ ಉಂಟು ಅವರು ಮಥುರಾ ಪದ್ಮಾವತಿ ಈ ಪ್ರಾಂತಗಳಲ್ಲಿ ಆಡಿದ್ರು ಮಥುರಾ ಉತ್ತರ ಭಾರತದ ಒಂದು ಅಂಚಿನಲ್ಲಿ ಬರ್ತಕ್ಕಂಥ ದೆಹಲಿ ಹತ್ತಿರ ಅದರಿಂದ ಕೆಳಕ್ಕೆ ಪದ್ಮಾವತಿ ಬಹುಭೂತಿಯ ಊರು ಅಂತ ನಾವು ಗುರುತಿಸ್ತೀವಿ ಮತ್ತೆ ದಕ್ಷಿಣದಲ್ಲಿ ಚೂಟಗಳಿರ್ಬೋದು ಚೋಳರಿರ್ಬೋದು ಪಾಂಡರಿರ್ಬಹುದು ಚೇರರಿರ್ಬೋದು ಪಲ್ಲವರಿರ್ಬೋದು ಇವರೆಲ್ಲ ನಾಗ ಸಂಬಂಧಿಯಾದವರು ಅಂತ ಅಂತ ಶ್ರೀಕಂಠ ಶಾಸ್ತ್ರಿಗಳು ಹೇಳ್ತಾರೆ ದೊಡ್ಡ ಇತಿಹಾಸ ಶಾಸ್ತ್ರಜ್ಞರು ಮತ್ತು ಒಂದು ಗಮನಿಸಬೇಕು ಮಧುರೈಗೆ ಪ್ರಾಚೀನವಾದ ಹೆಸರು ನಾಗಪುರ ಅಂತ ಇತ್ತು ಕಾಳಿದಾಸನ ರಘುವಂಶದ ಆರನೇ ಸರ್ಗದಲ್ಲಿ ಮಧುರೆಯ ಮಹಾರಾಜ ಪಾಂಡಿ ಮಹಾರಾಜನ ಉಲ್ಲೇಖ ಬರುವಾಗ ನಾಗಪುರಕ್ಕೆ ಅಧೀಶ್ವರ ಅಂತ ಬರುತ್ತದೆ ತಮಿಳುನಾಡಿನಲ್ಲಿ ಕೂಡ ಪರಂಪರೆಯ ಸಂಕೇತ ಇದೆ ಈಗಲೂ ಮಧುರೆಗೆ ಹಳೆಯ ಹೆಸರು ನಾಗಪುರ ಅಂತ ಇತ್ತು ಅಂತ ಹೇಳ್ತಾರೆ ಹೀಗೆ ನಾಗ ಅನ್ನುವುದು ಅನೇಕತ್ರ ಕಂಡು ಬರುವಂಥದ್ದು ಆಗಿದೆ ಅಂತ ನಮಗೆ ಗೊತ್ತಾಗುತ್ತದೆ ಇನ್ನು ರಾಮಾಯಣ ಮಹಾಭಾರತಗಳಂತೂ ಯಥೇಷ್ಟವಾಗಿದೆ ನಾಗರನ್ನ ಕುರಿತು ಹೇಳುವಾಗ ಅಮರಕೋಶದಲ್ಲಂತೂ ಭೋಗಿ ವರ್ಗ ಅಂತಲೇ ಒಂದು ವರ್ಗ ಇದೆ ಬೇರೆ ಬೇರೆ ಹಾವುಗಳ ಹೆಸರುಗಳು ವರ್ಗೀಕರಣ ಎಲ್ಲ ಉಂಟು ಸಂಹಿತಾ ಅಂತ ಒಂದು ಗ್ರಂಥ ಇದೆ ಅಲ್ಲಿ ಸರ್ಪಗಳನ್ನು ಅನೇಕ ವಿಧವಾಗಿ ವಿಂಗಡಿಸೋದು ವಿಷ ಚಿಕಿತ್ಸೆ ಇತ್ಯಾದಿಗಳೆಲ್ಲ ಉಂಟು ನಮ್ಮ ಕನ್ನಡದಲ್ಲಿ ಚಾಮುಂಡರಾಯನ ಲೋಕೋಪಕಾರದಂಥ ಗ್ರಂಥದಲ್ಲಿ ಸರ್ಪ ಚಿಕಿತ್ಸೆ ಅದಕ್ಕೇನೇನು ಮಾಡಬೇಕು ಇಂಥದ್ದೆಲ್ಲ ಕೂಡ ಗ್ರಂಥಗತವಾಗಿದೆ ಹಾಗಲ್ಲದೆ ಮಾನಸೋಲ್ಲಾಸ ಮೊದಲಾದ ವಿಶ್ವಕೋಶಾತ್ಮಕ ಗ್ರಂಥಗಳಲ್ಲಿ ಕೂಡ ಸರ್ಪ ವಿವರಗಳು ಸರ್ಪಚಿಕಿತ್ಸಾ ವಿವರಗಳು ಇವನ್ನೆಲ್ಲ ಕಾಣ್ತೀವಿ ನಾಗ ಸರ್ಪ ಇವೆರಡಕ್ಕೆ ಏನಾದರೂ ಭೇದ ಇದೆಯಾ ಅಂತ ಪಿ ವಿ ಕಾಣೆಯವರು ಅದನ್ನು ಸ್ಪಷ್ಟವಾಗಿ ಇಲ್ಲ ಎಲ್ಲೂ ಅಂತಂತಾರೆ ಆದರೆ ನಾನು ಓದಿರುವಂತೆ ಸರ್ಪ ಅಂದರೆ ಕದ್ರೂ ಸಂತಾನ ನಾಗ ಅಂದರೆ ಸುರಸ ಸಂತಾನ ಅಂತ ಕಶಿಪ ಪ್ರಜಾಪತಿಗೆ ಅನೇಕ ಪತ್ನಿಯರು ಅವರಲ್ಲಿ ಅನೇಕರು ಕರ್ದಮ ಮತ್ತು ದೇವಹೂತಿ ಅನ್ನುವ ಇಬ್ಬರ ಸಂತಾನ ಅಲ್ಲಿ ಬಂದ ಸುರಸೆಯ ಒಬ್ಬಳು ನಾಗ ನಾಗರ ತಾಯಿ ಇನ್ನು ಕದ್ರು ಸರ್ಪಗಳ ತಾಯಿ ಸರ್ಪಗಳಿಗೆ ಒಂದೇ ತಲೆ ನಾಗಗಳಿಗೆ ಅನೇಕ ಶಿರಸ್ಸು ಅಂತ ಪುರಾಣಗಳಲ್ಲಿ ಬರುತ್ತದೆ ಹೀಗಾಗಿ ನಾಗಗಳು ಮಿಥಿಕಲ್ ಸರ್ಪಗಳು ರಿಯಲಿಸ್ಟಿಕ್ ಅಂತ ಅನ್ಬಹುದು ಅದರಿಂದಲೇ ಸರ್ಪಗಳಲ್ಲಿ ದುಷ್ಟ ಸ್ವಭಾವ ಉಂಟು ನಾಗಗಳಲ್ಲಿ ಇಲ್ಲ ಅಂತ ನೋಡಿ ಸುರಸಾದೇವಿ ಹನುಮಂತನನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾಳೆ ಮಾಡಿ ಅವನು ಪರೀಕ್ಷೆಯಲ್ಲಿ ಉತ್ತೀರ್ಣನಾದಾಗ ಸಮುದ್ರ ಲಂಘನ ಕಾಲದಲ್ಲಿ ನೀನು ವಿಜಯಿಯಾಗು ಅಂತ ಆಶೀರ್ವಾದ ಮಾಡಿ ಹೋಗ್ತಾಳೆ ಅಂತೆಲ್ಲ ಬರ್ತಿದೆ ಆದರೆ ಕದ್ರು ಮತ್ತು ವಿನತೆಯರ ಕಥೆ ಮಹಾಭಾರತದಲ್ಲಿ ಬಂದಾಗ ಅಲ್ಲಿ ಸೇಡು ರಾಮಾಯಣದಲ್ಲಿ ಒಂದು ಐಡಿಯಲೈಸ್ಡ್ ಪಿಕ್ಚರ್ ಎಲ್ಲರೂ ಒಳ್ಳೆಯದನ್ನು ಮಾಡ್ತಾರೆ ಕೆಟ್ಟವರಿದ್ರೂ ಕೂಡ ಆ ಕೆಟ್ಟವರು ಒಳ್ಳೆಯವರನ್ನು ನಾಶನ ಮಾಡೋಷ್ಟು ಪ್ರಬಲರಾಗುವುದಿಲ್ಲ ರಾಮಾಯಣದಲ್ಲಿ ಇಡೀ ವಾಣರ ಸತ್ ಕೂಡ ಕಟ್ಟುಕಡೆಗೆ ಸಂಜೀವನಿ ಬಂದು ಎಲ್ಲ ಬದುಕು ರಾಕ್ಷಸರು ಬದುಕೋಲ್ಲ ಪಾಂಡವರ ಕಡೆಗೆ ಎಷ್ಟು ಜನ ಸಾಯ್ತಾರೆ ಅಭಿಮನ್ಯುವಿನಿಂದ ಮೊದಲುಗೊಂಡು ಉಪ ಪಾಂಡವರವರೆಗೂ ಎಲ್ಲರೂ ಸತ್ತು ಹೋಗ್ತಾರೆ ಇಡೀ ವಿರಾಟ್ ವಂಶ ಇಡೀ ಪಾಂಚಾಲ ಸಂಜಯ ವಂಶ ಸತ್ತು ಹೋಗುತ್ತೆ ಆದರೆ ಅಜಯೋಯಂ ಜಯಾಕಾರ ಅಂತ ಧರ್ಮರಾಜ ಉದ್ಗಾರ ಮಾಡುವಂತೆ ಆಗುತ್ತದೆ ಅರೆ ರಾಮಾಯಣದಲ್ಲಿ ರಾಮನು ಸಾಯೋಲ್ಲ ಲಕ್ಷ್ಮಣನು ಸಾಯೋಲ್ಲ ಸುಮಿ ಸುಗ್ರೀವ ಸುಶೇಣ ಮೊದಲಾದ ಯಾವ ವಾನವೀರರು ಏನು ಆಗೋಲ್ಲ ಆಗಿದ್ದು ಬಿಡ್ತಾರೆ ಹೀಗೆ ರಾಮಾಯಣದ ಒಂದು ಆದರ್ಶ ಪ್ರಪಂಚ ಹಾಗಾಗಿ ಅಲ್ಲಿ ಬರ್ತಕ್ಕಂಥ ನಾಗದೇವತೆ ಅವಳು ಸುರಸೆ ನಾಗಾಸ್ತ್ರ ಬಂದರೂ ಅದನ್ನು ಗರುಡ ಹೋಗಲಾಡಿಸ್ತಾನೆ ಸರ್ಪಾಸ್ತ್ರ ನಾಗಾಸ್ತ್ರವಲ್ಲ ಆದರೆ ಇಲ್ಲಿ ಮಹಾಭಾರತದಲ್ಲಿ ವಿನತೆ ಕದ್ರೂ ಮೊದಲಿಗೆ ಆಸ್ತಿಕ ಪರ್ವ ಅಂತ ಏನಿದೆ ಮಹಾಭಾರತದ ಮೊತ್ತ ಮೊದಲ ಪರ್ವವಾದ ಆದಿಪರ್ವದ ಪರ್ವದ ಆ ಆಸ್ತಿಕ ಪರ್ವದಲ್ಲಿ ಅವರಿಬ್ಬರು ಸವತಿಗಳ ಸವತಿಯರ ಮಾತ್ಸರ್ಯ ಮುಂದೆ ಕೌರವ ಪಾಂಡವರ ಮಾತ್ಸರ್ಯದ ಸಂಕೇತ ಅನ್ನುವಂತೆ ಇಲ್ಲಿ ಹಾವು ಅಕ್ಕಿ ಅಂದರೆ ಗರುಡ ಮತ್ತು ಸರ್ಪ ಆ ವೈರದ್ದು ಅಂದರೆ ದಾಯಾದರ ಏಕ ಪಿತೃ ಸಂಭೂತರು ಮತ್ತು ತಾಯಂದರು ಅಕ್ಕ ತಂಗಿರು ಆ ಥರ ಇದ್ದರೂ ಅಲ್ಲಿ ಮಾತ್ಸರ್ಯ ಹೀಗೆ ಅಲ್ಲಿ ಜಂತುಗಳಿಂದ ಮೊದಲುಗೊಂಡು ದೇವವರ್ಗದ ದೇವತೆಗಳ ಮತ್ತು ರಾಕ್ಷಸರ ಅವರು ಕೂಡ ಕಶ್ಯಪರ ಮತ್ತೊಂದು ಸಂತಾರ ವಿ ದಿತಿ ಅದಿತಿ ಸಂತಾನ ಅವರಿಗೂ ವೈರ ಹೀಗೆ ಆ ದಾಯಾದ ಕಲಹದ ವ್ಯಾಪ್ತಿಯ ಆಮಟ್ಟಕ್ಕೆ ತಗೊಂಡು ಹೋಗುತ್ತಿದೆ ಮಹಾಭಾರತ ಅಲ್ಲಿಂದ ಸರ್ಪಗಳ ವ್ಯಾಪಕವಾದ ಪ್ರಾಚುರ್ಯವನ್ನು ನಾವು ಕಾಣ್ತೀವಿ ಮಹಾಭಾರತದಿಂದ ಈಚೆಗೆ ನಾವು ನೋಡುವುದು ಈ ಸರ್ಪ ಒಂದು ಬುಡಕಟ್ಟಾಗಿ ಒಂದು ಜನಾಂಗವಾಗಿ ಇರುವಂತಹದ್ದನ್ನು ಕಾಣ್ತೀವಿ ತಕ್ಷಕ ತಾನು ಒಂದು ದೊಡ್ಡ ತನ್ನದೇ ಆದಂಥ ಪ್ರಾಂತ ನಿರ್ಮಾಣ ಮಾಡಿಕೊಂಡಿದ್ದ ಅದು ಕಾಂಡವ ವನವಾಗಿತ್ತು ಅದು ಇಂದ್ರನಿಗೆ ಪ್ರ ಪ್ರಿಯವಾಗಿತ್ತು ಈ ಥರದ ಕಥೆಗಳೆಲ್ಲ ನಾವು ಮಹಾಭಾರತದಲ್ಲಿ ನೋಡ್ತೀವಿ ಖಾಂಡವವನ್ನು ದಹನ ಮಾಡಿದ್ದು ಆಮೇಲೆ ತಕ್ಷಕನ ಮಗ ಅಶ್ವಸೇನ ಸೇಡು ತೀರಿಸಿಕೊಳ್ಳಕ್ಕೆ ನೋಡಿದ್ದು ಮುಂದೆ ಆ ತಕ್ಷಕನೇ ಪಾಂಡವ ಸಂತಾನವಾದ ಪರೀಕ್ಷಿತನ ಕೊಂದಿದ್ದು ಪರೀಕ್ಷಿತನ ಮಗ ಜನಮೇಜಯ ಮತ್ತೆ ಸರ್ಪಯಾಗ ಮಾಡಿದ್ದು ಆಮೇಲೆ ಮುಂದೆ ಕೂಡ ಮುಂದುವರಿಯುತ್ತದೆ ಅದು ತಕ್ಷಕನ ತವರು ಈ ಹೊತ್ತಿನ ತಕ್ಷಶಿಲ ಆ ತಕ್ಷಶಿಲೆಯಲ್ಲಿ ಅವರು ಬೇರೂರಿದ್ದು ಅಲ್ಲಿ ಮತ್ತೆ ನಾಗರ ಜೊತೆಗೆ ಕೋಲಾಹಲವಾಗಿದ್ದು ಮಹಾಭಾರತದ ಜೊತೆಗೆ ರಾಮಾಯಣದಲ್ಲಿಯೂ ಅದು ಬರುತ್ತದೆ ತಕ್ಷಶಿಲಾ ಇತ್ಯಾದಿ ಪ್ರಾಂತಗಳಲ್ಲಿ ಭರತ ಹೋಗಿ ಹೋರಾಡಿದ್ದು ಅಂತ ಬರುತ್ತದೆ ಮಥುರಾ ಪ್ರಾಂತದಲ್ಲಿ ಲವಣಾಸುರನ ಸಂಹಾರ ಮಾಡಿದ್ದು ಶತ್ರುಘ್ನ ಆದರೆ ಆ ಒಂದು ತಕ್ಷಶಿಲಾ ಪ್ರಾಂತದಲ್ಲಿ ನಾಗರ ಜೊತೆಗೆ ಹೋರಾಡಿದ್ದು ಭರತ ಅಂತ ಕೂಡ ಉಲ್ಲೇಖ ಸಿಗುತ್ತದೆ ಇಲ್ಲೆಲ್ಲ ಈ ಯಾರನ್ನು ನಾವು ಸಾಮಾನ್ಯವಾಗಿ ನಾಯಕ ಪ್ರಧಾನ ಇರತಕ್ಕಂಥವರು ಮತ್ತೆ ಅವರಿಗೆ ವಿರುದ್ಧವಾದಂಥ ನಾಗರು ಇವರ ನಡುವೆ ಸಂಘರ್ಷ ಆಯಿತು ಅಂತ ಗೊತ್ತಾಗುತ್ತದೆ ಆದರೆ ಇದೆರಡು ಬೇರೆ ಬುಡಕಟ್ಟುಗಳು ಅಲ್ಲಿ ನಡೆದಂತಹ ಕೋಲಾಹಲ ಜಗಳ ಅಂತ ತುಂಬಾ ಜನ ಹೇಳ್ತಾರೆ ಆದರೆ ಅದಕ್ಕೆ ಅಷ್ಟು ದೊಡ್ಡ ಆಧಾರ ಕಾಣಿಸೋಲ್ಲ ಕಾರಣ ವೇದಗಳಲ್ಲಿ ಅವರನ್ನೂ ಕೂಡ ವೈದಿಕ ವರ್ಗಕ್ಕೆ ಸೇರಿಸಿದ್ದಾರೆ ನಾಗರನ್ನ ಭಿನ್ನವಾಗಿ ಕಂಡಿಲ್ಲ ಪಂಚಜನ ಅಂತ ಮತ್ತೆ ಮತ್ತೆ ಬರ್ತದೆ ಐದು ಗುಂಪುಗಳು ಅಂತ ಅದರೊಳಗೆ ದೇವತೆಗಳು ಮನುಷ್ಯರು ಗಂಧರ್ವರು ಅಪ್ಸರರು ನಾಗರು ಇವರೆಲ್ಲ ಸೇರಿಕೊಳ್ತಾರೆ ಮತ್ತೆ ಮತ್ತೆ ಅವ್ರನ್ನ ಗೌರವವಾಚಕವಾಗಿಯೇ ಹೇಳಿದ್ದಾರೆ ಹಾಗಾಗಿ ಅವ್ರನ್ನ ಅನಾರ್ಯರು ಅಂತ ಕಂಡಿಲ್ಲ ಒನ್ ಆಫ್ ದಿ ಗ್ರೂಪ್ಸ್ ಒಂದಲ್ಲ ಒಂದು ಬುಡಕಟ್ಟುಗಳು ಒನ್ ಆಫ್ ದಿ ಕ್ಲಾನ್ಸ್ ಅಂತನ್ನುವುದು ಉದಾಹರಣೆಗೆ ನೋಡಿ ಪಾಂಡವ ಮತ್ತು ಯಾದವ ಇಬ್ಬರಿಗೂ ಕೂಡ ನಾಗರ ಸಂಬಂಧ ಯಾವ ಥರ ಇದೆ ಅಂತನ್ನುವುದಕ್ಕೆ ಕೃಷ್ಣನ ತಂದೆ ವಸುದೇವ ವಸುದೇವನ ತಂದೆ ಶೂರಸೇನ ಶೂರಸೇನ ಆಗಿದ್ದು ಆರ್ಯಕ ಮಹಾರಾಜ ಅಂತ ಪ್ರಖ್ಯಾತನಾದ ನಾಗರಾಜನ ಮಗಳು ಮರಿಷಾಳನ್ನ ಮರಿಷ ಅಥವಾ ಮರಿಷಾ ಅಂತ ಎರಡು ರೂಪಗಳು ಉಂಟು ಅವಳು ಮರಿಷಾ ವಿವಾಹ ಅಂತಲೇ ಪ್ರಸಿದ್ಧ ಹಾಗಾಗಿ ಆರ್ಯಕ ಮಹಾರಾಜನೇ ಭೀಮನಿಗೆ ನಾಗಾಮೃತಾದಿಗಳನ್ನು ಕೊಟ್ಟ ಅಂತೆಲ್ಲ ಬರುತ್ತದೆ ಮಹಾಭಾರತದಲ್ಲಿ ಮತ್ತು ಕೃಷ್ಣನಿಗೆ ಆ ರೀತಿಯಾಗಿ ಒಂದು ಕಡೆಗೆ ತನ್ನ ಅಜ್ಜಿಯ ಕಡೆಗೆ ಸಂಬಂಧ ಅಂದರೆ ತನ್ನ ಪಿತಾಮಹಿ ನಾಗದೇವಿ ಇಲ್ಲಿ ಇವರಿಗೆ ಮಾತಾಮಹಿ ಹೀಗೆ ಎರಡೂ ರೀತಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ವೃದ್ಧಪಿತಾಮಹಿ ಅಂದರೆ ವಸುದೇವನಿಗೆ ಕ್ಷಮಿಸಬೇಕು ಪಿತಾಮಹಿನೇ ಅಜ್ಜಿ ಕೃಷ್ಣನ ಅಜ್ಜಿ ಈ ಕಡೆಗೆ ಪಾಂಡವರಿಗೂ ಕೂಡ ಅಜ್ಜಿ ಅಂತ ಗೊತ್ತಾಗುತ್ತದೆ ಹೀಗೆ ನಾಗರ ಸಂಬಂಧ ಇತ್ತು ಅಂತ ತಿಳಿಯುತ್ತದೆ ಅದನ್ನು ಕುರಿತು ಬೇಕಾದಷ್ಟು ಸಾಹಿತ್ಯ ಬೆಳೆದು ಬಂದಿದೆ ಮತ್ತೆ ಅರ್ಜುನ ಹೂಲೂಪಿಯನ್ನು ಮದುವೆ ಆಗಿದ್ದಿರ್ಬೋದು ಅಲ್ಲಿ ಹುಟ್ಟಿದಂಥ ಇರಾವಂತ ಅಂತ ಮಗ ಇರಬಹುದು ಇಲ್ಲೆಲ್ಲ ನಾಗ ಸಂಬಂಧವಾದಂಥ ವಿವರಗಳನ್ನು ನಾವು ತುಂಬಾ ನೋಡ್ತೀವಿ ಈ ವಿಸ್ತಾರವನ್ನು ನಾನು ಹೇಳಿದ ಯಾಕೆ ಅಂದರೆ ನಾಗ ಅನ್ನುವ ಒಂದು ಬುಡಕಟ್ಟು ನಾಗ ಅನ್ನುವ ಆರಾಧನೆ ಎರಡೂ ಇತ್ತು ಈಗಲೂ ನಾಗಾಲ್ಯಾಂಡ್ ಅಂತ ಅದೇ ಅಂತ ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಒಂದು ಪ್ರಾಣಿಯ ಒಂದು ಪಕ್ಷಿಯ ಹೆಸರೆಳುಕೊಂಡ ಬುಡಕಟ್ಟುಗಳು ಬೇಕಾದಷ್ಟು ಉಂಟು ವೇದ ವೇದವಾಂಗ್ಮಯದಲ್ಲಿ ಕಾಣತಕ್ಕಂಥ ಜನಾಂಗ ಈ ಬುಡಕಟ್ಟುಗಳಿಗಿಂತ ತುಂಬ ಭಿನ್ನವಾದದ್ದು ಏನೂ ಅಲ್ಲ ಇದನ್ನು ನಾವು ಮೊದಲು ಮಣಗಾಣಬೇಕು ಆಮೇಲೆ ಅದು ಸರ್ಪಗಳು ನಮಗೆ ತೊಂದರೆ ಕೊಡುತ್ತವೆ ಅದಕ್ಕಾಗಿ ಪೂಜೆ ಮಾಡ್ತೀವಿ ಅಂತ ರಂಗಪ್ರಿಯ ಮಹಾದೇಶಕರಂತವ್ರು ಹೇಳ್ತಾರೆ ಹಾಗೆಲ್ಲ ಅಲ್ಲ ಹುಲಿ ಸಿಂಹನೂ ತೊಂದರೆ ಮಾಡುತ್ತೆ ಅವನು ಪೂಜೆ ಮಾಡ್ತೀವ ಅಂತ ಅವನು ರೂಪವಾಗಿ ಪೂಜೆ ಮಾಡ್ತಾ ಇದ್ದೀವಿ ನಾವು ಭಯಪಟ್ಟು ಪ್ರಾಣಿಗಳನ್ನು ಪೂಜೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಏನು ಸಂಕೋಚ ಪಡಬೇಕಾಗಿಲ್ಲ ನಾವು ಬಲವಂತವಾಗಿ ಶೀರ್ಷಾಸನ ಹಾಕಿ ಎಲ್ಲವನ್ನೂ ಯೋಗ ಮಾರ್ಗಕ್ಕೆ ಎಲ್ಲವೂ ಕುಂಡಲಿನಿ ಶಕ್ತಿಯಿಂದ ಸಮೀಕರಣ ಮಾಡಬೇಕಾಗಿಲ್ಲ ವಾಸ್ತವವನ್ನು ಒಪ್ಕೊಳ್ಳೋಣ ಆಂಥ್ರೋಪಾಲಜಿಕಲ್ ಸ್ಟಡೀಸ್ ಏನು ಹೇಳುತ್ತೆ ಅದನ್ನು ಒಪ್ಕೊಳ್ಳೋಣ ಇದನ್ನೂ ನೋಡೋಣ ಇಲ್ಲಿ ಇರತಕ್ಕಂಥದ್ದು ಅರ್ಥಪೂರ್ಣವಲ್ಲ ಅನಿಸಿದಾಗ ಅದನ್ನು ಅರ್ಥಪೂರ್ಣ ಅನ್ಸ್ಕೊಳ್ಳೋರು ಒಪ್ಕೊಳ್ಳೋಣ ಅಧಿಭೂತಕ್ಕೂ ಅಧಿದೈವಕ್ಕೂ ಅಧ್ಯಾತ್ಮಕ್ಕೂ ವಿರೋಧ ಇಲ್ಲ ದೇ ಆರ್ ಡಿಫ್ರೆಂಟ್ ಪ್ಲೇಯನ್ಸ್ ಆಫ್ ಇಂಟರ್ಪ್ರಿಟೇಷನ್ ಅನ್ನೋದನ್ನು ನಾವು ಮರೆಯಬಾರದು ಅಭಿದಾವೃತ್ತಿ ಲಕ್ಷಣಾವೃತ್ತಿ ವ್ಯಂಜನಾವೃತ್ತಿ ಒಂದಕ್ಕಿನ್ನೊಂದು ಎಣ್ಣೆ ಸಿಗಿ ಕಾಯ್ತಾರ ವಿರುದ್ಧ ಏನೂ ಅಲ್ಲ ಮುಂದಕ್ಕೆ ಮತ್ತೊಂದು ಪೂರಕವಾಗಿರ್ಬೋದು ಆ ದೃಷ್ಟಿಯಿಂದ ನಾವು ಇವನ್ನೆಲ್ಲ ಅರ್ಥವನ್ನು ಸ್ವೀಕರಿಸೋಣ ಅಂತಲೇ ನನ್ನ ದೃಷ್ಟಿ ಇರುವುದು ಹೀಗೆ ಕಂಡಾಗ ನಿಮಗೆ ಗೊತ್ತಾಗುತ್ತದೆ ಭಯದಿಂದಲೇ ಭಕ್ತಿ ಬಂದಿದ್ದರೆ ತಪ್ಪೇನೂ ಇಲ್ಲ ಭಯವಾಗಿ ಬಂದದ್ದು ಆಮೇಲೆ ಭಕ್ತಿಯಾಗಿ ಪರಿವರ್ತನೆ ಆದರೆ ಯಾಕೆ ತಪ್ಪಾಗುತ್ತದೆ ಗೊಬ್ಬರ ಇದ್ದದ್ದು ಹಣ್ಣಾಗಬಾರ್ದು ಅಂತ ಏನೂ ಇಲ್ವಲ್ಲ ಗಿಡದ ಬುಡಕ್ಕೆ ಹಾಕಿದ ಗೊಬ್ಬರ ಗಿಡದ ತುದಿಯಲ್ಲಿ ಹಣ್ಣಾಗಬಾರ್ದೆ ನಾತ ಬೀರ್ತಕ್ಕಂಥ ಗೊಬ್ಬರ ಪರಿಮಳಭರಿತವಾದ ಪುಷ್ಪ ಯಾಕೆ ಆಗಬಾರ್ದು ಕಠೋರವಾದಂಥ ಕೆಲವೊಂದು ಆರೋಹಾವರೋಹಗಳು ಶ್ರುತಿಕಟುವಾದದ್ದು ಸ್ವರಾಂತರ ಶ್ರುತ್ಯಂತರ ಗ್ರಹಭೇದಾದಿಗಳನ್ನು ಮಾಡುವ ಮೂಲಕ ಇಂಪಾಗಿರುವ ನಾದ ಆಗಬಹುದಲ್ವಾ ವಿವಾದಿ ರಾಗಗಳು ಗ್ರಹಭೇದಾಂತರದಲ್ಲಿ ವಿವಾದಿ ಇಲ್ಲದೇ ಇರತಕ್ಕಂಥ ರಾಗಗಳಿಗೆ ಯಾಕೆ ಆಗಬಾರದು ಹಾಗೆ ವಿಷಮವಾದಂಥ ತಾಳಗಳು ಅತೀತ ಅನಾಗತ ಮೊದಲಾದವುಗಳು ಪದಗರ್ಭ ಅಂದ್ರೆ ಎಡಪು ಇತ್ಯಾದಿಗಳಿಂದ ಅವು ತುಂಬಾ ಶ್ರುತಿ ಮಧುರವಾದಂಥ ಲೈವಿನ್ಯಾಸ ಯಾಕೆ ಆಗಬಾರದು ಶ್ರುತಿಕಟುವಾದಂಥ ವರ್ಣಗಳು ವೀರ ರುದ್ರಾದಿ ರಸಗಳಲ್ಲಿ ಬಂದು ತುಂಬಾ ಒಳ್ಳೆ ವ್ಯಂಜಕ ಸಾಮಗ್ರಿ ಯಾಕೆ ಆಗಬಾರದು ಕಹಿಯಾದಂಥ ಬೇವು ಕಹಿಯಾದಂಥ ಆಗಲ ಬೆಂತೆ ಸೊಪ್ಪು ರುಚಿಯಾದ ಪಾಕ ಆಗಬಾರ್ದು ಈಗ ಸಾಧ್ಯ ಇದೆ ಹಾಗಾಗಿ ನಾವು ಒಂದೇ ರೀತಿಯಾಗಿ ನೋಡಬೇಕು ಅನ್ನುವ ಜಿದ್ದೇನು ಬೇಕಾಗಿಲ್ಲ ಅಂತ ನನಗನ್ನಿಸುತ್ತದೆ ಮತ್ತೆ ಈ ನಾಗ ಭಯದಿಂದ ಬಂದಿರಬಹುದು ಭಕ್ತಿಯಾಗಿ ಪರಿವರ್ತನೆ ಆಗಿರಬಹುದು ಕೃಷಿಕರಲ್ಲಿ ಇಲಿ ಮೊದಲಾದಂಥವುಗಳಿಗೆ ನುಂಗಿ ನೋಡದು ರಕ್ಷಣೆ ಕೊಡತಕ್ಕಂಥದ್ದು ತಮ್ಮ ಬೆಳೆಗೆ ಅಂತಲೂ ಆಗಿದ್ದಿರಬಹುದು ಒಟ್ಟಿನಲ್ಲಿ ಸರ್ಪವನ್ನು ಅನೇಕ ವಿಧದಲ್ಲಿ ನಮ್ಮಲ್ಲಿ ಆರಾಧನೆ ಮಾಡ್ತೀವಿ ಅನಂತ ವಾಸುಕಿ ಈ ರೀತಿಯಾಗಿ ಪರಮಾತ್ಮನಿಗೆ ಪರಿಕರಭೂತವಾಗಿ ಹಾಸಿಗೆ ಎಂಬಂತೆ ವಿಷ್ಣುವಿಗೆ ಶಿವನಿಗೆ ಅಲಂಕಾರ ಎಂಬಂತೆ ಗಣಪತಿಗೆ ಒಡ್ಯಾಣ ಎಂಬಂತೆ ದೇವಿಗೂ ಅಲಂಕಾರ ಎಂಬಂತೆ ಸುಬ್ರಹ್ಮಣ್ಯನ ಸಾಕ್ಷಾತ್ ಪ್ರತೀಕ ಎನ್ನುವಂತೆ ಹೀಗೆಲ್ಲ ಆಗಿದ್ದಿರಬಹುದು ಜೊತೆಗೆ ಅದು ಸಂತಾನಕಾರಕವಾದದ್ದು ಅಂತ ಕಲ್ಟ್ ಅಂತ ಒಂದು ದೊಡ್ಡ ಅಧ್ಯಾಯವೇ ಉಂಟು ಆಂಥ್ರೋಪಾಲಜಿನಲ್ಲಿ ಫಲೀಕರಣ ಅಂತ ಹಾಗೂ ಸಂತಾನಕಾರಕವಾದದ್ದು ಸರ್ಪದೋಷವಿದ್ದರೆ ಸಂತಾನವಾಗುವುದಿಲ್ಲ ಅದರಿಂದ ಸರ್ಪದೋಷ ಇಲ್ಲದಂತೆ ನೋಡಬೇಕು ಸರ್ಪ ಸಂಕೇತವಾದಂಥ ಗ್ರಹಗಳಲ್ಲಿ ರಾಹು ಕೇತು ಪ್ರಧಾನವಾಗಿ ಬರ್ತಾರೆ ಆಮೇಲೆ ಆ ಸರ್ಪದೋಷ ಪರಿಹಾರ ಮಾಡುವುದಕ್ಕಾಗಿ ಬೇರೆ ಬೇರೆ ರೀತಿಯಾದಂಥ ಕಲ್ಪಗಳು ಪ್ರಕಲ್ಪಗಳು ಕೂಡ ಉಂಟು ಅಂತ ಹೀಗೆಲ್ಲ ಬಂದಿದೆ ಆ ಫಲೀಕರಣಕ್ಕೆ ಸರ್ಪ ದೊಡ್ಡ ಲಕ್ಷಣ ನಾಗಪ್ರತಿಷ್ಠೆ ನಾಗಪೂಜೆ ನಾಗನಿಗೆ ತನಿ ಈ ಥರದ್ದೆಲ್ಲ ಬಂದೇ ಇರತಕ್ಕಂಥದ್ದು ಅದು ವೇದಾಂತ ಇತ್ಯಾದಿಗಳನ್ನು ಹೆಚ್ಚು ಸ್ಪರ್ಶ ತಂತ್ರ ತಂತ್ರಮಾರ್ಗಕ್ಕೆ ತುಂಬ ಬಂದಿದೆ ಶರೀರದ ನಾಡಿಗಳು ಅವೆಲ್ಲ ಸರ್ಪಗಳಂತೆ ಹಾದು ಹೋಗ್ತಾ ಇರ್ತವೆ ದೇಹ ಇಡೀ ಸಂಚಾರಶೀಲವಾದದ್ದು ಅದೊಳಗೆ ಕುಂಡಲಿ ಶಕ್ತಿ ಮೂರುವರೆ ಸುತ್ತಿನ ಸರ್ಪಾಕೃತಿಯಲ್ಲಿ ಮೂಲಾಧಾರ ಚಕ್ರದಲ್ಲಿರುತ್ತದೆ ಈ ರೀತಿಯಾಗಿ ಬಂದಿದೆ ನನಗೆ ಅನುಭವ ಇಲ್ಲದ ಕಾರಣ ಪುಸ್ತಕದ ಬದನೆಕಾಯಿ ವಿವರಗಳನ್ನು ಕೊಡ್ತಾ ಇದ್ದೀನಿ ಅನುಭವ ಇದ್ದವರು ಅದರ ಯುಕ್ತ ಅಯುಕ್ತಗಳನ್ನು ಹೇಳಬಹುದು ಆದರೆ ಶಾಸ್ತ್ರ ಅಂತ ಏನಿದೆ ಅದನ್ನು ನಾನು ಆ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದೀನಿ ಆಮೇಲೆ ನಾವು ಅಲಂಕಾರ ರೂಪವಾಗಿ ಕೂಡ ನೋಡಿದ್ದೀವಿ ಹಾವು ಭಯ ಮಾತ್ರವಲ್ಲದೆ ಭಕ್ತಿ ಮಾತ್ರ ಅಲ್ಲದೆ ಸೌಂದರ್ಯಕ್ಕೂ ಕಾರಣವಾಗಿದೆ ನೋಡಿ ತೋಳಬಂದಿಗಳನ್ನು ಎಷ್ಟು ಜನ ಹಾವಿನ ಆಕಾರದಲ್ಲಿ ಮಾಡಿಕೊಳ್ಳೋದನ್ನು ನೋಡಿಲ್ಲ ನಾಗಮುರಿಗೆ ಅಂತಕ್ಕಂಥದ್ದು ನಾಗರ ಅಂತಕ್ಕಂಥದ್ದು ಈ ರೀತಿಯಾದ ಜಡೆ ಬಂಗಾರ ಮಾಡ್ಕೊಳ್ಳೋದು ಈ ಮೊಗ್ಗಿನ ಜಡೆ ಮಾಡಿಕೊಳ್ಳುವಾಗ ಸಪಾಟ ಉದ್ದಕ್ಕೆ ಕುದುರೆ ಜೋಲಿನ ಬಾಲ ತರಹ ಮಾಡಿಕೊಳ್ಳೋದಲ್ಲದೆ ಹಾವಿನ ಥರ ಬಳಕುತ್ತಾ ಇರುವಂತೆ ವಂಕಿಮ ರೇಖೆಯಲ್ಲಿ ಆ ಮೊಗ್ಗಿನ ಜಡೆಯ ಮಾಡತಕ್ಕಂಥದ್ದನ್ನೆಲ್ಲ ನಾನು ನೋಡಿದ್ದೀನಿ ಹೆಣದು ಕೊಟ್ಟಿದ್ದೀನಿ ಹೀಗಾಗಿ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಲೈನ್ ಈಸ್ ಆಲ್ವೇಸ್ ಅಗ್ಲಿ ನಾಟ್ ವೈಲ್ ಕರ್ವ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತೀವಲ್ಲ ಹೀಗಾಗಿ ಆ ಹಾವಿನ ಅಲಂಕಾರ ಅನ್ನುವುದು ಕೂಚಿಪುಡಿಯ ಜಡೆಯಲ್ಲಿ ನಾವು ನೋಡ್ತೀವಿ ನರ್ತನದಲ್ಲಿ ಕೂಡ ಅದನ್ನು ನೋಡ್ತೀವಿ ಏಳ್ಹೆಡೆಯ ಹಾವಿನ ಥರ ಮಾಡಿಕೊಂಡಂಥದ್ದು ನಾಗರ ಅಂತ ಏನಿದೆ ಅದರ ವಿಸ್ತೃತವಾದಂತ ರೂಪವಾಗಿ ಕಾಣ್ತೀವಿ ನಾಗಬಂಧ ನಾಗರ ತೋಳಿನ ಬಂಧ ಬಾಜು ಬಂದಿ ಅಂತ ಕರಿತೀವಲ್ಲ ಕೆಯೂರ ಅಂತ ನಾವೇನು ಹೇಳ್ತೀವಿ ಹೀಗೆಲ್ಲದರೊಳಗೂ ಕೂಡ ಅಲಂಕಾರ ಇರುವಂಥದ್ದನ್ನು ಕಾಣ್ತೀವಿ ಮತ್ತೆ ದೇವಸ್ಥಾನ ಶಿಲ್ಪ ಇತ್ಯಾದಿಗಳಲ್ಲಿ ಕೂಡ ಕಂಬಗಳಿಗೆ ಬೋಧಿಗೆಗಳಿಗೆ ಅಲಂಕಾರವಾಗಿ ಅದನ್ನು ಮಾಡಿದ್ದಾರೆ ಹೀಗೆ ಅಲಂಕಾರ ರೂಪದಲ್ಲಿ ಕಂಡಿರುವಂಥದ್ದನ್ನು ನಾವು ನೋಡ್ತೀವಿ ಅದು ಒಂದು ಶಕ್ತಿಯ ಸಾಮರ್ಥ್ಯದ ಸಂಕೇತವೂ ಆಗಿದೆ ಜಾಗೃತವಾದ ಕುಂಡಲಿನಿ ಶಕ್ತಿ ಅಂತೂ ಕೂಡ ಯೋಗಾದಿಗಳಲ್ಲಿ ಹೇಳ್ತೀವಿ ಮತ್ತೆ ಪರಿಸರದ ರಕ್ಷಣೆಯಾಗಿ ಹೇಗೆ ಬಂದಿವೆ ಕೇರಳ ತುಳುನಾಡು ಇಲ್ಲೆಲ್ಲ ನಾಗಬನ ಅಂತ ಆ ನಾಗಬನದ ಒಂದು ಹುಲ್ಲು ಒಂದು ಕಡ್ಡಿ ಒಂದು ಎಲೆಯನ್ನು ತೆಗೆದುಕೊಂಡು ಹೋಗಬಾರ್ದು ಎಲ್ಲ ನಾಗರಿಗೆ ಅಂತ ಈ ಮೂಲಕವಾಗಿ ನ್ಯಾಚುರಲ್ ಫಾರೆಸ್ಟ್ಸ್ ಅಂತ ಯಾವುದಿವೆ ಅವನು ಉಳಿಸುವಂಥ ಪದ್ಧತಿ ಆಗಿದೆ ಅವರ ಉದ್ದೇಶ ಆಗಲ್ಲದೆ ಇರಬಹುದು ಆದರೆ ಫಲವಂತೂ ಹಾಗೆ ಕೊಟ್ಟಿದೆ ಅನ್ನುವುದನ್ನೆಲ್ಲ ನಾವು ಕಾಣಬಹುದು ನಾಗಾರಾಧನೆ ಇಡೀ ಕರಾವಳಿಯಲ್ಲೆಲ್ಲ ತುಂಬ ಇದೆ ವಸ್ತುತಃ ನೋಡಿದಂತೆ ನಮಗೆ ತಿಳಿಯುತ್ತದೆ ಅರ್ಲಿಯ ಸೆಟಲ್ಮೆಂಟ್ಸ್ ಅಂತ ನಮ್ಮಲ್ಲಿ ಏನಿವೆ ಅವು ಹೆಚ್ಚಾಗಿ ಕರಾವಳಿಯ ಕಡೆಯಿಂದ ಆಗ್ತಾ ಬಂದಿವೆ ಉತ್ತರ ಭಾರತದಲ್ಲಿ ಇದ್ದಂಥ ಸೆಟ್ಲ್ಮೆಂಟ್ಸು ಕ್ರಮವಾಗಿ ದಕ್ಷಿಣ ಭಾರತಕ್ಕೆ ಆ ದಟ್ಟ ಕಾಡುಗಳಿಂದ ವಿಂಧ್ಯ ಪರ್ವತಗಳನ್ನು ದೊಡ್ಡ ದೊಡ್ಡ ನದಿಗಳನ್ನು ದಾಟಿಕೊಂಡು ಬರೋಕ್ಕಿಂತ ಸುಲಭವಾಗಿ ಕರಾವಳಿಯ ಅಂಚಿನಲ್ಲಿಯೇ ದೋಣಿಗಳಲ್ಲಿ ಬರುವಂಥದ್ದಾಗಿ ಅಲ್ಲಿಂದ ಆಗಿ ಹಾಗಾಗಿ ಪ್ರಾಚೀನವಾದ ಜನವಸ್ತಿಗಳು ಎಷ್ಟೋ ಕರಾವಳಿಗಳಲ್ಲಿ ಉಭಯತ್ರ ಉಳ್ಕೊಂಡಿವೆ ಅಲ್ಲೆಲ್ಲ ಈ ನಾಗಾರಾಧನೆಯನ್ನು ವಿಶೇಷವಾಗಿ ನಾವು ಕಾಣ್ತೀವಿ ನಾಗಮಂಡಲ ಡಕ್ಕೆ ಬಲಿ ಈ ಥರದ್ದೆಲ್ಲ ತುಂಬ ಉಂಟು ಅದರೊಳಗೆ ಹನ್ನೆರಡು ಮತ್ತು ಆರು ನಾಲ್ಕು ಎಂಟು ಈ ರೀತಿ ಬೇರೆ ಬೇರೆ ಸಂಖ್ಯೆಗಳಲ್ಲಿ ಗಂಟು ಹಾಕಿದ್ದು ಪೂರ್ಣ ನಾಗಬಂಧ ಹದಿನಾರು ಹಾಗಲ್ಲದೆ ತದರ್ಧವಾದಂಥದ್ದು ಎಂಟು ತದರ್ಧವಾದದ್ದು ನಾಲ್ಕು ಹೀಗೆಲ್ಲ ಮಾಡಿ ನಾಗಬಲಿಯನ್ನು ಸಲ್ಲಿಸುವುದುಂಟು ಅಲ್ಲೆಲ್ಲ ಅನ್ನ ವಿತರಣೆ ಇತ್ಯಾದಿಗಳು ತುಂಬ ನಡೆಯುತ್ತವೆ ಲೋಕ ಸಂಗ್ರಹ ಮತ್ತು ಲೋಕಜನಕ್ಕೆ ಆರಾಧನೆ ಅನ್ನುವುದು ಎಷ್ಟೋ ತನ್ನಂತೆ ತಾನು ನಡೀತಾ ಇರತಕ್ಕಂತ ಕಥೆಯಾಗಿದೆ ಅದನ್ನ ನಾವು ಕಂಡಿದ್ದೀವಿ ಇನ್ನು ಅಮೃತ ಮತನಾದಿ ನಮ್ಮ ಪುರಾಣ ಕಥೆಗಳಲ್ಲಿ ಬೇಕಾದಷ್ಟು ಉಂಟು ಸರ್ಪಗಳ ಜಗತ್ತನ್ನೇ ನಾವಿಲ್ಲಿ ಕಾಣ್ತೀವಿ ಗ್ರೀಕರಲ್ಲಂತೂ ಓಫಿಯೋನ್ ವೋಫಿಯೋನ್ ಅಂತ ನಾಗದೇವತೆ ಆ ಯೂರ್ನೋಮಿನಲ್ಲಿ ಜನಿಸಿ ಅದು ಒಂದು ಬೃಹತ್ ಅಂಡವೇ ಒಡೆದು ಭೂಮಿ ಮತ್ತೆ ಆಕಾಶ ಆಯ್ತು ಅಂತ ನಮ್ಮ ಯಾವುದನ್ನು ನಾವು ಹಿರಣ್ಯ ಗರ್ಭ ಅಂತ ನಾವು ಸೂಕ್ತದಲ್ಲಿ ನೋಡ್ತೀವಿ ಆ ಒಂದು ಸುವರ್ಣಾಂಡವೇ ಒಡಕೊಂಡಾಗಿದ್ದು ಈ ರೀತಿಯಾದ ಕಥೆ ಕೂಡ ನಾವು ಕಂಡು ಬರುತ್ತೆ ಬೇಕಾದಂತೆ ಕಾಣ್ತೀವಿ ತುಂಬ ವಿವರಗಳು ಉಂಟು ನಾನು ಆ ವಿವರಗಳಿಗೆ ಹೋಗ್ತಾ ಇಲ್ಲ ಬೇಕಾದಷ್ಟು ಇದೆ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಗ್ರೀಕರ್ ಪುರಾಣದಲ್ಲಿ ಬೇಕಾದಷ್ಟು ಬರುತ್ತವೆ ನಾಗದಂತಗಳನ್ನು ಬಿತ್ತಿದ್ದು ಡ್ರ್ಯಾಗನ್ ಹಲ್ಲುಗಳನ್ನು ಬಿತ್ತು ಅದನ್ನ ಬೆಳೆದದ್ದು ಅದನ್ನ ಜೇಸನ್ ಅನ್ನುವ ಮಹಾವೀರ ಮಾಡಿದ್ದು ಹೇಗೆ ಈ ರೀತಿಯಾದ ಕಥೆ ಬರುವಂಥದ್ದಿರ್ಬೋದು ಮತ್ತೆ ಆ ಸ್ವರ್ಣಾಜಿನ ಬಂಗಾರದ ತುಪ್ಪಟವನ್ನ ಕಾಪಾಡ್ತಾ ಇದ್ದದ್ದು ಒಂದು ಡ್ರ್ಯಾಗನ್ ಒಂದು ಸರ್ಪ ಹೀಗೆಲ್ಲ ಬೇಕಾದಷ್ಟು ಕಡೆ ಉಂಟು ಹಾವುಗಳನ್ನೇ ತಲೆ ಕೂದಲಾಗಿ ಹೊಂದಿದಂಥ ಮೆದುಸಾ ಅಂತಕ್ಕಂಥ ಸ್ತ್ರೀ ಅವಳಿಂದ ಮದುವು ಯಥೇಷ್ಟವಾಗಿ ಉಂಟು ಮತ್ತೆ ನಾವು ಈ ಸುಬ್ರಹ್ಮಣ್ಯನನ್ನು ನಾಗ ಸಂಕೇತವಾಗಿ ಕಂಡಿದ್ದೀವಿ ಆ ಸುಬ್ರಹ್ಮಣ್ಯನಿಗೆ ಪ್ರೀತಿಪಾತ್ರವಾಗುವಂಥ ದಿವಸಗಳಲ್ಲಿ ಹುತ್ತಕ್ಕೆ ಹೋಗಿ ತನಿ ಎರೆಯುವುದು ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ನಾಗಾಕಾರ ಮಾಡಿ ಅದಕ್ಕೆ ತನಿ ಎರೆಯುವುದು ಮನೆಯ ಗೋಡೆಗಳ ಮೇಲೆ ಸರ್ಪಾಕೃತಿಯನ್ನು ಬರೆಯೋದು ಈ ಥರ ಬೇಕಾದಷ್ಟು ರೀತಿಯಲ್ಲಿ ಉಂಟು ಮತ್ತು ಆದಿಶೇಷ ಭೂಮಿಯನ್ನು ಹೊತ್ತವನು ಅವನು ಬಲರಾಮ ಅವನು ಲಕ್ಷ್ಮಣ ಈ ರೀತಿಯಾಗೆಲ್ಲ ನಂಬಿಕೆಗಳನ್ನು ನಾವು ಇಟ್ಟುಕೊಂಡು ಬಂದಿದ್ದೀವಿ ಕೆಟ್ಟದ್ದುಕ್ಕೂ ಉಂಟು ಕಾಲಿಯ ಮರ್ದನ ಇತ್ಯಾದಿಗಳು ಕೆಟ್ಟ ಸರ್ಪಗಳು ಅಂತ ಕಾರ್ಕೋಟಕ ನಮ್ಮ ನಳಮಹಾರಾಜನ ಕಚ್ಚಿದವನು ಮತ್ತು ಕುದುರೆ ಬಾಲಕ್ಕೆ ಉಚ್ಚಿನ ಬಾಲಕ್ಕೆ ಸೇರಿಕೊಂಡು ಕಪ್ಪಾಗಿ ಮಾಡಿ ವಿನತೆಯ ದಾಸ್ಯಕ್ಕೆ ಕಾರಣನಾದವನು ಹಾಗೆ ಆಗೋಲ್ಲ ಅಂತ ಹೇಳಿದಂಥ ವಾಸುಕಿ ಮೊದಲಾದವ್ರನ್ನೆಲ್ಲ ತಾಯಿ ಕದ್ರನ್ನೇ ಶಾಪ ಕೊಡ್ತಾಳೆ ಈ ರೀತಿಯಾದ ಕಥೆಗಳೆಲ್ಲ ಇವೆಯಲ್ಲ ಈ ಥರ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಸರ್ಪ ನಹುಶಃ ಸರ್ಪವಾಗಿದ್ದು ಆ ಪುಣ್ಯಾತ್ಮನಿಂದ ಆದ ಒಂದು ಲಾಭ ಏನಂದ್ರೆ ಧರ್ಮರಾಜನಿಗೂ ನಹುಶನಿಗೂ ಸಂವಾದದಲ್ಲಿ ಬ್ರಾಹ್ಮಣ ಯಾರು ಶೂದ್ರ ಯಾರು ಅನ್ನೋಳಿಗೆ ಬಹಳ ಪರಮಾರ್ಥವಾಗಿ ಯಾವನು ಶೀಲವಂತನೋ ಅವನೇ ಬ್ರಾಹ್ಮಣ ಜಾತಿ ಜನ್ಮಾದಿಗಳಲ್ಲಿ ದೊಡ್ಡ ಮಹತ್ವ ಇಲ್ಲ ಅಂತ ಹೇಳುವ ಅಜಗರೋಪಾಖ್ಯಾನ ಅಂತ ಮಹಾಭಾರತದಲ್ಲಿ ಬರುತ್ತದಲ್ಲ ವನಪರ್ವದಲ್ಲಿ ಹೀಗೆ ತುಂಬ ಕಡೆ ನಾವು ಸರ್ಪವನ್ನು ಕಾಣ್ತೀವಿ ಇನ್ನು ಗೀತ ನೃತ್ಯ ವಾದ್ಯಗಳಲ್ಲಿ ಉಂಟು ಈಗ ನಾಗಸ್ವರಾಳಿ ಅಂತಕ್ಕಂಥ ರಾಗ ನಾಗಾನಂದಿನಿ ಈ ಬಗೆಯಲ್ಲಿ ನಾಗಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ರಾಗಗಳಿವೆ ಭುಜಂಗ ಪ್ರಯಾತ ಭುಜಂಗ ಶಿಶು ವಿಜೃಂಭಿತ ಈ ರೀತಿಯಾಗಿ ಛಂದಸ್ಸುಗಳಲ್ಲಿ ಸರ್ಪ ಸಂಬಂಧಿಯಾದಂಥದ್ದು ಉಂಟು ನೃತ್ಯದಲ್ಲಿ ನಾವು ಸಿಂಹನಂದನ ನಾಗನಂದನ ಇತ್ಯಾದಿ ತಾಳುಗಳಲ್ಲಿ ನೃತ್ಯ ಮಾಡತಕ್ಕಂಥದ್ದು ಸರ್ಪನೃತ್ಯ ಹೀಗೆಲ್ಲ ಕಂಡು ಬಂದಿರುವಂಥದ್ದು ಸರ್ಪಿತಕ ನಾಗಾಪಸರ್ಪಿತಕ ಭುಜಂಗತ್ರಸ್ತರೇಚಿತ ಭುಜಂಗತ್ರಾಸಿತ ಈ ರೀತಿ ನೃತ್ಯ ಕರ್ಣಗಳು ಹೆಜ್ಜೆಗಾರಿಕೆಯಿಂದ ಸರ್ಪಾಕೃತಿಯನ್ನು ನಿರ್ಮಾಣ ಮಾಡಿ ಕೂಚಿಪುಡಿಯವರು ತೋರ್ಪಡಿಸ್ತಕ್ಕಂಥದ್ದು ಈಗೆಲ್ಲ ಬೇಕಾದಷ್ಟು ಉಂಟು ನಮ್ಮ ಇಡೀ ಛಂದಸ್ಸಿಗೆ ಪ್ರವರ್ತಕನಾದವನು ಒಬ್ಬ ಪಿಂಗಳ ನಾಗ ಮಲ್ಲನಾಗವಾತ್ಯಾಯನ ಅವನು ಕಾಮಸೂತ್ರವನ್ನು ಬರೆದವನು ಹೀಗೆ ನಾಗರಿಗೆ ಸಂಬಂಧಪಟ್ಟಂತೆ ತುಂಬ ತುಂಬ ವಿವರಗಳು ಉಂಟು ಆ ವಿವರಗಳನ್ನು ಇನ್ನು ಹೆಚ್ಚು ನಾನು ತೆಗೆದುಕೊಂಡು ಹೋಗೋದಿಲ್ಲ ಈಗ ನಾಗ ಪಂಚಮಿ ಅಥವಾ ನಾಗಚೌತಿ ಅಂತ ಏನಿದೆ ಅದು ನಡೆಯುವಲ್ಲಿ ಹಲವು ಎಳೆಗಳು ಕಂಡುಬರುತ್ತವೆ ಅದನ್ನು ಒಂದಿಷ್ಟು ಗಮನಿಸೋಣ ಮುಖ್ಯವಾಗಿ ಅದು ಇಂದು ಮಾನಸ ಅಥವಾ ಮನಸಾ ದೇವಿಯ ಪೂಜೆ ಅಂತ ಉಂಟು ಉತ್ತರ ಭಾರತದಲ್ಲೆಲ್ಲ ಶಿವ ಪಾರ್ವತಿಯರ ಮಗಳು ಮನಸಾದೇವಿ ಅಂತ ಪುರಾಣ ಕಥೆಗಳು ಉಂಟು ನಮ್ಮಲ್ಲಿ ಅದು ಪ್ರಚಲಿತವಾಗಿಲ್ಲ ಆದರೆ ಪುರಾಣ ಕಥೆಗಳಲ್ಲೆಲ್ಲ ಬೇಕಾದಂತೆ ಬರುತ್ತದೆ ಭವಿಷ್ಯ ಪುರಾಣದಲ್ಲಿ ನಾವು ಇದನ್ನು ಕಾಣ್ತೀವಿ ಆಮೇಲೆ ಬ್ರಹ್ಮವರ್ತ ಪುರಾಣದಲ್ಲಿ ಮನಸಾದೇವಿಯ ಉತ್ಪತ್ತಿ ಮನಸಾದೇವಿಯ ಪೂಜೆ ಆರಾಧನೆ ಇವುಗಳನ್ನು ನೋಡ್ತೀವಿ ಭವಿಷ್ಯೋತ್ತರ ಪುರಾಣದ ಕೃಷ್ಣ ಧರ್ಮರಾಜ ಸಂವಾದದಲ್ಲಿ ಕೂಡ ಕಾಣ್ತೀವಿ ಮತ್ತೆ ಹೇಮಾದ್ರಿ ಚತುರ್ದುರ್ಗ ಚಿಂತಾಮಣಿಯಲ್ಲಿ ಯಥೇಷ್ಟವಾಗಿ ಇದನ್ನು ಬರೆದಿದ್ದಾನೆ ವ್ರತ ಮನಸಾದೇವಿ ಅವಳು ಶಿವನಿಂದ ವರವನ್ನು ಪಡ್ಕೊಂಡ್ಳು ನಾಗರಾಜ್ಞಿಯಾಗಿದ್ದಾಳೆ ಅಂತ ಅವಳ ಆರಾಧನೆ ಮಾಡುವುದು ಹರಿದ್ವಾರದಲ್ಲಿ ಮನಸಾದೇವಿಯ ದೇವಸ್ಥಾನ ಕೂಡ ಉಂಟು ಇನ್ನು ಹಲವು ಕಡೆ ಇದೆ ಅದರ ಆರಾಧನೆಯಾಗಿ ಮಾಡ್ತಾರೆ ಆಶ್ಲೇಷ ಆ ಆಶ್ಲೇಷ ನಕ್ಷತ್ರ ಬಂದಾಗಂತೂ ಬಹಳ ಪ್ರಶಸ್ತವಾದದ್ದು ಅಂತ ಎಲ್ಲ ಉಂಟು ವಾಸುಕಿ ತಕ್ಷಕ ಕಾಲಿಯ ಮಣಿಭದ್ರಕ ಐರಾವತ ಧೃತರಾಷ್ಟ್ರ ಕಾರ್ಕೋಟಕ ಧನಂಜಯ ಅಂತ ಎಂಟು ಸರ್ಪಗಳ ಆರಾಧನೆ ಬಹಳ ಮುಖ್ಯವಾದದ್ದು ಅಂತ ಪಿಷ್ಟನಾಗ ಪೂಜಾ ಅಂತ ಹಿಟ್ಟಿನಲ್ಲಿ ನಾಗನನ್ನ ಪೂಜೆ ಮಾಡ್ತಾರೆ ನಾವೇನಾದರೂ ಸರ್ಪವನ್ನ ಕೊಂದಿದ್ರೆ ಆ ಸರ್ಪ ಮಾರಣ ಪ್ರಾಯಶ್ಚಿತ್ತವಾಗಿ ಪಿಷ್ಟನಾಗವನ್ನು ಮಾಡಿ ಅದಕ್ಕೆ ದಹನ ಮಾಡಿ ಶ್ರಾದ್ದ ಸಂಸ್ಕಾರಗಳನ್ನು ಮಾಡ್ತಾರೆ ಹಾಗೂ ಸೂತಕ ಎಲ್ಲ ಇರಬೇಕು ಈ ಥರದ್ದೆಲ್ಲ ಉಂಟು ಕೇತಕಿ ನಿರ್ಮಿತ ನಾಗ ಅಂತ ಕೇದಿಗೆ ಹೂವಿನಲ್ಲಿ ನಾಗಾಕಾರವನ್ನು ಮಾಡಿ ಪೂಜೆ ಮಾಡುವುದು ಈ ಥರದ್ದೆಲ್ಲ ಉಂಟು ಇಲ್ಲಿ ನಾಗಚೌತಿ ಅಥವಾ ನಾಗಪಂಚಮಿ ನಾಗ ಚತುರ್ಥಿ ಎರಡನ್ನೂ ಮಾಡ್ತಾರೆ ಕೆಲವರು ಇಲ್ಲ ಅದು ಗರುಡ ಪಂಚಮಿ ಅಂತ ಮಾಡುವುದು ಅಂತ ಗರುಡ ಮತ್ತು ಹಾವು ಇವರೆರಡಕ್ಕೂ ಇರುವ ಮತ್ಸರ ವೈರ ನಿಮಗೆ ಗೊತ್ತೇ ಇದೆ ಅದು ವಿನತಾಕದ್ರೂ ಕಥೆಯಲ್ಲಿ ಉಂಟು ನಾಗಾನಂದ ನಾಟಕ ಮೊದಲಾದಂಥದೊಳಗೆ ಅದಕ್ಕೆ ಮೂಲವಾದ ಬೌದ್ಧ ಜಾತಕ ಕಥೆಗಳಿಂದ ಗೊತ್ತಾಗುತ್ತದೆ ಗರುಡ ಪಶ್ಚಾತ್ತಾಪ ಪಟ್ಟು ಸರ್ಪಗಳನ್ನು ಉದ್ಧರಿಸ್ತಾನೆ ದಿವ್ಯಾಮೃತವನ್ನು ದೇವಲೋಕದಿಂದ ತಂದು ಸುರಿದು ತನ್ನಿಂದಲೇ ಸತ್ತಿರತಕ್ಕಂಥ ಮೂಳೆಯಾಗಿರ್ತಕ್ಕಂಥ ಅಸ್ತ್ಯವಶೇಷವಾದ ಸರ್ಪಗಳನ್ನು ಉಜ್ಜೀವಿಸಿದ ಅಂತ ಆ ಸರ್ಪಗಳನ್ನು ಬದುಕಿಸಿಕೊಟ್ಟು ನನ್ನ ದಿವಸ ನಿಮ್ಮ ಆರಾಧನೆ ನಡೆಯಲಿ ಅಂತ ಹೇಳದ ಅಂತ ಹಾಗಾಗಿ ಗರುಡನ ದಿವಸ ಹಾವುಗಳಿಗೆ ಆರಾಧನೆ ಕುಮಾರವ್ಯಾಸ ಒಂದು ವ್ಯಂಗ್ಯ ಮಾತಾಡ್ತಾನೆ ಗರುಡನೂರಿನವರು ನಾಗಂಗೆ ತನಿಯ ನೆರೆಯೋರೆ ಅಂತ ಗರುಡನೂರಿನವರಿಗೆ ಆವಾಗ ತನಿ ಎರೀಬೇಕು ಅಂತ ಏನಾದ್ರು ಇದೆಯಾ ಅಂತ ಅಂದರೆ ನಾವೇನು ಆ ಥರ ಉಪೇಕ್ಷೆ ಮಾಡಬೇಕು ಅಂತಲ್ಲ ಅಂದರೆ ಬಲಶಾಲಿಗಳಾದವರು ದುರ್ಬಲರನ್ನು ಆರಾಧಿಸ್ತಾರ ಅಂತ ತಾತ್ಪರ್ಯ ಆದರೆ ಇಲ್ಲಿ ಆಗಿದೆ ಅದು ಒಂದು ವಿಕ್ರಮ ವಿಶೇಷ ಮತ್ತು ಗರುಡ ಎಂದು ಗರುಡನ ಆರಾಧನೆ ಕೂಡ ನಡೀತಾ ಇತ್ತು ನಮ್ಮಲ್ಲಿ ಪಕ್ಷಿ ಪ್ರಾಣಿ ಮೊದಲಾದ ಎಲ್ಲಕ್ಕೂ ಕೂಡ ಆರಾಧನೆಯ ದಿವಸಗಳಿವೆ ಮೊನ್ನೆಯಷ್ಟೇ ನಾವು ಕುಕ್ಕರ ತ್ರಯೋದಶಿ ನೋಡಿದ್ವಿ ಅಂದರೆ ನರಕ ಚತುರ್ದಶಿ ಹಿಂದಿನ ದಿವಸ ನೀರು ತುಂಬ ಹಬ್ಬ ಅಂತೀವಲ್ಲ ಅದನ್ನು ಕುಕ್ಕುರ ತ್ರಯೋದಶಿ ಅಂತ ಹೇಳ್ತೇವೆ ನಾಯಿ ಮೊದಲಾದಂಥ ಪೆಟ್ ಅನಿಮಲ್ಸ್ ಅಂತೀವಿ ಎಲ್ಲ ಯಾವುದು ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಪೆಟ್ ಅನಿಮಲ್ಸ್ ಮನೆಯಲ್ಲಿ ಅವುಗಳ ಪೂಜೆ ಮಾಡಬೇಕು ಅಂತ ನಾಯಿಗೂ ಪೂಜೆ ಸಲ್ಲುತ್ತದೆ ಬೆಕ್ಕಿಗೂ ಪೂಜೆ ಸಲ್ಲುತ್ತದೆ ಹಾಗೆ ಓತ್ಸ ಪ್ರತಿಪತ್ತಂತ ನಾನು ಅದನ್ನು ತಿಳಿಸಿದ್ದೆ ಮುಂದೆ ವಿಸ್ತೃತವಾಗಿ ದೀಪಾವಳಿಯಲ್ಲಿ ನೋಡಬಹುದು ಹಸು ಕರು ಇತ್ಯಾದಿಗಳನ್ನು ಪೂಜೆ ಮಾಡೋದು ನಮ್ಮ ಮಲೆನಾಡಿನಲ್ಲಿ ಕರಾವಳಿಯಲ್ಲಿ ಎಲ್ಲ ಸಂಕ್ರಾಂತಿ ದಿವಸಕ್ಕೆ ಬದಲಾಗಿ ಅಂದು ಮಾಡ್ತಾರೆ ಗೋವತ್ಸ ಪ್ರತಿಪತ್ತಂತ ಮಾಡತಕ್ಕಂಥದ್ದು ಆಮೇಲೆ ಈ ಗರುಡ ಪಂಚಮಿಯಂದು ಪಕ್ಷಿಗಳ ಆರಾಧನೆ ನಾಗರ ಚೌತಿಯ ದಿವಸ ಸರ್ಪಾರಾಧನೆ ಅಂತೆಲ್ಲ ಉಂಟು ಮನಸಾದೇವಿಯ ಪೂಜೆ ಮಾಡುವುದು ಇದೆ ಅಂತ ನಾನು ಹೇಳಿದ್ದೆ ನಮ್ಮ ಪುರಾಣಗಳಲ್ಲಿ ವ್ರತಕಲ್ಪಗಳಲ್ಲಿ ಸಮೃದ್ಧವಾಗಿ ಎಲ್ಲದರನ್ನು ಬಳಸಿಕೊಂಡು ಪೂಜೆ ಮಾಡಿ ಅಂತ ಅಂದ್ರೆ ಬಂಗಾರದಲ್ಲಿ ಮಾಡಿ ಸರ್ಪ ವಿಗ್ರಹವನ್ನು ಬೆಳ್ಳಿಯಲ್ಲಿ ಮಾಡಿ ಕಾಂಸ್ಯದಲ್ಲಿ ಮಾಡಿ ಇಲ್ಲ ಹಿಟ್ಟಿನಲ್ಲಿ ಮಾಡಿ ಮಣ್ಣಿನಲ್ಲಿ ಮಾಡಿ ಯಥಾಶಕ್ತಿ ಹೇಗೆ ಬೇಕಾದರೂ ಮಾಡಿ ಮತ್ತು ಬೇರೆ ಬೇರೆ ಹೂಗಳಿಂದ ಅರ್ಚನೆ ಮಾಡಬೇಕು ಜಾತಿ ಪುಣ್ಣಾಗ ಕರವೀರ ಚಂಪಕ ಈ ರೀತಿ ಆದದ್ದು ಬರುತ್ತದೆ ಕಾಲಕಾಲಕ್ಕೆ ಆ ಪುಷ್ಪಗಳ ಸಂಖ್ಯೆ ಪುಷ್ಪಗಳ ಹೆಸರು ಬದಲಾಗಿದೆ ಮತ್ತು ಗವ್ಯ ಹಾಲು ತುಪ್ಪ ಮೊಸರು ಇತ್ಯಾದಿಗಳಿಂದ ಅಥವಾ ಬೇರೆ ಬರೀ ಹಾಲಿನಿಂದ ಅದರಿಂದ ಹಾವಿಗೆ ತನಿ ಎರೆಯಬೇಕು ಅಂತ ಹಾವುಗಳ ಹಾಲು ಕುಡಿಯೋಲ್ಲ ಅವೆಲ್ಲ ವಿ ವಿ ಪ್ಯಾರಸ್ ಅಲ್ಲ ಓ ವಿ ಪ್ಯಾರಸ್ ಅದಕ್ಕೆ ಸೇರುವಂಥದ್ದಲ್ಲ ಹಾಗಾಗಿ ಅವುಗಳು ಹಿಂಸೆ ಮಾಡದಂತೆ ಆಗುತ್ತದೆ ಅಂತ ಏನು ಹಾವಿಗೆ ಹೋಗ್ಬಿಟ್ಟಿದನವೇ ಫೀಡಿಂಗ್ ಬಾಟ್ಲಿಟ್ಟು ಕುಡಿಸ್ತಾರೆ ನಿಜವಾದ ಹಾವುಗೂ ತನಿಯರಿತಕ್ಕಂಥದ್ದು ಕೆಲವು ಕಡೆ ಮಾಡ್ತಾರೆ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾಗರ ಪಂಚಮಿಗಿಂತ ಮುಂಚೆ ಅಲ್ಲಿದ್ದ ಊರಾಚೆಯ ಕಾಡು ಮೇಡುಗಳಿಗೆ ಹೋಗಿ ಹಾವುಗಳನ್ನು ಹಿಡ್ಕೊಂಡು ಬಂದು ಮಡಿಕೆಯಲ್ಲಿ ಹಾಕಿಟ್ಟುಕೊಂಡು ಅಂದು ಮೇಲೆಚ್ಚರ ಇಟ್ಟುಕೊಂಡು ಆ ಹಾವಿಗೆ ಹಾಲು ಹಾಕೋದು ಉಂಟು ನಮ್ಮ ಕಡೆಯಲ್ಲೆಲ್ಲೇ ಬಡಪಾಯಿ ಹಾವು ಹಲ್ಲು ಕಿತ್ತ ಹಾವನ್ನು ಮನೆ ಮೇಲೆಗೂ ತರಿಸ್ಕೊಂಡು ಬಂದು ಬಾಯಿಗೆ ಗೊಟ್ಟ ಸಿಕ್ಕಿಸಿ ಅದಕ್ಕೆ ಹಾಲು ಸುರಿಸೋದು ಉಂಟು ಆದರೆ ಆ ರೀತಿ ಯಾರೂ ಮಾಡಲ್ಲ ಹೆಚ್ಚು ಮಾಡುವುದು ಹುತ್ತಕ್ಕೆ ಹೋಗಿ ಹಾಕುವುದು ಅದೇನು ಚೊಂಬುಗಟ್ಲೆ ಹಾಕ್ತಾರ್ಯಾ ಮೂರು ಉದ್ಧಿಯಷ್ಟು ಹೀಗಾಗಿ ಪ್ರಾಣಿ ಹಿಂಸೆ ಹಿಂಸೆ ಇದನ್ನೆಲ್ಲ ಮಾತಾಡೋರು ಮೂರತ್ತು ಮನುಷ್ಯರನ್ನು ಸೇರಿದಂತೆ ತಿನ್ನಬಲ್ಲಂತ ಧೂರ್ತರೇನೆ ಹಾಗಾಗಿ ಅವರ ಪ್ರಾಣಿ ದೈನ್ಯ ಪ್ರಾಣಿ ದಯಾ ಇತ್ಯಾದಿಗಳಿಗೆ ಯಾವ ಅರ್ಥವೂ ಇಲ್ಲ ಅಂತ ಈ ಎಲ್ಲ ಕೂಡ ಲೆಫ್ಟಿಸ್ಟ್ ವಾದ ಮಾಡೋರು ನೈಂಟಿ ನೈನ್ ಪರ್ಸೆಂಟ್ ನಾನ್ ವೆಜಿಟೇರಿಯನ್ಸ್ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಮಾಂಸಾಹಾರಿಗಳಾದವರು ಸೋಮವಾರ ತಿನ್ನಬಾರ್ದು ಶನಿವಾರ ತಿನ್ನಬಾರ್ದು ಶುಕ್ರವಾರ ತಿನ್ನಬಾರ್ದು ಅಮಾವಾಸ್ಯೆ ತಿನ್ನಬಾರ್ದು ಪೂರ್ಣಿಮೆ ತಿನ್ನಬಾರ್ದು ಅಂತ ತುಂಬ ವಿಧಿನಿಷೇಧ ಇಟ್ಟುಕೊಂಡಿರತಕ್ಕಂಥ ಬಡಪಾಯಿಗಳು ಇವರು ದೇವರು ದಿಂಡ್ರು ಯಾರೂ ಇಲ್ಲ ಅಂದವರು ಅಹೋರ ಹತ್ರವೂ ತಿಂತಾ ಇರ್ತಾರೆ ಮೊನ್ನೆ ದಿವಸ ದಿನೇಶ್ ಅಮೀನ್ ಮಟ್ಟು ಅನ್ನೋರು ನಮ್ಮ ಈ ಅಯೋಗ್ಯ ಮುಖ್ಯಮಂತ್ರಿಗೆ ಸಲಹಾದಾರರಾಗಿದ್ದಾರೆ ಅವರು ನಾನು ಬಿ ಜೆ ಪಿ ಸೋತಿದ್ದರಿಂದ ತುಂಬ ಸಂತೋಷವಾಗ್ಬಿಟ್ಟು ಕಾಣೆ ಮೀನನ್ನು ಒಂದು ಕೆ ಜಿ ಹೋಗಿ ತಿಂದೆ ಅಂತ ಇನ್ನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾನೆ ಇನ್ನು ಯಾವುದು ದಿವ್ಯವಾದದ್ದಿಲ್ಲ ಬರ್ಕೊಳ್ಳೋದಕ್ಕೆ ಅಂತ ಇಂಥವರೆಲ್ಲ ಅದಕ್ಕೆ ಹಿಂಸೆ ಆಗುತ್ತೆ ಇದಕ್ಕೆ ಹಿಂಸೆ ಆಗುತ್ತೆ ಅಂತ ವಾದಿಸೋದ್ರೊಳಗೆ ಏನೂ ಅರ್ಥ ಇಲ್ಲ ಇನ್ನು ನನ್ನಂಥವ್ರು ಹೇಳಿದ್ರೆ ಬೆಲೆ ಉಂಟು ಯಾಕೆಂದರೆ ನಾವು ಯಾವ ಪ್ರಾಣಿಗಳನ್ನು ತಿನ್ನೋದಿಲ್ವಲ್ಲ ಆದರೆ ನಾವು ಹೇಳೋಲ್ಲ ಯಾರಿಗೆ ಯಾವ್ದು ಆಹಾರವೋ ತದನ್ನ ಸ್ಥಸ್ತಿ ದೇವತ ತಿಂದುಕೊಂಡು ಹೋಗಲಿ ಅಂತೀವಿ ಹೀಗಾಗಿ ಹೆಚ್ಚು ಅಧಿಕಾರ ಇದ್ದವರು ಹೇಳದೆ ಕೂತ್ಕೊಳ್ಳೋದು ಅನಧಿಕಾರಿಗಳು ಕೋಲಾಹಲ ಮಾಡೋದು ಇದು ಹೆಚ್ಚಾಗಿದೆ ಶಿವಮೊಗ್ಗದಲ್ಲಿ ಅದರ ಹತ್ರ ಮತ್ತೂರಿನಲ್ಲಿ ಯಾವಾಗಲೂ ಒಂದು ಶ್ರೌತಿಯಾಗುವಾಗ ಪಶುವದೇ ಆಗುತ್ತದೆ ಅಂತ ಇಲ್ಲಿಂದ ಎಲ್ಲ ವಿಚಾರವಾದಿಗಳು ವಿಕಾರ ವ್ಯಾಧಿಗಳು ಹೋಗಿದ್ರು ಗಲಾಟೆ ಮಾಡೋದಕ್ಕೆ ಅವ್ರು ಯಾವುದೋ ಪಾಪ ಯಾವುದೋ ನಿರೂಢ ಪಶು ಬಂದವೋ ಶೂಲಿಗವೋ ಎಂಥದ್ದೋ ಒಂದು ಮಾಡಿದ್ದಾರೆ ಅದು ನಾಲ್ಕು ಆರೋ ಪಶು ಇವ್ರು ನೋಡಿದ್ರೆ ಬೇಕಾದಷ್ಟು ತಿಂತ ಇರ್ತಾರೆ ಅದಕ್ಕೆಲ್ಲ ಏನು ರಿಯಾಯಿತಿ ಇಲ್ಲ ಯಜ್ಞದಲ್ಲಿ ಕೊಂದರೆ ಏನು ಊಟಕ್ಕೆ ಕೊಂದರೆ ಏನು ಹೇಗೆ ಕೊಂದರೆ ಏನು ಕೊಂದದ್ದು ಕೊಂದದ್ದೇನೆ ಅದು ಮೇಲಲ್ಲ ಇದು ಕೀಳಲ್ಲ ಅಲ್ಲಿ ಶೌತದವ್ರು ಹೇಳ್ತಾರೆ ಎರಡನೇ ಶೃಂಗ ಬರುತ್ತೆ ಸ್ವರ್ಗ ಲೋಕಕ್ಕೆ ಹೋಗುತ್ತೆ ದಿವ್ಯಾದಿ ಲೋಕಗಳು ಸಂಪ್ರಾಪ್ತವಾಗುತ್ತೆ ಅಂತ ಪ್ರಾಣ ಅಂತೂ ಹೋಗುತ್ತೆ ಅಷ್ಟೆ ಇಲ್ಲೂ ಅಷ್ಟೇ ತಾನೇ ಆಗತಕ್ಕಂಥದ್ದು ಹೀಗಾಗಿ ನಾವು ಇಲ್ಲೆಲ್ಲ ಗಮನಿಸಿಕೊಂಡಾಗ ಆ ಹಾವಿಗೆ ಹಿಂಸೆ ಆಗುತ್ತೆ ಮತ್ತೊಂದು ಅಂತಂದರೆ ನಮಗೆ ಪರ್ಯಾಯವಾದರೂ ಇದೆ ಕಲ್ಲನಾಗರಕ್ಕೆ ಎರಿತೀವಪ್ಪ ನಾವು ದಿಟದ ನಾಗರಕ್ಕೆ ಎರಿಯೋಲ್ಲ ಹುತ್ತಕ್ಕೆ ಎರಿತೀವಿ ಮನೇಲಿಟ್ಟುಕೊಂಡಂಥ ನಾಗರ ಬಿಂಬಕ್ಕೂ ನಾಗರ ಚಿತ್ರಕ್ಕೂ ಹಾಲು ಎರಿತೀವಿ ಆ ಮೂರುದ್ರಣೆ ಹಾಲು ವೇಸ್ಟ್ ಆಯಿತು ಅಂದರೆ ನನ್ನ ಹಾಲು ನಾನು ಚಲ್ಕೋತೀನಿ ನೀನೇನು ಕೇಳೋಕ್ಕೆ ಅಂತ ಅನ್ನಬೇಕು ಆದರೆ ಇವರಿಗೆ ಮಾಂಸ ಇಲ್ಲದೆ ಬದುಕು ಪ್ರತ್ಯಾ ಇದೆಯೋ ಇಲ್ಲವಲ್ಲ ಇವರು ನಾಲಿಗೆಗಿಂತ ಇಂಥ ಅಂದರೆ ಅದೇ ಬೇಕು ಅಮಾವಾಸ್ಯ ಆದರೂ ಬೇಕು ಪೂರ್ಣಿಮೆ ಆದರೂ ಬೇಕು ಅಪ್ಪ ಸತ್ತಿದ್ದರೂ ಬೇಕು ಅಮ್ಮ ಸತ್ತಿದ್ದರೂ ಬೇಕು ಅಂತಿರುವಾಗ ಅವರು ಹೇಳೋದಕ್ಕೆ ನಾನು ಯಾವ ಬೆಲೆನೂ ಕೊಡೋಕ್ಕಾಗಲ್ಲ ಒಳ್ಳೆ ಮಾತು ಎಲ್ಲಿಂದ ಬಂದರೂ ಬೆಲೆ ಅಂತಂದರೆ ಅದಕ್ಕೆ ನಮ್ರತೆ ಇರಬೇಕು ಅಯ್ಯ ನಾನಂತೂ ತಿಂತಿದ್ದೀನಿ ನೀವು ತಿನ್ನದೇ ಇದ್ದರೂ ಹಿಂಸೆ ಮಾಡಬೇಡಿ ಈ ಥರ ಮಾಡಿ ಅಂತ ಬೇಡಿಕೊಳ್ಳಬಹುದು ಅದಕ್ಕಿಂತ ಹೆಚ್ಚು ಇಲ್ಲ ಹೀಗಾಗಿ ನಾಗರ ಪಂಚಮಿ ಇತ್ಯಾದಿಗಳಲ್ಲಿ ಪ್ರತ್ಯಾಮ್ನಾಯ ಉಂಟು ಇಲ್ಲಿ ಇರುವುದು ಆ ಜೀವಿಗೂ ಕೂಡ ಗೌರವ ಸಲ್ಲಿಸಬೇಕು ಅಂತ ಆಗಿರಬಹುದು ಅರೆ ಭಕ್ತಿ ಆಯ್ತಲ್ಲ ಅದು ಬಹಳ ಮುಖ್ಯ ಮಾವಿನ ಕಾಯಿ ಹುಳಿಯಾಗಿದ್ದದ್ದು ದಂತಶಠ ಅಂತ ಆಗತ್ತೆ ಅಂದರೆ ಹಲ್ಲು ಕೂಸೋಗುತ್ತೆ ಅಂತ ಇರಲಿಲ್ಲ ಹಲ್ಲಿಗೆ ಆ ಹುಳಿ ತಾಕಿ ಹಲ್ಲಿಗೆ ಒಂದು ಚಕ್ಲಿನೂ ಕಚ್ಚೋಕಾಗ ಸ್ಥಿತಿ ಬರುತ್ತದೆ ದಂತಶಠ ಅಂತ ಬೇವಿನ ಬೇಲದ ಹಣ್ಣಿಗೆ ಹೇಳ್ತಾರೆ ಬೇಲದ ಕಾಯಿ ತುಂಬ ಹುಳಿಯಾಗಿರ್ತದೆ ಅದೇ ಕಮರಕೋಶ ದಂತಶಠ ಅಂತಲೇ ಆ ಹಣ್ಣಿಗೆ ಹೇಳುತ್ತದೆ ಕಾಯಿಗೆ ಬಹಳ ಸೊಗಸಾಗಿರ್ತಕ್ಕಂಥ ದಂತಂ ಶಾಠೈತಿ ದಂತಾನ್ ಶಾಠೈತಿ ಇಟ್ ವಿಲ್ ಮೇಕ್ ದಮ್ ಅಡಮೆಂಟ್ ಕಚ್ಚೊಲ್ಲ ನಾವು ಏನನ್ನು ಅನ್ನೋ ಥರ ಮಾಡುತ್ತದೆ ಅಂತ ಹಾಗಿರತಕ್ಕಂಥ ಹುಳಿ ಮಾವು ತುಂಬ ಒಳ್ಳೆ ಸಿಹಿ ಮಾವು ಆಯ್ತಲ್ಲ ಪೂರ್ವರೂಪ ಇತ್ತು ಆ ಪೂರ್ವರೂಪ ಹೋಗಿ ಉತ್ತರ ರೂಪ ಪಾಕಗೊಂಡಿದೆ ಹಾಗೆ ಭಯ ಭಕ್ತಿಯಾಯಿತು ಅಂತ ಮಾತ್ರಕ್ಕೆ ಅದು ತಪ್ಪು ಅಂತ ಅಲ್ಲ ಅದರಿಂದ ಸನಾತನ ಧರ್ಮದ ಎಷ್ಟೋ ಆಚರಣೆಗಳ ತತ್ವವನ್ನು ಗೇಲಿ ಮಾಡೋದು ತುಂಬ ಅನ್ಯಾಯಕಾರಿಯಾದದ್ದು ಆದರೆ ತತ್ವಭಾಗವನ್ನು ನಾವು ಅರ್ಥ ಮಾಡಿಕೊಂಡು ಮಿಕ್ಕವರಿಗೂ ಅದನ್ನು ತಿಳಿಸಬೇಕು ಧೈರ್ಯವಾಗಿ ನಾವದನ್ನ ಆಚರಣೆ ಮಾಡಬೇಕು ಸಂಕೋಚವಿಲ್ಲದೆ ಸಾರಬೇಕು ಮನಸಾ ವಿಜಯ ಅಂತ ಒಂದು ಗ್ರಂಥ ಕೂಡ ಇದೆ ಅಂತ ಪಿ ವಿ ಕಾಣೆಯವರು ಹೇಳ್ತಾರೆ ವಿಪ್ರದಾಸ ಅಂತ ಒಬ್ಬ ಬರದದ್ದು ಅಂತ ಒಂದು ಕಾವ್ಯವೇ ಇದೆ ಅಂತ ಇಲ್ಲಿ ಷಷ್ಠಿಯೋಗ ಇರತಕ್ಕಂಥ ಪಂಚಮಿ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತೆ ಎಂದಿನಂತೆ ಸರ್ಪ ಪೂಜೆಯನ್ನ ಪಂಚೋಪಚಾರ ಷೋಡಶೋಪಚಾರ ಇತ್ಯಾದಿಯಾಗಿ ಹೀಗೆಲ್ಲ ಮಾಡುವುದು ಉಂಟು ಅಲ್ಲಿ ನಾಗರ ಪಂಚಮಿ ಎಂದು ಜಾನಪದ ಜೀವನ ತುಂಬ ಸೊಗಸಾಗಿ ಉಯ್ಯಾಲೆಯನ್ನು ಕಟ್ಟಿ ತೂಗಿಕೊಳ್ಳೋದು ಅಂದು ಅಣ್ಣ ತಮ್ಮಂದಿರ ಹಬ್ಬ ಅಣ್ಣ ತಂಗಿಯರ ಹಬ್ಬ ಅಕ್ಕ ತಮ್ಮಂದಿರ ಹಬ್ಬ ಅಂತ ಉಂಟು ಇದರ ಬಗ್ಗೆ ಕಥೆಗಳು ಕೂಡ ಉಂಟು ಒಂದು ರೈತರ ಕುಟುಂಬ ಇತ್ತು ಆ ರೈತರ ಕುಟುಂಬ ನಾಗರ ಪಂಚಮಿ ದಿವಸ ಕೂಡ ಕೃಷಿ ಮಾಡೋದಕ್ಕೆ ಅಂತ ಹೋಗಿದ್ರು ಹಾಗೆ ಹೋಗಿದ್ದಾಗ ಹೊಲದಲ್ಲಿ ಒಂದು ಹಾವಿನ ಮರಿಯನ್ನು ಕೊಂದು ಅದರಿಂದ ರೋಷ ಬಂದ ತಾಯಿ ಅವ್ರನ್ನಷ್ಟು ಜನನ್ನು ಕೊಂದು ಮತ್ತೆ ಅವರ ಸೋದರ ಸಂಬಂಧಿ ಯಾರಾದರೂ ಇದ್ದರೆ ಅವರನ್ನು ಕೊಲ್ಲಬೇಕು ಪಕ್ಕದ ಊರಿಗೆ ಕೊಟ್ಟಿದ್ದಾರೆ ಅವರ ಮನೆಯ ಹೆಣ್ಣುಮಗಳನ್ನಂತ ಅವಳನ್ನು ಕೊಲ್ಲಬೇಕು ಅಂತ ಅದು ಹೋಗುತ್ತದೆ ಹೋದರೆ ಆಕೆ ಆ ಮನೆಯ ಮಗಳು ಅವಳು ಈ ಊರಿಗೆ ಸೊಸೆಯಾಗಿ ಬಂದು ಅವಳು ಹಾವಿಗೆ ಪೂಜೆ ಮಾಡ್ತಾ ಇರ್ತಾಳೆ ತನಿ ಎರಿತಾ ಇರ್ತಾಳೆ ಅದನ್ನು ಕಂಡು ಅಯ್ಯೋ ಇವರು ಒಳ್ಳೆ ಮನೆ ಕೆಲಸ ಮಾಡಿದ್ದು ಇಂಥದ್ದು ಹಾಗಾಗಿ ನಾನು ಇವರ ತಂದೆ ತಾಯಿಗಳನ್ನೆಲ್ಲ ಕೊಂದಿದ್ದು ತಪ್ಪಾಯಿತು ಅಂತ ಬಂದು ವಿಷವನ್ನೆಲ್ಲ ಹಿಂಗಿಸಿಕೊಳ್ತು ಅಂತೆಲ್ಲ ಕಥೆ ಉಂಟು ಈ ಥರದ್ದು ಬೇಕಾದಷ್ಟು ಕಥೆಗಳಿವೆ ಪ್ರವೋಚನ ಅನ್ನುವ ಭಾಗ ಸಕ್ಸಸ್ ಸ್ಟೋರೀಸ್ ಅಂತ ನಾವು ಇವತ್ತು ಕೇಳ್ತೀವಲ್ಲ ಪ್ರಾಡಕ್ಟ್ಸು ಕಮಾಡಿಟೀಸು ಎಲ್ಲ ಮಾಡಿದಾಗ ಆ ಥರ ಇದು ಸಕ್ಸಸ್ ಸ್ಟೋರೀಸ್ ಪ್ರತಿ ವ್ರತಕ್ಕೂ ವ್ರತ ಮಹಾತ್ಮ್ಯ ಕಥೆ ಇರಲೇಬೇಕು ಇಲ್ಲದೆ ಇದ್ರೆ ಯಾರು ಮಾಡ್ತಾರೆ ಜಯೋಪಾಖ್ಯಾನಗಳು ಇಲ್ಲದೇ ಇದ್ದರೆ ಯಾವುದಕ್ಕೂ ಬೆಲೆ ಬರೋಲ್ಲ ಒಂದು ಟಾನಿಕ್ ಇರ್ಬೋದು ಮಾಲ್ಟ್ ಇರಬಹುದು ಯಾವುದಕ್ಕೂ ಕೂಡ ಅಡ್ವರ್ಟೈಸ್ಮೆಂಟ್ ನಲ್ಲಿ ನೋಡ್ತೀವಲ್ಲ ಆಮೇಲೆ ಕಾಂಪ್ಲಾನ್ ಬಾಯ್ ಕಾಂಪ್ಲಾನ್ ಗರ್ಲ್ ಅಂತ ಮೊಳದುದ್ದ ಹಂಗಿಂತಂದು ಬಿಟ್ಟಿದ್ರು ಮಾರುದ್ದದ ವ್ಯಕ್ತಿ ಚಿಕ್ಕದಾಗ್ಬಿಡ್ತು ಎರಡೇ ದಿವಸಕ್ಕೆ ಅಂತ ಮಾಡಬಹುದು ಆ ತರದ್ದೇ ಅಡ್ವರ್ಟೈಸ್ಮೆಂಟ್ಸ್ ಇವು ಪ್ರಾಚೀನ ಕಾಲದ ಅಡ್ವರ್ಟೈಸ್ಮೆಂಟ್ಸ್ ಹೀಗೆಲ್ಲ ಆ ಅಣ್ಣ ತಂಗಿಯರಿಗೆ ಸಂಬಂಧಪಟ್ಟದ್ದು ಆ ಮನೆಯ ಹೆಣ್ಣು ಮಗಳು ಹಾವಿನ ಬಾಯಿಂದ ತನ್ನ ಬಂಧುಗಳನ್ನು ಉಳಿಸಿದಳು ಅನ್ನುವ ಕಥೆಯಾಗಿ ನಾವಿದನ್ನು ಕಾಣುವುದಾಗುತ್ತದೆ ಮತ್ತು ಒಂದು ಸ್ವಾರಸ್ಯ ಏನೆಂದರೆ ಒಟ್ಟಿನಲ್ಲಂತೂ ಸಹೋದರ ಸಂಬಂಧ ಚೆನ್ನಾಗಿರಬೇಕು ಅದಕ್ಕಾಗಿ ಬೆನ್ನು ತೊಳೆಯುವ ಹಬ್ಬ ಅಂತಲೇ ಮಾಡ್ತಾರೆ ಸಾಯಂಕಾಲ ಅಣ್ಣ ತಮ್ಮಂದ್ರನ್ನ ಕರೆದು ಹೆಣ್ಣು ಮಕ್ಕಳು ಅದು ತುಂಬ ಸ್ವಾರಸ್ಯಕಾರಿಯಾಗಿದೆ ತಮ್ಮ ಬೆನ್ನಲ್ಲಿ ಹುಟ್ಟಿದವರು ಅಥವಾ ಅವರ ಬೆನ್ನಲ್ಲಿ ನಾವು ಹುಟ್ಟಿದವರು ಅಂತ ಒಬ್ಬರನ್ನ ಒಬ್ಬರು ಹಿಂಬಾಲಿಸಿ ಹುಟ್ಟಿದವರು ಅಂತ ತಂಗಿಯಾಗಿದ್ದರೆ ಅವನ ಬೆನ್ನಲ್ಲಿ ತಾನು ಹುಟ್ಟಿದ್ದೀನಿ ಅಂತ ಅಕ್ಕನಾಗಿದ್ದರೆ ತನ್ನ ಬೆನ್ನಲ್ಲಿಂದ ಅವನು ಹುಟ್ಟಿದ್ದಾನೆ ಅಂತ ಹೀಗಾಗಿ ಆ ಬೆನ್ನಲ್ಲಿ ಹುಟ್ಟಿದವರು ಅವರ ಬೆನ್ನು ತಂಪಾಗಿರಲಿ ಅವರ ಹೊಟ್ಟೆ ತಂಪಾಗಿರಲಿ ಅಂತ ಅಲ್ಲಿ ಹಾಲು ತುಪ್ಪವನ್ನು ಸವರಿ ಅವರಿಗೆ ಸಿಹಿ ಪದಾರ್ಥಗಳನ್ನು ಕೊಟ್ಟು ಬಟ್ಟೆ ಬರೆ ಇತ್ಯಾದಿ ತಮ್ಮ ಯಥಾಶಕ್ತಿಯಾದ ಉಡುಗೊರೆ ಕೊಡ್ತಕ್ಕಂಥದ್ದು ಮತ್ತು ಭಂಡಾರ ಒಡೆಯೋದು ಅಂತ ಹೀಗೆಲ್ಲ ಮೊಣಕೈ ಇಟ್ಟು ಹೊಸಲು ಮೇಲೆ ಒಂದು ತಂಬಿಟ್ಟಿನ ಉಂಡೆಯನ್ನು ಇಟ್ಟು ಅದರೊಳಗೆ ನಾಣ್ಯ ಇಟ್ಟಿರ್ತಾರೆ ಅದನ್ನು ಒಡೆದು ನಾಣ್ಯವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದರ್ಭ ಆಚರಣೆ ಉಂಟು ಹಾಗೆ ಈ ಥರ ಅಕ್ಕ ತಂಗಿಯರಿಗೆ ಉಡುಗೊರೆ ಕೊಡ್ತಕ್ಕಂಥದ್ದು ಉಂಟು ಗೌರಿ ಹಬ್ಬದಲ್ಲಿ ಶ್ರಾವಣ ಮಾಸ ಆದಮೇಲೆ ಬರೋ ಭಾದ್ರಪದದಲ್ಲಿ ತಮಿಳುನಾಡು ಆಂಧ್ರದಲ್ಲೆಲ್ಲ ಅದನ್ನು ಸಂಕ್ರಾಂತಿಯಲ್ಲಿ ಕೊಡ್ತಾರೆ ಅದು ಸುಗ್ಗಿಯ ಕಾಲ ಕೃಷಿ ಮೊದಲಾದಂಥ ಉದ್ಯೋಗ ಇದ್ದವರಿಗೆ ಸುಗ್ಗಿಯಲ್ಲಿಯೇ ಸಂಪತ್ತಿಗೆ ಅವಕಾಶ ಹೀಗಾಗಿ ಆಗ ಹೆಣ್ಣು ಮಗಳಿಗೆ ಕೊಡುವುದು ಅಂತ ಅಂದರೆ ಬಾಂಧವ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಈ ಥರದ್ದು ಎಷ್ಟೊಂದು ಬೇಕಾಗುತ್ತದೆ ಅದೆಲ್ಲ ಈ ಹಬ್ಬಗಳ ಜೊತೆಯಲ್ಲಿ ಸೇರಿಕೊಳ್ತಕ್ಕಂಥದ್ದು ಮತ್ತು ಅದೊಂದು ಸಂದರ್ಭವಾಗಿದ್ದರಿಂದ ಎಲ್ಲ ಮನೆಯ ಹೆಣ್ಣುಮಕ್ಕಳಿಗೂ ಸಾಮಾನ್ಯ ಸಲ್ಲುತ್ತದೆ ಒಬ್ಬರನ್ನ ಮತ್ತೊಬ್ಬರು ನೋಡಿ ಕರ್ಬುವಂಥ ಸಂದರ್ಭ ಇರುವುದಿಲ್ಲ ಹೀಗೆಲ್ಲ ಅನಿವಾರ್ಯವಾದ ರೀತಿಯಲ್ಲಿ ಬಂದ ಸ್ವಾರಸ್ಯಗಳನ್ನು ನಾವು ಕಾಣ್ತೀವಿ ಹಾಗೆ ಈ ನಾಗರ ಪಂಚಮಿಯ ಮಹತ್ವವನ್ನು ನಾವು ಒಂದಿಷ್ಟು ಕಂಡದ್ದಾಯಿತು ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಸಿರಿಯಾಳ ಷಷ್ಠಿ ಅಂತಕ್ಕಂಥ ಒಂದು ಪರ್ವ ಹೆಚ್ಚು ಪ್ರಚಲಿತವಾಗಿಲ್ಲ ಸಿರಿಯಾಳ ಪ್ರಸಿದ್ಧನಾದಂಥ ಶಿವಭಕ್ತರಲ್ಲಿ ಒಬ್ಬ ಅರವತ್ಮೂರು ಜನ ಪುರಾತನರಲ್ಲಿ ಒಬ್ಬ ಅಂತ ಅದನ್ನ ಕೆಲವರು ಚಿರುತೊಂಡ ನಂಬಿ ಅಂತಲೂ ಹೇಳ್ತಾರೆ ನಂಬಿಯ ಮಗ ಸಿರಿಯಾಳ ಅಂತ ಹೇಳ್ತಾರೆ ಹಾಗಲ್ಲ ಸಿರಿಯಾಳನೇ ತಂದೆ ಅಂತಲೂ ಕೂಡ ಹೇಳುವುದು ಉಂಟು ಒಟ್ಟಿನಲ್ಲಿ ಆ ಸಿರಿಯಾಳ ಮತ್ತು ಅವನ ಪತ್ನಿಯ ಒಂದು ಭಕ್ತಿಯನ್ನು ಪರಿಶೀಲನೆ ಪರೀಕ್ಷೆ ಮಾಡೋದಕ್ಕಿಂತ ಸಾಕ್ಷಾತ್ತಾಗಿ ಶಿವನೇ ಆಗಮಿಸಿ ನಿಮ್ಮ ಮಗನನ್ನೇ ಕೊಂದು ಆಹಾರವಾಗಿ ಬಡಿಸಬೇಕು ಅಂತಂದ ಅನ್ನುವ ಕಥೆ ಎಲ್ಲ ಹೋಗುತ್ತದೆ ಅರವತ್ತ್ಮೂರು ಪುರಾತನರ ಕಥೆಗಳಲ್ಲಿ ಅದಿದೆ ಅದನ್ನು ನೀವು ಹರಿಹರನ ರಗಳೆಯಲ್ಲೂ ನೋಡಬಹುದು ಅಥವಾ ಅರವತ್ತ್ಮೂರು ಪುರಾತನರ ಕಥೆಗಳಲ್ಲಿ ಕೂಡ ಕಾಣಬಹುದು ಪೆರಿಯ ಪುರಾಣದಲ್ಲಿ ನೋಡಬಹುದು ತಮಿಳಿನಲ್ಲಿ ಕೂಡ ಉಂಟು ತೆಲುಗಿನಲ್ಲಿ ಶ್ರೀನಾಥ ತನ್ನ ಹರಿವಿಲಾಸ ಕಾವ್ಯದಲ್ಲಿ ಕೂಡ ಅದನ್ನು ಒಂದು ಭಾಗವಾಗಿ ಬರೆದಿದ್ದಾನೆ ಶಿವನ ಆರಾಧನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಆಮೇಲೆ ನಾವು ಕಾಣತಕ್ಕಂಥ ಇನ್ನೊಂದು ಪರ್ವ ಅಂತಂದರೆ ತುಳಸಿದಾಸ ಜಯಂತಿ ಸಪ್ತಮಿ ಎಂದು ಬರ್ತದೆ ಅದು ಶ್ರಾವಣ ಶುದ್ಧ ಸಪ್ತಮಿ ಎಂದು ಬರ್ತಕ್ಕಂಥದ್ದು ಅದಾದ ಮೇಲೆ ದ್ವಾದಶಿ ದ್ವಾದಶಿಯಲ್ಲಿ ದಧಿವ್ರತ ಆರಂಭ ಆಗುತ್ತದೆ ಶ್ರಾವಣ ದ್ವಾದಶಿಯಲ್ಲಿ ಚಾತುರ್ಮಾಸಿಯದ್ದು ಹಿಂದೆಯೇ ನಾನು ಹೇಳಿದ್ದೀನಿ ಶ್ರಾವಣ ಪೂರ್ಣಿಮೆಗೆ ಹಿಂದೆ ಬರತಕ್ಕಂಥ ಶುಕ್ರವಾರವೇ ಅದು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಶುಕ್ರವಾರ ಕೆಲವು ವ್ರತಗಳು ನಕ್ಷತ್ರ ಪ್ರಧಾನವಾಗಿ ಕೆಲವು ತಿಥಿ ಪ್ರಧಾನವಾಗಿ ಕೆಲವು ವಾಸರ ಪ್ರಧಾನವಾಗಿ ಬರುತ್ತವೆ ಮತ್ತು ಕೆಲವು ಸಂಕ್ರಮಣ ಪ್ರಧಾನವಾಗಿಯೂ ಬರುತ್ತದೆ ಅಂತೆಲ್ಲ ಹಿಂದೆಯೇ ನಾನು ಹೇಳಿದ್ದೆ ಅದರೊಳಗೆ ವಾಸರ ಪ್ರಧಾನವಾಗಿ ಬರತಕ್ಕಂಥದ್ದು ಈ ಒಂದು ವ್ರತ ಅದು ಸಂಪತ್ ಶುಕ್ರವಾರ ಅಂತಲೂ ಕೆಲವರು ಹೇಳ್ತಾರೆ ವರಮಹಾಲಕ್ಷ್ಮಿ ವ್ರತ ಅಂತ ಬಹಳ ಪ್ರಸಿದ್ಧವಾದದ್ದು ದಕ್ಷಿಣ ಭಾರತದಲ್ಲಿ ತುಂಬ ಅವಿಸ್ತೃತ ಉತ್ತರ ಭಾರತದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಅವರು ಈ ದೀಪಾವಳಿಯ ಮಧ್ಯದಲ್ಲಿ ಬರುವ ಅಮಾವಾಸ್ಯೆಯಂತೆ ಮಾಡ್ತಾರೆ ಈ ಶ್ರಾವಣ ಮಾಸದಲ್ಲಿ ತಾವರೆಯ ಉತ್ಪತ್ತಿ ಮತ್ತು ಕೇದಿಗೆಯ ಉತ್ಪತ್ತಿ ಆಗುತ್ತದೆ ಇವೆರಡೂ ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಹೂಗಳು ಅಂತ ಅವನ್ನು ತಂದು ಅರ್ಚನೆ ಮಾಡುವಂಥದ್ದು ಅಂತ ಎಲ್ಲ ಉಂಟು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ನೋಡಿದಾಗ ಈ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಪೂಜೆಯ ಸ್ವಾರಸ್ಯ ಹಲವು ತೆರನಾದದ್ದು ಅಂತ ಗೊತ್ತಾಗುತ್ತದೆ ಲಕ್ಷ್ಮಿಯ ಪರಂಪರೆಯಂತೂ ತುಂಬಾ ವಿಶೇಷವಾದದ್ದು ಶಕ್ತಿಯ ಸಮಗ್ರತೆಯ ಆರಾಧನೆಯಲ್ಲಿ ಅದು ಒಂದು ನಾನು ನವರಾತ್ರವನ್ನು ಕುರಿತು ಮಾತನಾಡುವಾಗ ಲಕ್ಷ್ಮಿ ವಿಶಿಷ್ಟತೆಗಳನ್ನು ಮತ್ತು ಎಷ್ಟನ್ನು ನಾನು ತೆಗೆದುಕೊಂಡು ಹೇಳ್ತೀನಿ ಸದ್ಯಕ್ಕೆ ಆ ಶಕ್ತಿಯ ಮೂಲ ಶಕ್ತಿಯ ಉಗಮ ಆರಾಧನೆ ಅವುಗಳನ್ನು ಕುರಿತು ಹೆಚ್ಚಾಗಿ ಹೇಳುವುದನ್ನೇನು ಬೇಕಾಗಿಲ್ಲ ಆದರೆ ವರಮಹಾಲಕ್ಷ್ಮಿಯ ಆರಾಧನಾ ಕ್ರಮ ಏನಿದೆ ಅದನ್ನ ಸದ್ಯದ ವಿವೇಚನೆಯಾಗಿ ನಾವು ನೋಡಬಹುದು ಮೊದಲಿಗೆ ಲಕ್ಷ್ಮಿ ಅಂತಂದರೆ ವಿಷ್ಣು ಪತ್ನಿ ಎನ್ನುವುದು ಮಾತ್ರವೇ ಅಲ್ಲದೆ ಸೌಂದರ್ಯ ಸಂಪತ್ತಿ ಸೌಭಾಗ್ಯ ಇವೆಲ್ಲಕ್ಕೂ ಕಾರಣ ಲಕ್ಷ್ಮ ಅನ್ನುವ ಶಬ್ದದಿಂದ ಲಕ್ಷ್ಮಿ ಬಂದದ್ದು ಅದರ ಸ್ತ್ರೀಲಿಂಗ ರೂಪವಾಗಿ ಇದೆ ಅಂತ ಹೇಳಬಹುದು ಲಕ್ಷ್ಮಲ ಲಕ್ಷ್ಮಣ ಲಕ್ಷಣ ಈ ಎಲ್ಲ ಕೂಡ ಒಂದೇ ಮೂಲದ್ದು ಲಕ್ಷ್ಮ ಅಂದರೆ ಲಾಂಛನ ಗುರುತು ಅಂತ ಒಂದು ಸೌಭಾಗ್ಯ ಚಿಹ್ನೆ ಬ್ಯೂಟಿ ಸ್ಪಾಟ್ ಇತ್ಯಾದಿಯಾಗೆಲ್ಲ ಹೇಳಬಹುದು ಅದು ಲಕ್ಷ್ಮಿ ಆಕೆಯನ್ನು ಶ್ರೀ ಅಂತ ಆರಾಧನೆ ಮಾಡುವುದು ಉಂಟು ಸಾಮಾನ್ಯವಾಗಿ ಜನ ಲಕ್ಷ್ಮಿಯಿಂದ ಬರೀ ದುಡ್ಡು ಅಂತ ಮಾತ್ರ ಅಂದುಕೊಂಡಿದ್ದಾರೆ ಯಾವುದೆಲ್ಲ ಸಾಧನ ಸಂಪತ್ತಿ ಇದೆ ಅದನ್ನು ಲಕ್ಷ್ಮಿ ಅಂತ ಹೇಳ್ತೀವಿ ಎನಿ ರಿಸೋರ್ಸ್ ಈಸ್ ಲಕ್ಷ್ಮಿ ಅಂತ ಎನಿ ಪವರ್ ಈಸ್ ಶಕ್ತಿ ಎನಿ ರಿಸೋರ್ಸ್ ಈಸ್ ಲಕ್ಷ್ಮಿ ಯಾವ್ಯಾವ ರೀತಿ ಇರ್ಬೋದು ಅದನ್ನೆಲ್ಲವನ್ನ ಮಾಡಿಕೊಂಡಿದ್ದಾರೆ ಅಷ್ಟಲಕ್ಷ್ಮಿ ಬಹಳ ಪ್ರಸಿದ್ಧವಾದದ್ದು ಹಾಗಲ್ಲದೆ ಮತ್ತೂ ಎಷ್ಟೋ ಲಕ್ಷ್ಮಿಯರಿದ್ದಾರೆ ಸಾಂಪ್ರದಾಯಿಕವಾಗಿ ಆದಿಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ಅಂತ ಅಷ್ಟಲಕ್ಷ್ಮಿಯರನ್ನು ಹೇಳ್ತೀವಿ ಹಾಗಲ್ಲದೆ ಮತ್ತು ಎಷ್ಟೋ ಲಕ್ಷ್ಮಿಯರನ್ನು ನಾವು ನೋಡಬಹುದು ಈ ಲಕ್ಷ್ಮಿಯರಿಗೆ ಮತ್ತೊಂದು ಹೆಸರು ಇದೆ ಅದು ಶ್ರೀ ಅಂತ ಅದು ಶ್ರೀ ಎನ್ನುವ ಶಬ್ದದ ವ್ಯಾಪ್ತಿಯಿಂದಲೇ ಗೊತ್ತಾಗುತ್ತದೆ ತುಂಬ ವಿಸ್ತೃತವಾದದ್ದು ಶೃಣಾತಿ ನಿಖಿಲಾನ್ ದೋಷಾನ್ ಶೃಣಾತಿ ಚ ಗುಣೈರ್ ಜಗತ್ ಶ್ರೀಯತೆ ಚಾಖಿಲೈರ್ ನಿತ್ಯಂ ಶ್ರಯತೆ ಚ ಪರಂಪದಂ ಶ್ರಯಂತಿ ಶ್ರಯಮಾಣಾಂಚ ಶೃಣ್ವತಿ ಶೃಣತೀಮಪಿ ಅಂತೆಲ್ಲ ಆ ಶ್ರೀ ಎನ್ನುವ ಧಾತುವಿನ ವಿಸ್ತೃತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತಂದರೆ ಶೃಣಾತಿ ನಿಖಿಲಾನ್ ದೋಷ ಧ್ವಂಸ ಮಾಡ್ತಕ್ಕಂಥವಳು ಶೃಣಾತಿ ಚ ಗುಣೈರ್ ಜಗತ್ ತನ್ನ ಗುಣಗಳಿಂದ ಜಗತ್ತನ್ನು ತುಂಬಿಕೊಡ್ತಕ್ಕಂಥವಳು ಶ್ರಿಯತೆ ಚ ಅಖಿಲೇರ್ ನಿತ್ಯಂ ಎಲ್ಲರಿಂದ ಆಶ್ರಯಿಸಲ್ಪಡ್ತಕ್ಕಂಥವಳು ಶ್ರಯತೇ ಚ ಪರಂಪದಂ ತಾನು ಪರಮಪುರುಷನನ್ನು ಆಶ್ರಯಿಸಿದ್ದಾಳೆ ಶ್ರಯಂತೀಂ ಶ್ರಯಮಾಣಾಂ ಆಶ್ರಯವನ್ನು ಕೊಡ್ತಾಳೆ ಆಶ್ರಯವೂ ಆಗಿದ್ದಾಳೆ ಅಂಥವಳು ಶೃಣ್ಮತಿ ಎಲ್ಲವನ್ನ ಕೇಳ್ತಾಳೆ ಇಂಥ ದೇವಿ ಅವಳು ಅವಳಿಗೆ ನಾವು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೀವಿ ಅಂತ ಅವಳನ್ನ ಭಾರ್ಗವಿ ಅಂತ ಕೂಡ ಹೇಳ್ತೀರ ಭಾರ್ಗವಿ ಭೃಗುವಂಶೀಯಳು ಭೃಗು ಮಹರ್ಷಿಯ ಮಗಳು ಅಂತ ನಾನು ಅದಕ್ಕೆ ಒಂದು ದೊಡ್ಡ ಲೇಖನವನ್ನೇ ಬರೆದಿದ್ದೀನಿ ಎಲ್ಲ ಮೆಟೀರಿಯಲ್ ಪ್ರಾಸ್ಪರಿಟಿ ಅಂತೀವಲ್ಲ ಲೌಕಿಕವಾದ ಅಭ್ಯುದಯ ಅಂತ ಏನು ಹೇಳ್ತೀವಿ ಆ ಅಭ್ಯುದಯಕ್ಕೆಲ್ಲಕ್ಕೂ ಈ ಭೃಗುವಂಶೀಯರು ತುಂಬ ದೊಡ್ಡ ಕಾರಣರಾದವರು ಅವರಲ್ಲಿಯೇ ಚವನ ಬಂದದ್ದು ಅವರಲ್ಲಿಯೇ ಕುಶನಾಹ ಅಂತ ಹೇಳತಕ್ಕಂಥ ಶುಕ್ರಾಚಾರ್ಯ ಬಂದದ್ದು ಅವನ ಕವಿಯೂ ಹೌದು ಅರ್ಥಶಾಸ್ತ್ರ ಕೋವಿದನೂ ಹೌದು ಚವನ ಆಯುರ್ವೇದ ಕೋವಿದ ಹೌದು ಹೀಗೆ ಅನೇಕ ರೀತಿಯಿಂದ ಅಭ್ಯುದಯಕ್ಕೆ ಕಾರಣರಾದಂಥ ಭೃಗುವಂಶೀಯರ ಸಂಪತ್ತಿಯೇ ಲಕ್ಷ್ಮಿ ಹಾಗಾಗಿ ಲಕ್ಷ್ಮಿ ಅಂತ ನಾವು ಕಾಣತಕ್ಕಂಥದ್ದು ಮತ್ತೆ ನಮ್ಮಲ್ಲಿ ದುಡ್ಡನ್ನು ಸಂಪತ್ತನ್ನು ತಿರಸ್ಕರಿಸಿದ್ದಿಲ್ಲ ಪ್ರೊಫೆಷನಲ್ ಪಾವರ್ಟಿ ನಮ್ಮ ಪರಂಪರೆ ಅಲ್ಲ ಯಾವುದು ಅಲ್ಲಿ ಇಟ್ಸ್ ಇಸ್ ನಾಟ್ ನ್ಯಾಚುರಲ್ ಸಂಪತ್ತನ್ನು ದೂರೀಕರಣ ಮಾಡೋದು ಸಹಜವಾದದ್ದಲ್ಲ ಆದರೆ ಸಂಪತ್ತಿನ ಮೇಲೆ ಆಧಿಪತ್ಯ ಮಾಡಿ ಅದನ್ನು ವಿತರಣೆ ಮಾಡಬೇಕು ಸರಿಯಾಗಿ ಅದು ಬಹಳ ಮುಖ್ಯ ಅದರಿಂದಲೇ ಒಂದು ಒಳ್ಳೆಯ ಸುಭಾಷಿತ ಇದೆಯಲ್ಲ ಅಲಬ್ಧಮೀಹೇ ಧರ್ಮೇಣ ಲಬ್ಧಂಚ ಪರಿಪಾಲಯೇತ್ ಪಾಲಿತಂ ವರ್ಧಯೇ ನಿತ್ಯಂ ವೃದ್ಧಂ ಪಾತ್ರೇಶು ದಾಪಯೇತ್ ಅಂತ ಉಂಟು ಆ ದೃಷ್ಟಿಯಿಂದ ನಾವು ಕಾಣಬೇಕಾದದ್ದು ಲಕ್ಷ್ಮೀ ತತ್ವವನ್ನು ಋಗ್ವೇದದ ಕಿಲ ಭಾಗದಲ್ಲಿ ಶ್ರೀ ಸೂಕ್ತ ಅಂತ ಬರುತ್ತದೆ ಅದು ಅರ್ವಾಚೀನ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಆದರೆ ಅದಿತಿ ತತ್ವ ಅಂತ ಯಾವುದಿದೆ ಜಗನ್ಮಾತೃ ತತ್ವ ಅದು ಲಕ್ಷ್ಮೀ ತತ್ವಕ್ಕಿಂತ ಭಿನ್ನವಾದದ್ದು ಅಲ್ಲ ಅವಳನ್ನ ಕಮಲಾ ಹೇಮಾಲಿನಿ ಕಮಲಾಯತಾಕ್ಷಿ ಅಂತ ಇಂದಿರಾ ರಮ ಮಾ ಮಂಗಲ ದೇವತಾ ಅಂತೆಲ್ಲ ಅಮರಕೋಶಾದಿಗಳಲ್ಲಿ ಕೆಲವು ಹೆಸರುಗಳಿಂದ ಕೀರ್ತಿಸಲಾಗಿದೆ ಅವಳು ಇದಂಥ ತತ್ವಕ್ಕೆ ಸಂಕೇತಳಾದವಳು ಅದಕ್ಕಾಗಿ ಇಂದಿರಾ ಅಂತ ಹೇಳ್ತಾರೆ ಲೋಕಮಾತ ಲೋಕಕ್ಕೆ ತಾಯಿ ಮಾ ಮಾತೃ ದೇವತೆ ಎಲ್ಲವನ್ನ ಅಳಿ ಮಾತಿ ಇತಿ ಮಾತಾ ಮಾ ಅಂತ ಮತ್ತು ಅನಪಾಯಿನಿಯಾದ ದಾಂಪತ್ಯವನ್ನು ಒಂದು ದಾಂಪತ್ಯ ದೀಕ್ಷೆಯನ್ನು ಹೊಂದಿದವಳು ಮಹಾವಿಷ್ಣುವಿನಲ್ಲಿ ಅಂತ ಹೀಗೆಲ್ಲ ಉಂಟು ಆಕೆಯನ್ನು ಕಲಶದಲ್ಲಿ ಆವಾಹನೆ ಮಾಡುವುದು ಕಲಶದಲ್ಲಿ ನಾವು ಎಲ್ಲ ದೇವತೆಗಳನ್ನು ಆವಾಹನೆ ಮಾಡ್ತೀವಿ ಸಮೃದ್ಧಿಯ ಸಂಕೇತವಾದದ್ದು ಕಲಶ ಅಂತ ಮಾಡಿ ಯಮುನಾ ಪೂಜೆ ಇದನ್ನೆಲ್ಲ ನಾನು ಹಿಂದೆಯೇ ಹೇಳಿದ್ದೀನಿ ಹರಿಪ್ರಿಯಳಾದಂಥ ನದಿ ದೇವತೆ ಆಕೆ ಅವಳನ್ನು ಪೂಜೆ ಮಾಡಿ ಕಲಶದಲ್ಲಿ ಆವಾಹನೆ ಮಾಡ್ತಾರೆ ಈಗಂತೂ ಪೂರ್ಣ ಫಲ ಅಂತ ನಾವು ತೆಂಗಿನಕಾಯನ್ನು ಇಡ್ತೀವಿ ಅಥವಾ ದಾಳಿಂಬರೆ ಮೊದಲಾದ ಬೇರೆ ಹಣ್ಣುಗಳನ್ನು ಇಡಬಹುದು ಮತ್ತು ಅದಕ್ಕೆ ಕಣ್ಣು ಮೂಗು ತಿದ್ದುವುದುಂಟು ಈಗ ಮುಖವಾಡ ಸರ್ವಲಕ್ಷಣ ಸಂಪನ್ನವಾದ ಸರ್ವಾಲಂಕಾರ ಭೂಷಿತವಾದದ್ದಿದೆ ಅಂದರೆ ಕಲಶ ಒಂದು ಪ್ರತೀಕ ಪ್ರತಿಮಾ ಆಗಿ ಗ್ರಾಜುಯೇಟ್ ಆಗಿದೆ ಸಂಕೇತ ಪ್ರತೀಕ ಪ್ರತಿಮಾ ಇದು ಮೂರು ಹಂತ ಉಂಟು ಸಂಕೇತ ಈಸ್ ಸಿಂಬಲ್ ಪ್ರತೀಕ ಈಸ್ ಸೈನ್ ಪ್ರತಿಮಾ ಈಸ್ ಐಕಾನ್ ಈ ಮೂರು ಹಂತಗಳಲ್ಲಿ ಇರುತ್ತೆ ಸಂಕೇತ ಅನ್ನೋದು ಇಟ್ಸ್ ಎ ವೆರಿ ಅಬ್ಸ್ಟ್ರಾಕ್ಟ್ ಒನ್ ಅದಕ್ಕೆ ಅನೇಕ ಸ್ತರಗಳ ಅರ್ಥ ಕಂಡು ಬರತಕ್ಕಂಥದ್ದಾಗಿರ್ತದೆ ಅದನ್ನು ನಾವು ತುಂಬ ಸಂಕ್ಷಿಪ್ತವಾದ ರೂಪದಲ್ಲಿ ಮಾಡಿದಾಗ ಅದು ಸೈನ್ ಆಗುತ್ತೆ ಅಂದರೆ ಅಭಿಜ್ಞಾನಕ್ಕೆ ಇಟ್ಸ್ ಎ ರೆಕಾಗ್ನಿಷನ್ ಐಡೆಂಟಿಟಿ ಅದಕ್ಕೆ ಒಂದು ಗುರುತು ಅಂತ ಮಾಡಿಕೊಂಡಿರ್ತೀವಿ ಹಾಗಲ್ಲದೆ ಅದನ್ನು ನಾವು ಅದರ ಎಲ್ಲ ಅರ್ಥ ಪರಂಪರೆಯನ್ನು ಸಾಕಾರ ಮಾಡಿಕೊಂಡು ಅದನ್ನು ಕಣ್ಣಿಗೆ ಕಾಣುವಂತೆ ಇಂದ್ರಿಯ ಮಾಡಿದಾಗ ಅದು ಪ್ರತಿಮಾ ಅಂತ ಅನಿಸಿಕೊಳ್ಳುತ್ತದೆ ಹಾಗಲ್ಲದೆ ಇಂಥ ಅರ್ಥವಂತಿಕೆ ತುಂಬ ಹೆಚ್ಚಿಲ್ಲದೆ ರಿಪ್ರೊಡ್ಯೂಸ್ ಮಾಡಿದಾಗ ಅದನ್ನು ಪ್ರತಿಕೃತಿ ಅಂತೀವಿ ಪ್ರತಿಕೃತಿ ಅಂತಂದ್ರೆ ಆಗ ಕಾಪಿ ಎನ್ನುವ ಅರ್ಥ ನಮ್ಮ ಈ ಹೊತ್ತಿನ ಜಗತ್ತು ಪ್ರತಿಕೃತಿಯ ಜಗತ್ತಾಗಿದೆ ಪ್ರತಿಮಾ ಜಗತ್ತಾಗಿಲ್ಲ ಪ್ರತಿಮಾ ಜಗತ್ತಾಗಬೇಕು ಅಂದರೆ ಒಂದು ಸಿಂಬಲ್ನ ಸಮಗ್ರವಾದ ಮ್ಯಾನಿಫೆಸ್ಟೇಷನ್ ದಟ್ ಈಸ್ ಪ್ರತಿಮಾ ಇದನ್ನು ನಾವು ಕಂಡುಕೊಳ್ಳಬೇಕು ಕಲಶ ಈಸ್ ಎ ಸಿಂಬಲ್ ತುಂಬ ಅದ್ಭುತವಾದಂಥ ಸಿಂಬಲ್ ಅದು ಅದನ್ನು ನಾವು ದೇವತೆಯಾಗಿ ಪ್ರತಿಮಾ ಅಂತ ಮಾಡಿಕೊಂಡಿದ್ದೀವಿ ತೊಂದರೆ ಏನೂ ಇಲ್ಲ ಆ ಕಲಶಕ್ಕೆ ಸೀರೆ ಉಡಿಸಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ವಾಸ್ತವಕ್ಕೆ ಹತ್ತಿರ ತರೋದಕ್ಕೆ ನೋಡ್ತಾ ಬರ್ತೀವಿ ಆ ಅಬ್ಸ್ಟ್ರಾಕ್ಷನ್ಲಿ ತನ್ನದೇ ಆದಂಥ ಒಂದು ಸ್ವಾರಸ್ಯ ಇದೆ ಅನ್ನೋದನ್ನು ನಾವು ಮರೀಬಾರದು ಅಲ್ಲಿ ಷೋಡಶಾಪುಷಾರ ಪೂಜೆಯನ್ನು ಮಾಡ್ತೀವಿ ಸಾಮಾನ್ಯವಾಗಿ ಪುರುಷ ದೇವತೆಗಳಿಗೆಲ್ಲ ಪುರುಷ ಸೂಕ್ತದಿಂದ ಆರಾಧನೆಯನ್ನು ಮಾಡ್ತೀವಿ ಸ್ತ್ರೀ ದೇವತೆಗಳಿಗೆಲ್ಲ ಶ್ರೀಸೂಕ್ತದ ಪುರಸ್ಸರವಾಗಿ ಆರಾಧನೆ ಮಾಡ್ತೀವಿ ಹೀಗೆ ಎರಡೂ ಕಡೆಯಲ್ಲೂ ಷೋಡಶಾಪಾರ ಪೂಜೆಯ ವ್ಯವಸ್ಥೆ ಅಂತೂ ನಡೆಯುತ್ತದೆ ದೋರಗ್ರಂಥಿ ಅಂತ ನಾವು ಹೇಳ್ತೀವಿ ಅದು ಪ್ರತಿಸರ ಕೌತುಕ ಕೌತುಕ ಸರ ಅಂತೆಲ್ಲ ನಾವು ಕರಿತೀವಿ ಮಂಗಳವಾದಂಥ ಕಂಕಣ ಅದನ್ನು ಕಟ್ಟಿಕೊಳ್ತಕ್ಕಂಥದ್ದು ಅದು ಹನ್ನೆರಡು ಅಂತ ಅದನ್ನು ದ್ವಾದಶಾಕ್ಷರಿ ಸಂಕೇತ ಅಂತ ಕೂಡ ಹೇಳ್ತಾರೆ ಅವಳು ಹರಿಪ್ರೀಳಾದವಳು ಹಾಗಾಗಿ ಆ ದ್ವಾದಶಾಕ್ಷರ ಮಂತ್ರದ ಸಂಕೇತವಾಗಿ ಹನ್ನೆರಡು ದ್ವಾರ ಗ್ರಂಥಿಗಳು ಇರಬೇಕು ಅಂತ ಮತ್ತೆ ಅಲ್ಲಿ ಪಂಚಪಲ್ಲವ್ಗಳನ್ನು ಹಾಕಬೇಕು ಅಂತ ಉಂಟು ಪಂಚವಟಿಯ ಚಿಗುರುಗಳನ್ನೇ ಬಳಸುವಂಥದ್ದು ಆಗಿದೆ ಪಂಚಪಲ್ಲವಗಳನ್ನು ಹಾಕಿ ಮಾಡುವಂಥದ್ದು ಆಪೂಪ ಅಲ್ಲಿಯ ಭಕ್ಷ್ಯ ಅಂತ ಸಜ್ಜಪ್ಪ ಅಂತ ಏನು ಹೇಳ್ತೀವಿ ಆ ರೀತಿಯಾದದ್ದು ತುಂಬ ರುಚಿಯಾಗಿರ್ತಕ್ಕಂಥ ನೈವೇದ್ಯ ಅದನ್ನು ಇಟ್ಟುಕೊಂಡು ದೋರಗ್ರಂಥಿ ಪೂಜಾ ಮಾಡಿಕೊಂಡು ಕೈ ಕೈಗೆ ಕಟ್ಟಿಕೊಳ್ಳಬೇಕಾದದ್ದು ಅಂತ ಅದನ್ನ ಶುಕ್ರವಾರವೇ ಯಾಕೆ ಮಾಡುವುದು ಅನ್ನೋದನ್ನ ಸ್ವಾಮಿಗಳು ಆ ಭೃಗುನಾಡಿಗೆ ಸಂಬಂಧಪಟ್ಟದ್ದು ಅಂತ ಯೋಗ ಮಾರ್ಗದ ಒಂದು ವಿಶೇಷವನ್ನ ಅವರು ಹೇಳ್ತಾರೆ ಮತ್ತೆ ಆ ದೋರ ಗ್ರಂಥಿ ದ್ವಾದಶಾಕ್ಷರಿ ದ್ವಾದಶ ನಾಮ ಎರಡಕ್ಕೂ ಸಂಬಂಧಪಟ್ಟಿದೆ ಅಚ್ಯುತ ಕೇಶವ ನಾರಾಯಣ ಮಾಧವ ಗೋವಿಂದ ಇತ್ಯಾದಿ ದ್ವಾದಶ ನಾಮಗಳಿಗೆ ಸಂಬಂಧಪಟ್ಟಂತದ್ದಾಗಿದೆ ಅಂತ ಮತ್ತೆ ಅವಳು ಮಧುರ ಪದಾರ್ಥಗಳನ್ನು ಇಷ್ಟಪಡ್ತಾಳೆ ಸಾತ್ವಿಕ ಆಹಾರ ಅಂದ್ರೆ ಮಧುರಾಹಾರ ಅಂತ ಮಧುರಾ ಅಂತ ಅನ್ನೋದಕ್ಕೆ ಸಕ್ಕರೆ ಸಿಹಿ ಅಂತಲ್ಲ ಪಿಚ ಸ್ಟಾರ್ಚ್ ಅನ್ನುವಂಥದ್ದು ಅಲ್ಲಿ ಅರ್ಥ ಫಿಲ್ಲಿಂಗ್ ಅಂತ ನಾವೇನು ಹೇಳ್ತೀವಿ ಅದು ಭಗವದ್ಗೀತೆಯಲ್ಲಿ ಸಾತ್ವಿಕ ಆಹಾರದಲ್ಲಿ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಅಂತ ಬರುವಂತ ಆಹಾರ ಕ್ರಮ ಅಂತ ಹೀಗೆ ಆ ಒಂದು ವರಮಹಾಲಕ್ಷ್ಮಿಯ ಪೂಜೆ ಆಗುತ್ತದೆ ಸಂಪತ್ತಿಯನ್ನು ಆರಾಧಿಸಬೇಕು ಅದು ಬಹಳ ಮುಖ್ಯವಾದ ತತ್ವ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅವರ್ ರಿಸೋರ್ಸಸ್ ಆ್ಯಂಡ್ ಶುಡ್ ಆಲ್ವೇಸ್ ಎನ್ರಿಚ್ ಅವರ್ ರಿಸೋರ್ಸಸ್ ಇದು ಅಲ್ಲಿರುವ ಮುಖ್ಯವಾದ ತತ್ವ ಅದನ್ನು ಡೇ ಆಫ್ ರಿಸೋರ್ಸಸ್ ಅಂತ ಕೂಡ ನಾವು ಮಾಡಬಹುದು ಒಂದು ರೀತಿ ಜಮಾಬಂದಿ ಮಾಡ್ಕೊಳ್ಬೋದು ನಮ್ಮ ಸಂಪತ್ತಿ ಎಷ್ಟಿದೆ ವಿದ್ಯಾ ಸಂಪತ್ತಿಯೋ ಧನ ಸಂಪತ್ತಿಯೋ ಧಾನ್ಯ ಸಂಪತ್ತಿಯೋ ಯಾವುದು ಎಂಥದ್ದು ಅನ್ನೋದನ್ನು ನೋಡಿಕೊಳ್ಳುವಂಥ ಒಂದು ಅಮೋಘವಾದ ದಿವಸ ಮತ್ತೆ ಭೂಚರ ಪ್ರಾಣಿಗಳಲ್ಲಿ ಅದರೊಳಗೂ ಡೊಮೆಸ್ಟಿಕೇಟೆಡ್ ಅಂತೀವಲ್ಲ ಯಾವುದನ್ನು ನಾವು ಪಳಗಿಸಿಕೊಂಡಿದ್ದೀವಿ ಅದರೊಳಗೆ ದೊಡ್ಡದಾದದ್ದು ಆನೆ ಅದು ಅದರ ವಾಹನ ಲಕ್ಷ್ಮಿಯ ವಾಹನ ಅನ್ನುವ ಸ್ವಾರಸ್ಯವೂ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹೀಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪರ್ವಗಳು ಇನ್ನು ನಾವು ನಾಳೆ ದಿವಸ ಉಪಕರ್ಮವನ್ನು ಕಾಣಬಹುದು ಉಪಕರ್ಮ ಆದ ಮೇಲೆ ನಾವು ಶ್ರಾವಣ ಮಾಸದಿಂದ ಭಾದ್ರಪದಕ್ಕೆ ಹೋಗ್ಬೋದು ಹ ಆ ಜನ್ಮಾಷ್ಟಮಿ ಒಂದಿದೆ ಬಹಳ ಮುಖ್ಯವಾದದ್ದು ಮರತೆ ಬಿಟ್ಟೆ ನನಗೆ ತುಂಬಾ ಪ್ರಿಯವಾದ ಪರ್ವ ನಾಳೆ ಉಪಕರ್ಮ ಜನ್ಮಾಷ್ಟಮಿ ಆದ ಮೇಲೆ ನಾವು ಹಸ್ತನಕ್ಷತ್ರದಲ್ಲಿ ಬರತಕ್ಕಂಥ ಸಾಮೋಪ ಕರ್ಮ ಮತ್ತು ಅಲ್ಲಿಯೇ ಯಾವುದನ್ನು ನಾವು ಹರಿತಾಲಿಕಾ ಪರ್ವ ಅಥವಾ ಸ್ವರ್ಣಗೌರಿ ವ್ರತ ಅಂತ ಮತ್ತೆ ವರಸಿದ್ಧಿವಿನಾಯಕ ವ್ರತಕ್ಕೆ ನೋಡೋಣ ನಮಸ್ಕಾರ